नमो लक्ष्मी नृसिंहा, नमो लक्ष्मी नृसिंहा, नमो लक्ष्मी नृसिंहा, ओ नमो लक्ष्मी नृसिंहा, ओ नमो लक्ष्मी नृसिंहा, ओ नमो लक्ष्मी नृसिंहा। ಚಿನ್ನ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಬಡ್ಕತ್ತಿದ್ಯಲ್ಲ, ಹಂಗೆ ಮಾಡದೆ ಹೋಗಿದ್ರೆ ಸೆಲ್ಲಿಂದ ಈ ಕಾಂಪೌಂಡಿಗೆ ಬರಕ್ಕೆ ಆಯ್ತಿತ್ತೇನು? ಈ ಕಡೆ ಬೈಕ್ ಬೇಡ, ಅಲ್ಲಿ ನಿಮ್ಮಪ್ಪ ಕಾಯ್ತಾವ್ರೆ ಮೇನ್ ಗೇಟ್ ಅದು. ಬರ ವಾಪಸ್ ಹೋಗ್ಬೇಡ ಬರೋ, ಅಲ್ಲಿ ಮಾವ ಅವನೇ ಹೇಳ್ಕೊಟ್ ಮಾವ. ಇದು ವಾಸಿ, ಇಲ್ಲೊಂದು ಮೋಟ್ ಗೋಡೆ ಇದೆ, ಅದನ್ನತ್ತಿ ಮೇಲ್ಗಡೆ ದಾಟ್ಬೋಣ. ನಡಿ 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 ನಡಿ, ಹೇ ಬರ್ರ ಇಲ್ಲಿ. ಎಸ್ ಸರ್. ಸಿಕ್ಕದ್ರೆ ಏನ ಕಳ್ರ? ಇಲ್ಲ ಸರ್, ಅವ್ರನ್ನ ಎಲ್ಲೆಲ್ಲ ಹುಡ್ಕೋದ್ರಿ, ಆದ್ರೆ ಅವರೆಲ್ಲೂ ಇಲ್ಲ. ಎಲ್ಲೆಲ್ಲ ಹುಡ್ಕೋದ್ರ ಸರ್? ಹಾಕಿದ್ ಬೀಗ ಹಾಕ್ದಂಗೆ ಇದೆ, ಗೇಟು ಭದ್ರವಾಗಿದೆ, ಕಳ್ರು ಮಾತ್ರ ಇಲ್ಲ ಸರ್. ಹಾಕಿದ ಬೀಗ ಹಾಕ್ದಂಗೆ ಇದೆ, ಗೇಟು ಭದ್ರವಾಗಿದೆ, ಆದ್ರೆ ಕಳ್ರು ಮಾತ್ರ ಇಲ್ವಾ? ನಿಮ್ಮ ಸರ್, ಒಂದ್ ಕೆಲಸ ಮಾಡಿ. ಏನ? ನೀ ಹೇಳಿದ ಕೆಲಸ ನಾನು ಮಾಡ್ಬೇಕಾ? ಆ ಕಳ್ರು ಎಲ್ಲಿದ್ದಾರೆ ಅಂತ ನೀವ್ ಹೇಳ್ಬಿಟ್ರೆ ನಾವು ಹಿಡ್ಕೊಂಡ್ ಬಂದ್ಬಿಡ್ತೀವಿ ಸರ್. ಆ ಕಳ್ಳರು ಎಲ್ಲಿದ್ದಾರೆ ಅಂತ ನಾನು ಹೇಳಿದ್ರೆ ನೀವು ಹಿಡ್ಕೊಂಬರ್ತೀರಾ? ಏಯ್, ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಆ ಕಳ್ಳರು ಎಲ್ಲೇ ಇರಲಿ, ಅವ್ರನ್ನ ಹಿಡ್ಕೊಂಬಂದು ನನ್ನ ಎದುರು ನಿಲ್ಲಿಸ್ಬೇಕು. ಎಸ್ ಸರ್. ಚಿನ್ನ, ನಮ್ಮ ಸರ್ಕಾರದವರು ನಮ್ಮ ಮೇಲೆ ದಯಾ ಮಡಗಿ ಜೈಲಾಗೆ ಬೇಕಾದೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಮೊಬೈಲ್ ಫೋನ್ ನಿಂದ ಹಿಡಿದು ಮಿಲಿಟರಿ ಊಟದವರೆಗೂ ಎಲ್ಲ ಅದೇ. ಎಲ್ಲಿ ಅದೇ ಸುಮ್ಕಿರಲ್ಲ, ನಾವು ತಿಂದಿದ್ ನೋಡ್ಲಿಲ್ವಾ ಮುದ್ದೆ ಊಟನ? ನಮ್ ಕತೆ ಬೇರೆ, ನಾವು ಹೈಯರ್ ಗ್ರೇಡ್ ಹೋಗಿಲ್ಲ ಇನ್ನೂ. ಅವೆಲ್ಲ ಬಿಡಾಕು ಅಂತ ಕಡೆಗೆ ಒಂದ್ಸಲ ಬೇಡ ಬೇಡ ಬೇಡ, ನಿಂದಾರೆ ಆಗಲ್ಲ, ಅಂದಾರೆ ಹೇಳ್ತೀನಿ. ಅಲ್ಲೆಲ್ಲ ಕೊಡ್ತಾರೆ ಒಳ್ಳೊಳ್ಳೆ ಪೆಸಲ್ಸ್ ಎಲ್ಲೆಲ್ಲ ಮಡಗವ್ರೆ, ಆದ್ರೆ ಬಡ್ಡಿ ಮಗಂದು ಈ ಬಯಲಿಗೆ ಬಂದ್ರೆ ಈ ಸ್ವತಂತ್ರವಾಗಿರೋ ಸುಖ ಇದೆಲ್ಲೂ ಇಲ್ಲ ಬಿಡ. ಆದ್ರೂ ಬೇಕನ ನನ್ ಮಗ ಮಾಡಿದ್ ಸರಿ ಇಲ್ಲ ಅಂತ ಅನ್ನಿಸ್ತದೆ ಕಣ. ಏನ್ ಸರಿ ಇಲ್ಲ? ನೀನ್ ಏನೇ ಹೇಳು, ನಾವೀಗ ಹಂಗ್ ಬಂದ್ವಿ ಅಂತಾನೆ ಮಡಿಕ, ಈಗ ತಪ್ಪಿಸ್ಕೊಂಬುದಿದ್ದಾಗದೆ ಇದ್ರಾಗೆ ತಕ್ಷಣಕ್ಕೆ ಸುಖ ಸಿಕ್ಬಿಡ್ತು, ಆದ್ರೆ ಶಾಶ್ವತವಾದ ಸುಖ ಸಿಕ್ಕಿಲ್ಲ. ಅಲ್ಲ ಕಣ, ಸುಖ ಸಿಕ್ತಿಲ್ಲ ಸಿಕ್ತಿಲ್ಲ ಅಂತ ಬಡ್ಕತ್ತೀಯಲ್ಲ, ನೂರಾರು ವರ್ಷದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಣ್ಣಿಗೆ ಎಣ್ಣೆ ಹುಯ್ಕೊಂಡು ಟಾರ್ಚ್ ಹಾಕೊಂಡು ಹುಡುಕ್ತಾ ಇರೋ ನನ್ನ ಮಕ್ಕಳಿಗೆ ಸಿಗದೇ ಇರೋ ಸುಖ ನಿನಗೆ ಜೈಲಿಂದ ಬಯಲಿಗೆ ಬಂದಿರೋ ಸಿಗ್ತದೇನಲ್ಲ. ಹಂಗಲ್ಲ ಕಣ, ನಾನು ಈಗ ನಾವು ನಮ್ಮ ದಾರಿ ಹುಡುಕೊಂಡಾಗ ಸುಖದ ದಾರಿ ಹುಡುಕೊಳ್ಳದೆ ಹೋದ್ರೆ ಹೆಂಗೆ? ಆಯ್ತು, ಇವಾಗ ಸುಖದ ದಾರಿ ಹುಡುಕ್ಬೇಕಾದ್ರೆ ನಿನ್ ದಾರಿನ ನನ್ನ ದಾರಿನ ಪಾಯಿಂಟ್ ಬ್ಲಾಂಕ್ ಆಗಿ ಹೇಳ್ಬಿಡು ನನಗೆ. ನೀನ್ ನೋಡಿ ಎಲ್ಲಿಗೆ ಹೋಯ್ತಾ ಇದೀಯಾ? ನಾನು ಹೊರಗ್ ಬರಕ್ ಮುಂಚೆನೆ ನಾ ಖಂಡಿಸ ಹಾಕೊಂಡಿವ್ನಿ. ಈಗ ನಾವು ಹೊರಗಡೆ ಬಂದ ಮೇಲೆ ಸತ್ಯ ಹೇಳ್ಕೊಂಡು ನ್ಯಾಯವಾಗಿ ನಡ್ಕೊಂಡು ಧರ್ಮವಾಗಿ ಬದುಕೊಂಡು ಬಾಯಿ ಮಣ್ಣು ಹಾಕೊಂಡು ಬಾಯಿಗೆ ಮಣ್ಣು ಯಾಕಲೆ ಹಂಗಂತೀಯ? ಈಗಿನ ಕಾಲದಲ್ಲಿ ಸತ್ಯ ಧರ್ಮ ನೀತಿ ನ್ಯಾಯ ಅಂದ್ರೆ ನನ್ನ ಮಗನೇ ಬಾಯಿ ಮೊಣ್ಣೆ. ಹಂಗಲ್ಲ ಕಣ, ನಮ್ ಜನ ಬದ್ದಾಗಿರ್ತಾರೆ ಕಣ. ಯಾರು ಬರ್ ನೋಡು, ಈಗ ನಾವು ಹೋಗಿ ನ್ಯಾಯವಾಗಿ ನಡ್ಕೊಂಡು ಧರ್ಮವಾಗಿರ್ತೀವಿ ಸ್ವಾಮಿ, ನಮ್ಗೇನಾರ ಕೆಲಸ ಕೊಡಿ ಅಂದ್ರೆ ಕೊಡಕ್ಕಿಲ್ಲ ಅಂತಾರ? ದೇವ್ರಾಣೆ ಜನ ಸುದ್ದಿಗೆ ಹೋಗ್ಬೇಡ, ಜನ ಅವತ್ತು ದೇವ್ರೆ ಇವತ್ತು ದೇವ್ರೆ ಎಂದೆಂದು ದೇವ್ರೇ, ಆ ದೇವ್ರ ಸುದ್ದಿಗೆ ಹೋಗ್ಬೇಡ. ನಾನು ಹೇಳ್ತಿರೋದು ವ್ಯವಸ್ಥೆ ಬದಲಾಗಿದೆ ಬಡ್ಡಿ ಮಗನೇ, ವ್ಯವಸ್ಥೆ ಇದೆಯಲ್ಲ ಇದು ಚೇಂಜ್ ಆಗದೆ. ಇದನ್ನ ನೋಡಿ ಒಬ್ಬ ದೊಡ್ಡ ಕವಿ ಗಾದೆ ಮಾಡಿದ್ದ, ಏನು? ಒನ್ಸ್ ಎ ಥೀಫ್ ಈಸ್ ಆಲ್ವೇಸ್ ಎ ಥೀಫ್, ಒನ್ಸ್ ಎ ಪ್ರಾಸ್ ಈಸ್ ಆಲ್ವೇಸ್ ಎ ಪ್ರಾಸ್. ಏನಂಗಂದ್ರೆ, ಒಮ್ಮೆ ಕಳ್ತನ ಮಾಡಿ ಶಿಕ್ಷೆ ಅನುಭವಿಸಿದ ಬಡ್ಡಿ ಮಗ ಸಾಯೋವರೆಗೂ ಕಳ್ಳಾನೆ, ಒಮ್ಮೆ ಒಸಲ್ದಾಟಿದ ಹೆಣ್ಣು ಮಗಳು ಸಾಯೋಗಂಟ ಸುಳ್ಳೇನೆ. ಇದು ಜಗತ್ತಿನ ನೀತಿ ಆಗ್ಬಿಟ್ಟದೆ ಕಣ. ನೀನ್ ಬರೀ ಹಿಂಗೆ ಮಾತಾಡ್ತೀಯ ಕಣ, ಸರಿ ಹೋಗಿಲ್ಲ. ಆದ್ರಿಂದ ಸುಳ್ಳು ಹೇಳಲೇಬೇಕು, ಮೋಸ ಮಾಡಲೇಬೇಕು, ಕಳ್ತನ ಮಾಡಲೇಬೇಕು. ಇವ ನಂದರ ನಿಂದ ಫೈನಲ್ ಆಗಿ ಹೇಳ್ಬಿಡು. ನೋಡ ನೋಡ, ಕೆಲಸ ಮಾಡೋಣ. ಇವಾಗ ತಾನೇ ನಾವು ಹೊರಗಡೆಗೆ ಬಂದಿದ್ದೀವಿ, ಒಂದೇ ಒಂದ್ಸಲ ನನಗೆ ಅವಕಾಶ ಮಾಡಿಕೊಟ್ಬಿಡು. ನೀನು ಅವಕಾಶ ಕೊಟ್ಟ ಮೇಲೆ ಅದೇನಾರ ಪೇಲಿ ಬರ್ ಆಯ್ತಪ್ಪ. ಬೇಡ, ಲಿವರ್ ಸುದ್ದಿಗೆ ಬರಬೇಡ. ಈಗಾಗಲೇ ಮುಕ್ಕಾಲು ಪೇಲಾಗಪ್ಪ, ಮುಕ್ಕಾಲು ಪೇಲಾಗ. ಅದೇನಾರ ಈ ಕೆಟ್ಟೋಗ್ಬಿಟ್ರೆ, ಈ ಬೆಳ್ಳಷ್ಟು ಉಳ್ಕೊಂಡದೆ ಅದ್ರ ಮೇಲೆ ದಾಳಿ ಮಾಡ್ಬೇಡ. ಅಲ್ಲಮ್ಮ, ಹಂಗೇನಾರ ಕೆಟ್ಟೋಗ್ಬಿಟ್ರೆ ಅಂತ ಹೇಳುತ್ತ? ಓ ಫೇಲಿವರ್ ಆದ್ರೆ ಸರಿ, ಆದ್ರೆ ನಾನು ನಿನ್ನ ದಾರಿಗೆ ದೇವ್ರಾಣೆ ಬತ್ತೀನಿ ಕಣಲ್ಲ. ಸರಿ,
ಇವಾಗ ಒಂದು ಕೆಲಸ ಮಾಡ. ಏನು? ನಾವು ಒಂದು ಬೇರೆ ಯಾವುದೋ ಒಂದು ಊರಿಗೆ ಬಂದಿದ್ದೀವಿ. ಹ್ಞೂ, ಪರಿಚಯ ಬಿಲ್ ಊರಿದು. ಹ್ಞೂ, ನಮ್ಮ ಕ್ಯಾಂಪ್ಗಳಲ್ಲಿ ಇದಿನ್ನೂ ಸಿಕ್ಕಿತ್ತಿಲ್ಲ ಅಲ್ವಾ? ಇಲ್ಲ 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 ಇಲ್ಲ, ಈ ಊರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ. ಯಾರ್ಯಾರು ಹೆಂಗೆ ಎಲ್ಲಿ ಇಲ್ಲಿ ಅಂತ ಆಮೇಲೆ ನಮ್ಗೆ ಗಾಳ ಹಾಕೋಣ. ಹಂಗೆ ಮಾಡೋಣ. ಈಗ ಯಾರು ತವ ಹೋಗಿ ಮಾತಾಡ್ಕೊಂಡ್ಬರ್ಲಿ. ಅದೃಷ್ಟ ನೋಡ ಹೆಂಗದೆ? ಏನು ಅಲ್ಲಿ ಯಾವನ ಬರ್ತಾವನೆ ಮಗ, ನನ್ನ ಮಗ ಅವನ್ ಹಿಡಿದ್ರೆ ಊರ್ ಸುದ್ದಿ ಗೊತ್ತಾಯ್ತಂತ ನೋಡ. ಯಾವನ ಯಾಕ ತಲೆ ನೋಡಿದ್ರೆ ನನ್ನ ಮಗ ಏನು ಗೊತ್ತಿರಲ್ಲ ನಮಗೆ. ಅವನ್ ತಲೆನೇ ಬೇಕು. ಯಾಕೆ ಬಂದಡ್ಗೆ ತಲೆ ಕುರಿಗಡಿಸ್ಬಿಡ್ತು ಅಂದ್ರೆ ವಿಚಾರ ನಮಗೆ ಬರ್ತದೆ. ನಾನ್ ತಲೆ ಕೆಡಿಸ್ತೀನಿ, ನೀನ್ ಆಮೇಲೆ ವಿಚಾರ ತಿಳ್ಕೊಡುವಂತ. ನೀ ಬಾಯಿ ಬಿಟ್ಟೆ ಅಂದ್ರೆ ನಮ್ ತಿರ್ಗ ಬಾಯಿಲಿಂದ ಜೈಲೇ ಗತಿ. ಇಲ್ಲ ಮಾನಿ ಎಷ್ಟು ದಿವಸದ ನೀನ್ ಹುಡುಕಿದ್ದು ಊರ್ ಬಿಟ್ಟು ಬಂದ್ಬಿಟ್ಟಿಯಲ್ವ ಕೆಂಪಣ್ಣ, ಊರಾಳಾಗೋಯ್ತಲ್ಲೋ. ಅಲ್ಲ ಕಡೆ ಪಾಪ ಆ ಮುದ್ಕಿ ಹಂಗೇನ ಒಂದ್ ಮಾತಾಡ್ಬಿಟ್ಲು ಅಂತ ಅವಳು ನಂಗೆ ಬುಟ್ಬಿಟ್ಟಿ ಕಡೆ ಬಂದ್ಬಿಡದ. ನೀನು ಸಾಯೋ ಮುದ್ಕಿ ಬೇಕು ಅಂದ್ರೆ ಅಂತ ಮುದ್ಕಿ ಸಿಗುತ್ತಾ? ಹುಡುಗಿ ಸಾವಿರ ಜನ ಸಿಗ್ಬೋದು, ಮುದ್ಕಿ ಸಿಗುತ್ತಾ? ಅಲ್ಲಪ್ಪ ಪ್ರೀತಿ ವಿಶ್ವಾಸ ತೋರಿಸೋಂತ ಹೆಂಗ್ ಸಿಗತ್ತ ಹೇಳಪ್ಪ ನಿಂಗೆ? ನಾ ಹೇಳ್ತಾ ಇದ್ದೀನಿ, ನಾನು ಕೆಂಪಣ್ಣಲ್ಲ ಕರಿ ಅಣ್ಣ. ಹೇಳ್ಬಿಟ್ಟಾಗ ಊರು ಬದಲಾಯಿಸ್ಕೊಂಡ್ಬಿಟ್ರೆ, ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಗುರುತ್ ಬಹುಚದ? ನಮಗ್ ಗೊತ್ತಿಲ್ಲದೆ ಇರೋ ಅಂತ ಕರಿಯಣ್ಣ. ನಾ ನೀನು ಕೆಂಪಣ್ಣ, ನಿನ್ ಎಷ್ಟು ಸಮರಸದಿಂದ ನೋಡ್ಕೊಂಡ್ ಬರ್ತಾ ಇದೀವಿ ನಾವು. ನಮ್ಮ ಆಂಜನೇಯನ್ ಗುಡಿಲೆಲ್ಲ ಬಾಯ್ಬಿಟ್ಟಿದ್ದೀರೋ? ಅಲ್ಲ ಕಣ, ಅಲ್ಲೇ ನಾನು ಅಲ್ಲೇ ಅಲ್ವನಲ್ಲ ಸ್ನಾನ ಮಾಡಿಸ್ತಿದ್ದು ಕೆರೆ ತಾವ. ನಾನೇ ಚಡ್ಡಿ ಆಗ್ತಾ ಇದ್ದು ನಿಮಗೆ ಅಲ್ಬಿಟ್ಟಿ ಬರ. ಏ ನೋಡ್ರಪ್ಪ, ನಾನು ಕೆಂಪಣ್ಣಲ್ಲ ಕರಿಯಣ್ಣ. ಯಾರ ಕರಿಯಣ್ಣ? ಹ್ಮ್ ಕಣ, ಸರಿ ಸೆಕೆಂಡ್ ಗೇರ್. ಚಿನ್ನ ಏನ ಇವನ್ ನೋಡಿದ್ರೆ ನಮ್ಮೂರ್ ಕೆಂಪಣ್ಣಂಗೂ ಈ ಊರ್ ಕರಿಯಣ್ಣಂಗೂ ಎತ್ವಾಸನೇ ಕಾಣ್ತಿಲ್ವಲ್ಲ. ನಾನು ಅದಕ್ಕೆ ಅಲ್ವಾ ಇವನು ಕೆಂಪಣ್ಣ ಅಂದಿದ್ದು. ಅದೇ ತಬೀಜ, ಅದೇ ವೇಸ್ಟ್ ಕೌಟ್, ಅದೇ ಟೋಪಿ, ಅದೇ ವೇಸ್ಟ್ ಬಾಡಿ, ಅದೇ ಪಂಚ, ಅದೇ ಟೌಲು. ಇಬ್ರು ಒಂದೇ ತರ ಅವರಲ್ಲು. ಏನೋ ಇಬ್ರು ಒಬ್ಬರಿಗೆ ಹುಟ್ಟವ್ರ ಏನೋಲ್ಕೆ ಹಂಗದೇ ಹೋಲ್ಕೆ ಅಂತ ನೋಡ್ರಪ್ಪ. ನಾನು ಕೆಂಪಣ್ಣಲ್ಲ ಕರಿಯಣ್ಣನೆ. ಆಯ್ತು, ಯಾವುದೋ ಒಂದು ಅಣ್ಣ ಬಿಡು, ಸದ್ಯ ಸಿಕ್ಕಿದಲ್ಲ. ಸರಿ ನೀವ್ ಯಾರು? ನಾವ್ಯಾರು? ಆ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಸಾವಿರಾರು ಜನ ಹಿಮಾಲಯ ಪರ್ವತದಲ್ಲಿ ಕುಂತ್ಕೊಂಡು ತಡ್ಕಾಡ್ತಾ ಬರೇ, ಅವ್ರಿಗೆ ಉತ್ತರ ಸಿಕ್ಕಿಲ್ಲ. ನನ್ನ ಮಗನೇ ನೀನ್ ಕಾರ್ಪೊರೇಷನ್ ರಸ್ತೆಯಲ್ಲಿ ನೀವ್ ಯಾರು ಅಂತ ಕೇಳಿದ್ರೆ ಉತ್ತರ ಹೇಳಕ್ಕಾಯ್ತು. ಈಗ ಸದ್ದುಕ್ಕೆ ಬೇಕು ಅಂತಂದ್ರೆ ನಾವೇ ನೀನ್ ಅಷ್ಟೇ. ಸರಿ ಯಾವ ಊರು? ಒಂದೂರಲ್ಲ, ಹುಟ್ಟಿದ್ದೆಲ್ಲ ಒಂದೂರಲ್ಲಿ, ಬೆಳೆದಿದ್ ಮಾತ್ರ ಎಲ್ಲಾ ಊರಾಗೂ ಬೆಳಕ. ಕರ್ನಾಟಕದ 27 ಜಿಲ್ಲೆಯಲ್ಲಿ ಬೆಳೆದು ಗಡಿ ದಾಟಿ ದೇಶಕ್ಕೆ ಹೋಗಿ, ದೇಶದ ಗಡಿ ದಾಟಿ ವಿದೇಶಕ್ಕೆ ಹೋಗಿ ಗಬ್ಬೆದ್ದೋಗಿದ್ವಿ ಬಿಡು. ಹೌದಾ? ಏನ್ ಕೆಲಸ ಮಾಡ್ತೀರಾ? ಇದುವರೆಗೂ ಸ್ವಂತ ಕೆಲಸ ಮಾಡ್ಕೊಂಡಿದ್ವಿ, ಅದ್ರಾಗ ಏನೋ ಸುಖ ಸಿಗ್ಲಿಲ್ಲ. ಈಗ ಯಾರಿಗಾರ ಕೆಲಸ ಕೊಡೋಣ ಅಂತ ಹೊಂಟಿದೀವಿ. ಏನಂದೆ? ಅವನ್ ಮಾತ್ ನಾನು ಹಿಡ್ಕೊಳ್ಳಿಲ್ಲ. ಅವನ್ ಏನ್ ಹೇಳ್ದ? ಕೆಲ್ಸ ಮಾಡಿಕೊಡ್ತೀವಿ. ಓ ಹಂಗೆ ಯಾರಿಗಾರ ಕೆಲಸ ಮಾಡಿಕೊಡೋದು, ಅವ್ರ ದುಡ್ಡು ಕೊಡ್ತಾರೆ, ನಾ ಊಟ ಮಾಡ್ಕೊಂಡ್ ಕೆಲ್ಸ ಕಚ್ಕೊಳ್ಳೋದು. ಓ ಸರಿ ಸರಿ ಸರಿ, ಆಯ್ತು ಸರಿ. ಕೆಂಪಣ್ಣ ಕೊರಿಯಣ್ಣ ಆಯ್ತುಗಳು, ಇನ್ನೊಂದ್ 4 ಸಲ ಬಿಡದೆ ಕೆಂಪಣ್ಣ ಅಂದ್ರೆ ಆಮೇಲೆ ಆ ಅಂತೀಯ. ಬಿಟ್ಟಾಕಂತ ಬಿಟ್ಟಾಕು. ಇವಾಗ ಈ ಊರ್ನಾಗೆ ಶ್ರೀಮಂತರ ಮನೆ ಎಷ್ಟವೆ? ಯಾಕೆ ಬರೀ ಶ್ರೀಮಂತರ ಮನೆನೇ ಕೇಳ್ತಿದ್ದೀರಲ್ಲ? ಅಲ್ಲೇ ತಾನೇ ನಮಗೆ ಸಿಗೋದು. ಶೇ ಹಂಗಲ್ಲಪ್ಪ, ಮಾತ್ನ ಇಡ್ಕೋಬೇಕು ನೀನು. ಇಡ್ಕೋಬೇಕು ಏನ? ಈಗ ಅವನ್ ಏನ್ ಹೇಳ್ದ? ಏನು ಶ್ರೀಮಂತರ ಮನೆಲೆ ತಾನೇ ಸಿಕ್ಕತ್ತು. ಏನು ಕೆಲ್ಸ? ಬಡವರು ಅವ್ರ ಕೆಲಸ ಅವರೇ ಮಾಡ್ಕೊತಾರಪ್ಪ. ಶ್ರೀಮಂತರಿಗೆ ಬಡ ಕೆಲಸ ಇರಲ್ಲ, ಆದ್ರೆ ಅವ್ರ ಕೆಲಸ ನಾವು ಮಾಡೋದು, ಅವ್ರು ನಮಗೆ ದುಡ್ಡು ಕೊಡೋದು, ನಾವು ಅನ್ನ ತಿನ್ನೋದು. ಹಂಗೆ ಸಾರಿ ಸಾರಿ. ಓಯ್ಯೋ ಈ ಊರಾಗ ಶ್ರೀಮಂತರ ಮನೆಗೆ ಏನಪ್ಪ ಕಮ್ಮಿ? ಒಳ್ಳೆ ಊರಿಗೆ ಬಂದ್ವಿ ಕಣ. ಬೀದಿ ಗಂಟೆ ಅಂತ ಅಲ್ಲಿಗೆ ಊರ್ ಬಿಟ್ಟು ಹೋಗಂಗಿಲ್ವ? ಇಲ್ಲ. ಅಗೋ ಅಲ್ಲೈತಲ್ಲ ಬೀದಿ, ಅದೇ ಬೀದಿ ಹೇಳ. ಈಗ ನಾ ಬಂದ್ವಲ್ಲ ಅದೇ ಬೀದಿ. ಆ ಬೀದಿಲಿ ಇರೋರೆಲ್ಲ ಶ್ರೀಮಂತ್ರ ಹೋಗತ್ಲಗಿ. ಏನ್ ಮಾತಾಡ್ತಾನಲ್ಲ ಇವನು. ಅಲೋ ಆ ಬೀದಿಗೆ ಇರೋರೆಲ್ಲ ಶ್ರೀಮಂತರು ಅಂತಾನೆ. ಆ ಬೀದಿಗೆ ನೋಡಿದ್ರೆ ಪುರಂದರದಾಸರ ಬೀದಿ ಅಂತ ಬೋಲ್ಡರ್ಸ್ ಮಾಡಿದ್ರು.
ಅರ್ಥ ಮಾಡ್ಕೊಂಡು ಮಾತಾಡು. ಪುರಂದರದಾಸ ಬೀದಿ ಅಂತ ಕರೆಕ್ಟ್ ಆಗಿ ಬಡಗ ಬರೇ. ಯಾಕೆ? ಯಾಕೆಂದ್ರೆ ಈವಾಗ ಆ ಬೀದಿಲಿರೋ ಶ್ರೀಮಂತರು ಆ ಬೀದಿಗೆ ಬಂದಾಗ ಎಲ್ಲಾರು ದಾಸರು ಬಂದಂಗೆ ಬಂದ್ರು. ಅಂತ ಬಂದ್ಬಿಟ್ಟು ಶ್ರೀಮಂತರಾಗಿ ಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಕಟ್ಟಿಸ್ಕೊಂಡು ಬೀದಿನ ಪುರಂದರದಾಸರಿಗೆ ಬಿಟ್ರು. ಹಂಗ ದಾಸರು ಯಾವತ್ತೂ ಬೀದಿಲೆ. ಇವರು ಮನೆ ಮೇಲ್ ಮನೆ ಕಟ್ಟಿಸ್ಕೊಂಡು ಅಲ್ಲಿರೋರೆಲ್ಲ ಬರೀ ಶ್ರೀಮಂತರ. ಹೌದೌದೌದೌದು. ಅಲ್ಲೋಯ್ತ ನೋಡು ದೊಡ್ಡದು ಮೂರ್ ಮಾಡಿ ಮನೆ ಕಾಣ್ತಾ ಐತೆ. ಮೇಲ್ಗಡೆ ಮಡಿಕೇರಿ ಲೇಟ್ ಉರಿತದಲ್ಲ. ಮಡಿಕೇರಿ ಲೇಟ್ ದೀಪೇಟೆ ಲೈಟ್ ವೀರ ಹಾಕ್ಬೇಡ ಲೈಟ್ ಮುಟ್ಟಲ್ಲ ನಮಗನೆ ಸರ್ಭಾಷೆ ಮಾತಾಡ್ಬೇಡ ಬರದೆ ಹೋದ ಮೇಲೆ ಹೇಳ್ತೀನಿ ಕೇಳ್ತೀನ ಮಾತು. ಅಲ್ಲೇ ಉರಿತಾ ಮಡಿಕೇರಿ ಲೈಟ್ ಅಲ್ಕಾಡೋ ಚಿನ್ನ ಮರ್ಕುರಿ ಲೈಟ್ ಮರ್ಕುರಿ ಮರ್ಕುರಿ ಲೈಟ್ ಅದು ಉರಿತದಲ್ಲ. ಅದೇ ಅದು ನಮ್ಮ ದಣಿಗಳದು. ಅಲ್ಲ ಅವರು ಶ್ರೀಮಂತಗೆ ಇವನ್ ಬಾಯ್ ಬಾಯ್ ಬಿಡ್ತಾನೆ ನಮ್ಮ ದಣಿಗಳದ್ದು ಅಂತ. ಯಾರದೋ ಬರ್ಲಿ ಮಗು ಹುಟ್ಟಿದ್ರೆ ಇವನ್ ತೊಟ್ಲು ತೂಗ್ತಾನೆ ಮನೇಲಿ. ಏನ ಅವರ ರಣೆ ಪರ ಮಾಡ್ಕ ಏನು ಊಟ ಶ್ರೀಮಂತರ ಅವರು ಜಲ್ಬಂತ. ಈಗ ಮೂವತ್ ಮೂವತ್ತೈದು ವರ್ಷದ ಹಿಂದೆ ಅಬುಲ್ಲಾ ಸಾಬಿ ಸೈಕಲ್ ಶಾಪ್ ನಾಗ ಮೂರತ್ತೂ ಪಂಪ್ ಹೊಡಿತಿದ್ರು. ಯಾರಿಗೆ? ನಿಮ್ಮ ಅಜ್ಜಿಗೆ. ನನ್ನ ಮಗನೇ ಅವನಷ್ಟು ಸೊಗಸಾಗಿ ಹೇಳ್ತಾವನೆ ಮುಲ್ಲಾ ಸಾಬಿ ಸೈಕಲ್ ಶಾಪ್ ನಲ್ಲಿ ಮೂರತ್ತು ಪಂಪ್ ಹೊಡಿತಿದ್ರು ಅಂತ. ಗೊತ್ತಾಗಲ್ವಾ? ಸರಿ ಕಣ್ಬಿಡು ಓಲಿ ಬಿಡು ಹೇಳು ಹೇಳು. ಆಮ್ಯಾಕಿಂದ ಬಂತಲ್ಲ ಈ ಸ್ವಾತಂತ್ರ್ಯ ಚಳವಳಿ ಹೇಳಕ್ ಬರಲ್ಲ ಬಿಡು. ಏನಂತ? ಅದು ಸ್ವಾತಂತ್ರ್ಯ ಚಳವಳಿ ಏನೋ ಅಂತ ದರಿದ್ರೆ ಚಳವಳಿ ಚಳವಳಿ ಅಲ್ಲ ಅದು ಸ್ವಾತಂತ್ರ್ಯ ಚಳಿ ಚಳಿ. ಅಂದ್ರೆ ಈ ಅರ್ಧಕ್ಕೆ ರಾತ್ರಿ 12 ಗಂಟೆಯಲ್ಲಿ ಕೆಲವರು ನಡಗಿದ್ರು. ಆ ಚಳಿ ಚಳಿಗೆ ಈ ಸ್ವತಂತ್ರ ರಂಗೋತ್ಸಿ ಅವ್ರು ಕಾಪಾಡಿಬಿಟ್ಟು ಹೋಗ್ಬಿಟ್ರು. ಇವಾಗ ಅವರಿಗೆಲ್ಲ ಚಳಿ ಹೋಯ್ತು ನಾವಿನ್ನು ನಡಕ್ತಾನೆ ಇದೀವಿ. ಮುಂದೆ ಕೇಳ ಅದೆಲ್ಲಿ ಮಾಡಿದ್ರು ಹೆಂಗ್ ಮಾಡಿದ್ರು ಯಾರ್ಯಾರಿಗೆ ಮಾಡಿದ್ರು? ಒಂದೇ ರಾತ್ರಿನಾಗ 50 ಲಕ್ಷ ಸಂಪಾದನೆ ಮಾಡಿಬಿಟ್ರು ಕಣಪ್ಪ. ಕಣ್ಣಾ 50 ಲಕ್ಷ ಒಂದೇ ರಾತ್ರಿಲಿ. ಅದಿರುವುದೇ ನಮಗಾಗಿ, ನಾವಿರುವುದೇ ಅದಕ್ಕಾಗಿ. ಆದ್ರೇನಪ್ಪ ಮಾಡೋದು? ಇಷ್ಟೊಂದು ದುಡ್ಡಿದ್ರೆ ಏನ್ ಪ್ರಯೋಜನ? ನಮ್ ದಡಿಗಳಿಗೆ ಮಕ್ಕಳಿಲ್ಲ ಮರಿ ಇಲ್ಲ. ಆಯ ಇಲ್ಲ ಬಿಡು, ಯಾಕೆ ನಾವಿಲ್ವಾ? ನೀವು ಮಕ್ಕಳ ಹಂಗಲ್ಲ ಅವನ್ ಹೇಳೋದು. ನೀ ತಗೊಂಬೇಕಾದನ್ನ ವಿಚಾರ ತಗೋಬೇಕು. ಏನು ಈಗ ಅವ್ರಿಗೆ ಮಕ್ಕಳಿಲ್ಲ, ನಮ್ಗೆ ಅಪ್ಪ ಅಮ್ಮ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡಾಗ ಹೋಗುತ್ತೋ? ಸರಿ ಹೋಗ್ಬಿಡತ್ತಲ್ಲ. ಅವೆಲ್ಲ ನಡೆಯಕ್ಕಿಲ್ಲ ಅಪ್ಪಣ್ಣಿ, ದುಡ್ಡನ್ನೆಲ್ಲ ತಕೊಂಡೋಗಿ ಬ್ಯಾಂಕ್ನಾಗ ಮಡ್ಗವ್ರೆ. ಬ್ಯಾಂಕ್ ಅಲ್ಲೆಲ್ಲ ಬೆಂಕಿಯಲ್ಲಿ ಮಡಗಿರ್ಲಿ, ತಿನ್ನೋ ಋಣ ನಮಗಿದ್ರೆ ತಪ್ಸಕ್ ಅವ್ರ ಅಪ್ಪನ ಕೈಲ ಅಂತ. ನಾವು ಆತು ಬಿಡ್ರಪ್ಪ, ನಂಗ್ ಬೋ ಕೆಲ್ಸ ಅದೇ, ನಾನು ಹೋಗ್ಬೇಕು. ಬಾಯ್ಲಿ ಬಾಯ್ಲಿ ಬಾಯ್ಲಿ, ಹಂಗೆಲ್ಲ ಹೋಗಕ್ಕಾಗಲ್ಲ ಅವ್ರ ಕೈ ಸಿಕ್ಕಿದ್ಮೇಲೆ. ಬಾಯ್ಲಿ ಯಾಕೆ? ನಿಮ್ ಸಾವುಕಾರ ಮನೆ ಹೇಳಿದ್ಯಲ್ಲ, ಮೂರ್ ಮಾಡಿ ಮನೆ. ಹೌದು, ಅದಕ್ಕೆ ಬಾಗಿಲು ಎಷ್ಟವೆ? ಬರೀ ಬಾಗ್ಲಿಸಿಯಾನೇ ಕೇಳ್ತಿದ್ದೀರಲ್ಲ, ಏಕ್ದಮ್ ತಪ್ಪು ತಿಳ್ಕೊಬಿಡ್ತೀಯಾ ನೀನು? ಹಂಗಲ್ಲ, ನೀನು ಅವ್ನು ಹೇಳಿದ್ದನ್ನ ತಗಣದ್ ಕಲಿಬೇಕು ಮೊದ್ಲು. ವಿಚಾರ ತಗಬೇಕು. ಏನ್ ವಿಚಾರ ನೋಡಪ್ಪ, ನಾವು ಬರ್ತಾ ಇದ್ವಲ್ಲ ಈ ಬರದ್ಗಳಿಗೆ ಅಕ್ಕಿ ಶಾಸ್ತ್ರ ನೋಡೋಣ ಕೂತಿದ್ದ. ಈ ಪಾಲಾಮೇಸ್ತ್ರಿ ಬೆಟ್ಟಾಗ ಬಿಡ್ತೀರಿ, ಪಾಲಾಮಿಸ್ತ್ರಿ ಅಂತೆ ಪಾಮಿಸ್ತ್ರಿ. ಅದೇ ಅದೇ ಕಣವು ಅದು ಕೈ ನೋಡಕ ಅಸ್ತ ಅಸ್ತ. ಇವಾಗ ಕೇಂದ್ರದಲ್ಲಿ ಅಸ್ತ, ರಾಜ್ಯದಲ್ಲಿ ಅಸ್ತ, ಈ ಅಸ್ತ ಅಸ್ತ ತೋರಿಸ್ತಾರಲ್ಲ. ನೀನು 5 ವರ್ಷಗಳ ಚುನಾವಣೆಯಲ್ಲಿ ಅಸ್ತ ನೋಡಲ್ವೇನ? ಅದನ್ನ ಯಾವಾಗಲೂ ನೋಡೋಕ ಬಾ ಕೂತಿರ್ತಾರೆ. ಅವನು ಕೂತಿದ್ದ, ಅವನು ಹೋಗಿ ಇವನೇನ್ ಮಾಡ್ದ, ಕೈ ಕೊಟ್ಟ ಇವನು ನೋಡ್ದ. ಹೇಯ್, ನಿನಗೆ ಬೀದಿ ಬಾಲಲ್ಲಿ ಕೆಲಸ ಹೋಗಲೇ ಎಂದ. ಅವನು ಸರಿ ನಾ ಕೈ ಕೊಡಕ್ ಹೋದೆ, ಕೊಡಬೇಡ ಅಂದ. ಯಾಕೆ? ನಿನ್ ಕೈ ತಗೊಂಬಿಟ್ರೆ ನಾನು ಉಳಿಯಲ್ಲ, ನಿನ್ ಮಕ ನೋಡ ಹೇಳ್ತೀನಿ ಅಂದ. ನನ್ನ ಮಗ ನೋಡ್ದ ಕಣಯ್ಯ, ಹೆಂಗೇಳ್ದ ಗೊತ್ತಾ? ಏನ್ ಹೇಳ್ದ? ನಿನ್ ಸಾಯಗಂತ ಹಿತ್ಲು ಬಾಗಿಲಲ್ಲಿ ಕೆಲಸ ಹೊಗ್ಗಂತ. ಅದಕ್ಕೆ ಅವ್ರಿಗೆ ಬೀದಿ ಬಾಗಿಲು ನನ್ಗೆ ಹಿತ್ಲು ಬಾಗಿಲು ನಿಮ್ಮನೆ ಎರಡು ಬಾಗಿಲ ಅದಾವ ಇಲ್ವ? ಅಯ್ಯೋ, ಶ್ರೀಮಂತ್ರ ಮನೆಗೆ ಬಾಗಿಲುಗಳು ಕಮ್ಮಿನಾ? ಕಿಟಕಿಗಳೆಲ್ಲ ಬಾಗಿಲಯ್ಯ ಹೋಗತ್ಲಗೆ. ಕಿಟಕಿ ಬೇಡ ನಮಗೆ, ಬಾಗಿಲೇ ಸಾಕು. ಯಾಕಂದ್ರೆ ಕಿಟಕಿ ನೋಡಿ ನೋಡಿ ಸಾಕಾಗ ಹೋಗೋದು. ಎರಡು ಬಾಗಿಲು, ಹಿತ್ಲು ಬಾಗಿಲು, ಮುಂದಿನ ಬಾಗಿಲು ಇದ್ರೆ ಸಾಕು. ಓ ಇದಾವ್ ಇದಾವ್ ಇದಾವೆ. ಹಾ, ಅಲ್ಲಿಗಾಚು. ಆಮೇಲೆ
ನಮ್ಮವ್ವ ದಣಿ ಹಿಡ್ತಿ. ಹೌದಾ? ಇನ್ನೂ ಸಂತೋಷ. ಬಿಡ ನಮ್ಗೇನಾಗ್ಬೇಕಾಗಿ ಹಂಗಲ್ರು ಇನ್ನಂಗ್ರು ನಮ್ಮವ್ವ ದಣಿ ಹಿಡ್ತಿ. ಆಗ್ಲಿ, ನಮ್ಮವ್ವ ಅನ್ನ ನಾನು. ಆಗ್ಲಿ ಬಿಡು, ಆಗ್ಲಿ ಬಿಡು. ನಿಮ್ಮವ್ವ ದಣಿ ಹಿಡ್ತಿ ಅದ ನಮ್ಗೇನಾಗ್ಬೇಕಾಗದೆ? ಹಂಗಲ್ರಪ್ಪ, ಈಗ ಕೆಲ್ಸಗಾರರು ದಣಿ ಎಂಟಿನ ಏನಂತ ಕರೀತಾರೆ? ಅವ್ವ ಅಂತಾರೆ. ನಮ್ಮವ್ವ ಅನ್ನಕ್ಕಿಲ್ಲ, ಅರ್ಥನೇ ಬೇರೆ ಆಯ್ತದೆ. ಬರೀ ಅವ್ವ ದಣಿ ಎಂಟಿ ನಮ್ಮವ್ವ. ಅದು ತಿರ್ಗಾ ಹೇಳ್ಬೇಡ ಕಣೋ, ಅಲ್ಲಿಗೆ ಇಬ್ರು ಆಗ್ತಾರೆ ಕಣೋ. ಅಲ್ಲ ಕಣಪ್ಪ, ಒಬ್ರೆ ಒಬ್ರೆ ನಿಮ್ಮವನೇ ದಣಿ ಎಂಟಿ. ದಣಿ ಎಂತ ನಿಮ್ಮವ್ವ? ಆಯ್ತು, ತಲೆ ಎಡ್ಕೊಂಡ್ಬಿಟ. ಮಕ್ಕಳಿಲ್ಲ ಅನ್ನೋ ಕೊರಿದಾಗ ಇತ್ಲ ಬಾಗ್ಲಲ್ಲೇ ಕುಂತಿರ್ತಾರ ಕಣಪ್ಪ. ಏನೋ ಅಲ್ಲೇ ಆಗುತ್ತೋ ಏನೋ. ಏನೋ ಮಕ್ಕಳು? ಯಾಕಂದ್ರೆ ಇತ್ಲ ಬಾಗ್ಲ ಕಂಟ್ರಾಕ್ಟ್ ನಂದಲ್ವಾ, ಅವೆಲ್ಲ ನಡೀಕಿಲ್ಲಪ್ಪ ನೀ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ಕುಂತ್ಕೊಂಡು ಲೇಟ್ ಆಗಿ ಹೋಗ್ಬಿಟ್ಟು ಕಣಪ್ಪ. ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು, ಬರ್ತೀನಿ ಕಣಪ್ಪ. ಅಂಗಡಿ ಬಾಗ್ಲ ಹಾಕ್ಬಿಡ, ತಗೋಬೇಕು ಕಣಪ್ಪ. ಸಿಕ್ತಗಳ ಭರ್ಜರಿ ಮನೆ, 50 ಲಕ್ಷ, ಮಕ್ಕಳಿಲ್ಲ ಮರಿಯಿಲ್ಲ, ಜಯವ ನಮದೇ. ನೋಡ್ದ ನೀನ್ ಅಲ್ಲಿಗೆ ಹೋಯ್ತಾ ಇದ್ದಲ್ಲ, ಹಂಗೆಲ್ಲ ಬೇಡಮ್ಮ. ಹೋಗಿ ಮೊದ್ಲು ನ್ಯಾಯವಾಗಿ ಆ ಶ್ರೀಮಂತರ ಮನೇಲಿ ಕೆಲ್ಸ ಕೇಳ. ನ್ಯಾಯವಾಗಿ ನ್ಯಾಯವಾಗಿ ಸತ್ಯ ಹೇಳ್ಬಿಟ್ ಕೆಲ್ಸ ಕೇಳೋದು ಅಂದ್ರೆ ಅವಂತ ಹೋಗಿ ನಾವು ಕಳ್ರು ಹಿಂಗೆ ಜೈಲಿನ ತಪ್ಪಿಸ್ಕೊಂಡ್ ಬಂದಿದ್ದೀವಿ ಬಂದಿದ್ದೀವಿ ಮೆಟ್ನಾಗ ಹೊಡಿತಾರೆ, ಕೆರದಾಗ ಹೊಡಿತಾರೆ, ಅದರ ಜೊತೆ ಹಳೆ ಅವಾಗ ಚಪ್ಪಲಿ ಅಳಿಯೋವರೆಗೆ ಹೊಡಿತಾರೆ. ನೀನ್ ಹಂಗೆಲ್ಲ ನಾನು ಹೋಗ್ಬಿಟ್ಟು ನಾವು ಕಳ್ತನ ಮಾಡ್ಕೊಂಡ್ಬಿಟ್ಟು ಜೈಲಿನ ತಪ್ಪಿಸ್ಕೊಂಡ್ ಬಂದಿದ್ದೀವಿ ಅಂತ ಹೇಳು ಅಂತ ಹೇಳದ್ನ ನಾನು ನಿಮ್ಗೆ. ಅದನ್ನ ಒಂದ್ ಸ್ವಲ್ಪ ಹಂಗೆ ಗಿಲೀಟ್ ಮಾಡ್ಬಿಟ್ಟು ಹೇಳು, ಸುತ್ತಿ ಬೆಳೆಸಿ ಹೇಳೋದು. ಹಾ, ಸರಿ ಆಯ್ತು, ಇದೊಂದು ಚಾನ್ಸ್ ನಿನಗೆ ಕೊಡ್ತೀನಿ. ಅದನ್ನ ಪೇಲಿ ಬೇಡ, ಮುಂದಕ್ಕೆ ಹೋಗ್ಬೇಡ, ಲಿವರ್ ಇಲ್ಲದೆ ಫೇಲ್ಯೂರ್ ಅಷ್ಟು ಹೇಳು. ಆಯ್ತು, ಒಂದು ವೇಳೆ ಅದೇನಾರ ಹೆಚ್ಚು ಕಮ್ಮಿ ಆದ್ರೆ ನೀನ್ ನಂದಾರಿನ ಅಲ್ಲೇ ಇದೀನಲ್ಲ. ಆಯ್ತಾ? ಮಹಡಿ ಮಹಡಿ ಕೆಲಸ ಶುರು ಹಚ್ಕೊಳ್ತೀನಿ. ಹಂಗೆ ಶುರು ಹಚ್ಕೋ. ಕಬಳ ಬೆಡ್ಗೆ ಏನಾದ್ರೆ ತೋರಿಸಿ. ಏನ್ ಕಳೆ ನೋಡು, ಎಂತ ಲಕ್ಷ್ಮಿ ಕಳೆ ನೋಡು. ಲಾಟ್ರಿ ಟಿಕೆಟ್ ಇದ್ದಂಗದ ಮಗ. ಕರ್ನಾಟಕ ಮಣಿಪುರ ಲಾಟ್ರಿ, ಆಂಧ್ರ ಲಾಟ್ರಿ, ತಮಿಳ್ನಾಡು ಲಾಟ್ರಿ, ಒಂದಕ್ಕೆ ಲಾಟ್ರಿ, ಎಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟದೆ ಅವರಲ್ಲಿ. ಬನ್ನಿ ಬನ್ನಿ, ಕಬಳ ಬೆಳಗ್ಗೆ ತೋರಿಸ್ಬನ್ನಿ, ಸಾರಿಸ್ಬೇಕು, ನಮಗೆ ಟೈಮ್ ಇಲ್ಲ. ಅಲ್ವೇ, ಕಡ್ಬು ಪೆಟ್ಟಿಗೆ ತೋರಿಸ್ಬಿಟ್ರೆ ನೀವು ಸಾರಿಸ್ಬಿಡ್ಸ್ಬಿಡ್ತೀರಿ. ಅಯ್ಯ, ನಿಮಗೆ ಗುರುಸ್ಬಾರ್ದು, ಹಂಗಣ ಹಾಕ್ಬಿಡ್ತೀನಿ. ಲೇ, ಯಾರ ನೀವು? ಯಾರ ಇದು ಈ ಊರಿಗೆ ಬಂದಾಗಿಂದ ಎಲ್ಲಾರು ಅದೇ ಕೇಳ್ತಾರಲ್ಲ ನಮ್ಮನ್ನ? ಯಾರು ನೋಡು, ನೀವ್ಯಾರು ನೀವ್ಯಾರು ಅಂತ ಕೇಳ್ತಾರೆ. ಏವನ ಒಂದ್ ಹತ್ತು ನಿಮಿಷ ಕುತ್ಕೊಂಡು ನಾನು ಯಾರು ಅಂತ ಯೋಚನೆ ಮಾಡಿ ಉತ್ತರ ತಿಳ್ಕೊಂಡ್ಬಿಟ್ರೆ ಮೋಕ್ಷ ಸಿಗ್ತದೆ. ಸದ್ಯಕ್ಕೆ ನಾವೇ ಹೋಗ್ಲಿ. ಯಾವ ಊರು? ಯಾವ ಊರು? ಅಯ್ಯೋ ರಾಮ, ನಾವು ಹುಟ್ಟಿದ್ದೆಲ್ಲ ಒಂದೇ ಊರಾಗೆ ಬಂದಿ. ಬೆಳೆದಿದ್ ಮಾತ್ರ ಕರ್ನಾಟಕದ ಎಲ್ಲಾ ಊರಲ್ಲೂ ಬೆಳೆದಿದ್ದೀವಿ. 5 ಕೋಟಿ ಜನ ಅನ್ನ ಹಾಕವ್ರೆ, ಯಾವ ಊರು ಅಂತ ಹೇಳೋಣ ಸ್ವಾಮಿ. ಈಗ ಸದ್ಯಕ್ಕೆ ನಾವು ಇರೋ ಜಾಗನು ನಮ್ಮೂರೇ, ಇದೇ ನಮ್ಮೂರು. ಆಯ್ತು, ನೀವ್ ಇಲ್ಲಿಗೆ ಯಾಕೆ ಬಂದ್ರಿ ಸ್ವಾಮಿ? 3 ದಿವಸದಿಂದ ಒಟ್ಟಿಲ್ದೆ ಬಹಳ ಕಷ್ಟ ಪಡ್ತಾ ಇದೀವಿ. ಬಹಳ ಸಂತೋಷ. ಒಟ್ಟಿಗಿಲ್ಲ ಅಂದ್ರೆ ಸಂತೋಷ ಪಟ್ಟು ಕನ್ನಡಕ ಇವನ್ನೇ ಫಸ್ಟ್ ನಾನು ನೋಡಿದ್ದು. ಲೇ, ಹಾಗಲ್ವೋ ನಾನು ಹೇಳಿದ್ದು, ನಮ್ಮ ಊರಿನಲ್ಲಿ ಬೇಕಾದಷ್ಟು ಧರ್ಮಛತ್ರಗಳಿವೆ, ಅಲ್ಲಿ ಹೋಗಿ ಊಟ ಮಾಡಿ. ಅದು ಪುಗ್ಸಟ್ಟೆ ಬ್ಯಾರಿ ಮೈ ಎತ್ತಲ್ಲ, ಉಪ್ಪು ಹುಳಿ ಕರ ಸರಿಯಾಗಿ ಹಾಕಿರಲ್ಲ. ಅಯ್ಯೋ, ಬಡಿ ಮಕ್ಕಳು ಒಂದು ಕುಂಬಳಕಾಯಿ ಎರಡೇ ಭಾಗ ಮಾಡಿರ್ತಾರೆ. ಬಡಿಸೋದು ಸರಿಯಾಗಿ ಬಡಿಸಕ್ಕಿಲ್ಲ, ಬೇಡ. ಹಾಗಾದ್ರೆ ಹೋಟ್ಲಿಗೆ ಹೋಗಿ ದುಡ್ಡು ಕೊಡಿ. ನನಗೇನ್ ಗ್ರಾಚಾರ್ವೆ? ಇಲ್ಲ, ಪುಗ್ಸಟ್ಟೆ ಅನ್ನಕ್ಕಾಗಿ ಹೋಟ್ಲು ಪ್ರಾಪರೇಟರ್ ನಮ್ಗೆ ಏನ್ ಕೊಟ್ಟು ಮಾವಾನ ಸರಿ, ಸಮಾಧಾನ ಮಾಡ್ಕ ಬದೆ. ತಗಬೇಕು ತಗಬೇಕು ತಗಬೇಕು. ಏನೋ ಶಾಂತಿ ಶಾಂತಿ. ಅವನ್ ಹೇಳ್ತಿರೋದೇನು ಬುದ್ಧಿ? ನೀವು ಪುಕ್ಸಟ್ಟೆ ನಮ್ಗೆ ದುಡ್ಡು ಕೊಡಕ್ ಹೋಗ್ಬೇಡಿ, ಕೆಲ್ಸ ಕೊಡಿ. ಕೆಲ್ಸ ಮಾಡ್ತೀವಿ, ನಮ್ ಕೆಲ್ಸ ನೋಡ್ಕೊಂಬಿಟ್ಟು ಆಮೇಲೆ ನೀವು ನಮ್ಗೆ ದುಡ್ಡು ಕೊಡಿ. ನಾವು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬಿಟ್ಟು ಮತ್ತೆ ಬಂದು ನಮ್ ಕೆಲ್ಸ ಶುರು ಹಚ್ಕಂತೀವಿ. ದುಡ್ಡು ಕೊಡಿ, ಊಟ ಮಾಡೋದು, ಕೆಲ್ಸ ಶುರು ಹಚ್ಚೋಣ ಅಷ್ಟೇ. ನೋಡ್ರಯ್ಯ, ನಮ್ಮಲ್ಲಿ ಕೆಲ್ಸ ಖಾಲಿ ಇಲ್ಲ. ಖಾಲಿ ಮಾಡಿಸ್ಕೊಡಿ, ಬೇಗ ಮಾಡಿಸ್ಕೊಡಿ, ಅಲ್ಲಿವರೆಗೂ ಬ್ಯಾಟ ಕೊಡಿ, ಊಟ ಮಾಡ್ಕೊಂಬ ಕಾಯ್ತೀರಿ. ಆದ್ರೂ ಅವಶ್ಯಕತೆ ನನಗಿಲ್ಲ. ನನಗಿಲ್ಲ ಯಾ?
ತಗಬೇಕು ನೀವು ತಗಬೇಕು. ಏನೋ ಶಾಂತಿ ಮನೆ ಶಾಂತಿ ಬುದ್ಧಿ ನಮಗೆ ಇಂಥ ಕೆಲಸ ಅಂತ ಕೆಲಸ ಅಂತ ಯಾವುದು ಇಲ್ಲ. ನೀವು ಯಾವ ಕೆಲಸ ಹೇಳ್ತಿರೋ ಯಾವ ಕೆಲಸ ಕಾಲ್ನಾಗ ತೋರಿಸ್ತಿರೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಮೂರಡಿ ಮಣ್ಣಾಗ್ತೀವ್ರಿ. ಅಲ್ಲ 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 ತಗಬೇಕು ನೀವು. ಏನು ಶಾಂತಿ ಶಾಂತಿ. ಈಗ ಅವನು ಹೇಳ್ತಿರೋದು ಏನು? ನೀವು ಒಂದು ತೋಟ ಮಡಗಿರ್ತೀರಿ. ಆ ತೋಟದಾಗ ಒಂದೇ ಒಂದ್ ಗಿಡ ಹಾಕ್ತೀರಿ. ಒಂದ್ ಗಿಡ ಹಾಕಿರೋ ತೋಟ ಅಂತಾರೇ ಗಿಡಗಳಾಕ್ತೀರಿ. ಅದ್ ಎಷ್ಟಾರ ಹಾಕಲ್ರಿ? ಅದಕ್ಕೆ ನೀವು ಪಾರ್ವತಿ ಮಾಡ್ತೀರಿ. ನಾನ್ ಯಾಕೋ ಪಾರ್ವತಿ ಮಾಡ್ಲಿ? ಹಂಗಲ್ರ ಹೇಳ್ತಿರೋದ ಮತ್ತೆ ಗಿಡ ಸುತ್ತ ನೀವು ಮಣ್ಣು ಹಾಕ್ಬಿಟ್ಟು ಇದನ್ನೆಲ್ಲ ಮಾಡಕ್ಕಿಲ್ವಾ? ಪಾತಿ ಪಾತಿ. ಆ ಪಾತಿ ನೀವು ಪಾರ್ವತಿನ ಪಾತಿ ಅಂತೀರಿ, ಪಾತಿನ ಪಾರ್ವತಿ ಅಂತೀವಿ. ಓಹೋ. ಈ ಪಾತಿ ಮಾಡಿದಾಗ ನೀವು ಗಿಡ ಹಾಕಿದ್ಮೇಲೆ ಏನ್ ಮಾಡ್ತೀರಿ? ಗೊಬ್ಬರ ಹಾಕ್ತೀರಿ. ನೀವು ಗೊಬ್ಬರ ಹಾಕಿ ಜಾಗಕ್ಕೆ ನಾವು ಮಣ್ಣು ಹಾಕ್ತೀವಿ. ನೀವ್ ಎಲ್ಲೆಲ್ಲಿ ಗೊಬ್ಬರ ಹಾಕಿರ್ತೀರಿ ಅಲ್ಲಿಗೆಲ್ಲ ಮಣ್ಣು ಹಾಕೊಂಡ್ ಬರ್ತೀವಿ. ಓಹೋ. ನಾನು ಗೊಬ್ಬರ ಹಾಕೊಂಡು ಬಂದ ಜಾಗಕ್ಕೆಲ್ಲ ನೀವು ಮಣ್ಣು ಹಾಕ್ತಿರೋ? ಇಡಿದ್ರೆ ನೀವೀಗ ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ನಾಳೆ ಸ್ವಾಮಿ ರಾತ್ರಿ ಎಲ್ಲ ಕುತ್ಕೊಂಡು ಮೆಟ್ನ ಕುಡಿತೀವಿ. ಏನದು ತಗಬೇಕು? ಏನು ಮರ್ತೇ ಬಿಡ್ತೀರಿ ನೀವು? ಶಾಂತಿ ಪಕ್ಕದ ಮೇಲೆ ಶಾಂತಿ ತಗಬೇಕು. ಅವನ್ ಹೇಳ್ತಿರೋದೇನು? ಏನು ಈಗ ರಾತ್ರಿ ಬರುತ್ತೆ. ರಾತ್ರಿ ರಾತ್ರಿ ನೀವು ಮಲಕತ್ತೀರಿ. ರಾತ್ರಿನೇ ಮಲಗೋದು? ಇಲ್ಲ, ಕೆಲವು ಗೌಡರು ಮಧ್ಯಾಹ್ನದಂತೂ ಮಲಕತ್ತಾರೆ. ಅದೆಲ್ಲ ಬೇಡ. ನೀವು ರಾತ್ರಿ ಮಲಕತ್ತೀರಿ. ಹೌದು. ಮಲಕೊಳ್ಳುವಾಗ ಹಾಕತ್ತೀರಿ. ಏನು ಆಸಿ? ಹಾಕೊಂಡು ಮಲಕೊಳ್ಳುವಾಗ ಕಟ್ಕತ್ತೀರಿ. ಯಾರನ್ನು? ಸೊಳ್ಳೆ ಬರದೇವಿ. ಸೊಳ್ಳೆ ಬರದೆ ಕಟ್ಕತ್ತೀರಿ. ಹಾಗೂ ನಿಮ್ಮ ತಾತನ ಕಾಲ ಸೊಳ್ಳೆ ಬರದೆ ಅಭಿಮಾನ, ಆ ಅಭಿಮಾನಕ್ಕೆ ಅದನ್ನ ಕಟ್ಕತ್ತೀರಿ. ಅದರಲ್ಲಿ ಒಂದು ಸಣ್ಣ ತೂತಿರುತ್ತೆ. ಇದು ಸಣ್ಣ ತೂತೆ? ಅಲ್ಲ, ಸಣ್ಣದಾಗಿರುತ್ತೆ, ಬತ್ತ ಬತ್ತ ದೊಡ್ಡದಾಗಿರುತ್ತೆ. ಅಭಿಮಾನ ಮಾತ್ರ ಹಂಗೆ ಇರುತ್ತೆ. ಒಟ್ಟಾಗ ಅದ್ರಾಗ ತೂತಿರುತ್ತೆ ಕಂಬುದೇ. ಅದರಿಂದ ಬಂದು ಸೊಳ್ಳೆ ನಿಮ್ಮ ಮೈ ಮೇಲೆ ಕುತ್ಕೋತಾ ಇರುತ್ತೆ. ನಿಮಗೆ ಗಾಢವಾದ ನಿದ್ದೆ, ಅವ ನಿಮ್ಮನ್ನ ಯಾರು ರಕ್ಷಣೆ ಮಾಡಬೇಕು? ನಾವು ಮಿಟ್ಟಂಗೊಡಿತೀವಿ. ಏನ್ ಯಾವ್ಯಾರ ಬೀಳಿ ಸೊಳ್ಳೆ ಸಾಯಿಲಿ ಧ್ಯೇಯ ಅದನ್ನ ಇಟ್ಕೊಂಡು ನಿಮ್ ಪಕ್ಕದಾಗ ಕುತ್ಕೊಂಡು ಹಗಲು ರಾತ್ರಿ ನೋಡ್ರ. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಬೇಡರಿ, ನಿಮ್ ಮನೆ ತೋಡದ್ ಬಿಡ್ತೀವ್ರಿ. ಏನ್ರು ಅಲ್ಲೇ ಅಲ್ಲೇ ನೀವು ಬಿಡೋದು? ಶಾಂತಿ ತಗಬೇಕು ತಗಬೇಕು. ಅವನ್ ಹೇಳ್ತಿರೋದೇನು? ಈಗ ನಿಮ್ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ. ನಿಮ್ ತಿಥಿ? ಲೇ, ತಿಥಿ ಶುಭ ಕಾರ್ಯವೇನಯ್ಯ? ಅಲ್ಲಿ ತರ್ತರ ಮಾಡ್ಕೊಂಡು ತಿಂತಾರಲ್ಲ, ಅವೆಲ್ಲ ಶುಭ ಅಂತ ನಮ್ ಲೆಕ್ಕ. ಯಾವ್ದೋ ಒಂದ್ ಕಂಡ್ಬಿಡು. ಯಾರ್ದೋ ಒಂದ್ ತಿಥಿ ನಡೆಯುತ್ತ್ರಿ. ಇವಾಗ ಮನೆ ಎಲ್ಲ ತೊಳೆಯಕ್ಕಿಲ್ವಾ? ತೊಳೆಯಬೇಕಾದ್ರೆ ಏನ್ ಬೇಕು? ನೀರ್ ಹಾಕ್ಬೇಕು. ನೀರಿಗೆ ಬರಾ, ಇವಾಗ ಬೆಂಗಳೂರಲ್ಲಿ ನೀರಿಗೆ ಬರಾ. ಪೇಪರ್ ಅಲ್ಲಿ ಬೇರೆ ಹಾಕವ್ರೆ, ಇನ್ನ ಹತ್ತು ವರ್ಷಕ್ಕೆ ಬೆಂಗಳೂರಲ್ಲಿ ಯಾರು ನೀರ್ ಕುಡಿಯಂಗಿಲ್ಲ, ಬರೀ ಬೀರೇ ಕುಡಿಬೇಕು ಅಂತ. ಅವಾಗ ಒಂದ್ ಬಕೆಟ್ ನೀರಿರುತ್ತೆ ನಿಮ್ ಮನೇಲಿ, ಸಾಲಕ್ಕಿಲ್ಲ. ನಿಮ್ದು ಅದೇ ಬಕೆಟ್ ನಲ್ಲಿ ನಾವು ಮನೆ ಎಲ್ಲ ತೊಳೆದು ನಿಮ್ಗೆ ಒಂದ್ ಚಂಪ್ ಬಿಗಿಸ್ಕೊಡ್ತೀನಿ ಸ್ನಾನಕ್ಕೆ. ಓಹೋ, ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಮನೆ ತೊಳೆಯೋದಾರೆ. ಹೋಗಿ ಬಿಡ್ರಿ, ನಿಮ್ ಮನೆ ಕಸ ಗುಡಿಸಿಬಿಡ್ತೀವ್ರಿ. ಬುದೇ ಯಾವ್ದು ಬೇಡ, ಮನೆ ಕಸ ಗುಡಿಸ್ ಹೊರಗ. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಇಲ್ರಿ ಇಲ್ರಿ, ಅವ್ರೇ ನಾವು ಹೋಗುತ್ತೀವ? ಅವ್ರ ಬಾಯಿ ಮಣ್ಣಾಗಿ ಜೀವನ ಮಾಡೋಂತ ಜನ ನಾವಲ್ಲ. ಬೇರೆಯವರು ಬದುಕಬೇಕು, ನಾವು ಬದುಕಬೇಕು. ಅವರು ಮೊದ್ಲಿಂದ ಇರೋರು, ಅವರೇ ಮೊದಲು ಮನೆ ಕಸ ಗುಡಿಸಿ ಹೊರಗೆ ಹಾಕ್ಲಿ. ನಾವೇ ಆಮೇಲೆ ಬಂದಿರೋರು, ನಾವೇ ಆಮೇಲೆ ಆ ಕಸ ತಂದು ಒಳಗೆ ಹಾಕೊಂಡು ತಿರ್ಗಾ ಗುಡಿಸಿ ಆಚೆ ಹಾಕ್ತೀವಿ. ಬಾಬಾ, ಏನು ತಾಳ್ಮೇನ್ರೋ ನಿಮಗೆ. ನೋಡಿ, ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ನನ್ನ ಮಗ ಎಷ್ಟು ಮಡಿಕೊಂಡು ಹೋಗಿ ಕೆಲಸ ನೋಡೋಗಿ. ನಾವು ಒಬ್ಬೊಬ್ರನ್ನ ಮಡಿಕೊಂಡೆ ಸಾಕಾಗಿ ಸಾಯ್ತಾ ಇದ್ದೀವಿ. ಈ ನನ್ನ ಮಗ ಹೆಸರನ್ನು ಮಡಿಕೊಂಡವನೇ. ನೀವು ಯಾಕೋ ನನ್ನ ಕಡೆಗೆ ಬಗ್ಗೊಂಗೆ ಕಾಣಲ್ವಲ್ಲ ಏನು? ಇಲ್ಲ, ಬಗ್ಗಿಸ್ತೀನಿ ಸುಮ್ಮನಿರು. ಏನಾಗಲ್ಲಪ್ಪ, ಇದು ನಮ್ಮ ಭಾಷೆ ಸರಿ. ಅವನಿಗೆ ಏನು ತೋರಿಸ್ತೀನಿ ನೋಡಿಗ. ಲೋ, ಬರ ಇಲ್ಲಿ. ಕೂಗುತ್ತೀಯನೋ ಅಣ್ಣ? ಬಾರಪ್ಪ ಬಾ. ಯಾರ್ಯಾರಿಗೆ ಯಾವ್ಯಾವ ಭಾಷೆನೋ ಆಯಾ ಭಾಷೆನೇ. ಇದೇನು ಸ್ವಾಮಿ ಇದು? ಕೈ ಎಷ್ಟು ಜನಕ್ಕೆ ಕೊಟ್ಟದೆ ಗೊತ್ತಾ? ಇದು ತಗಬೇಕು. ಓ ಶಾಂತಿ. ಅವನು ಹೇಳ್ತಿರೋದೇನು? ಆ ಕೈನಾಗೆ ಎಷ್ಟೊಂದ್ ಜನಕ್ಕೆ ದುಡ್ಡು ಕಾಸು ಕೊಟ್ಟದೆ. ಸೂರ್ಯ ಮುಳುಗೋ ಹೊತ್ತಿಗೆ ಲಕ್ಷ ತರ್ತಿದ್ವಿ, ಹುಟ್ಟು ಹೊತ್ತಿಗೆ ಲಕ್ಷ ಕೊಡ್ತಾ ಇದ್ವಿ. ಲಕ್ಷಾಂತರ ರೂಪಾಯಿ ಓಡಾಡ್ಸಿರೋ ಕೈ ಅಂದ್ರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿರೋ ಕೈ ಅಲ್ವಾ? ಅಂತ ಕೆಲ್ಸ ಬಿಟ್ಟು ಇಲ್ಲಿ ಯಾಕ್ರೋ ಬಂದ್ರಿ? ನಾವು ಬರಲಿಲ್ಲ.
ಅವರೇ ನಮ್ಮನ್ನು ಕಳಿಸಿಬಿಟ್ರು. ಯಾರು? ಸರ್ಕಾರದವರು ಬುದ್ಧಿ. ಸರ್ಕಾರದವರೇ? ಅಂದ್ರೆ ನೀವು ಸರ್ಕಾರಿ ನೌಕರಿ ಇದ್ರೇನ್ರು? ನಮ್ಮ ಅರ್ಧ ಕಳೆದಿರೋದೇ ಅಲ್ಲಿ. ಯಾತ್ರ ಸರ್ಕಾರ ಬುದ್ಧಿ, ನೀ ಎತ್ತಿಲ್ಲ ಸರ್ಕಾರ. ಸರ್ಕಾರ ಯಾಕೋ ಬೈತಿಯಾ? ನೀ ಎತ್ತಿಲ್ಲ. ಏನು ನೀ ಎತ್ತಿಲ್ಲ ಬುದ್ಧಿ? ನಾವ್ ಎಲ್ಲೆಲ್ಲೋ ದುಡ್ದು ದುಡ್ಡೆಲ್ಲ ಕಿತ್ಕೊಂಡಾಗ ಅವರೇ ಮಡಿಕೊಂಡ್ಬಿಟ್ಟು ನಮ್ಮನ್ನ ರಾಮ 6 ತಿಂಗಳು 3 ತಿಂಗಳು 8 ತಿಂಗಳು 10 ತಿಂಗಳು ಕೊಳಸಿದ್ರು. ಕೆಲಸ ಮಾಡಿಸೋರು ಬುದ್ಧಿ ನಮ್ ಕೈಯಾಗೆ? ರಾಗಿ ಬೀಸೋದು, ಅಕ್ಕಿ ಮಾಡೋದು, ರೊಟ್ಟಿ ತಟ್ಟೋದು, ಆಮೇಲೆ ತೋಟಗಾರಿಕೆ ಮಾಡೋದು, ಒಂದ ಎಲ್ಡ ಕಂಬಳಿನೇ ಅದು. ಅಯ್ಯಯ್ಯಯ್ಯೋ, ಇಷ್ಟು ಕೆಲಸ ಮಾಡಿದ್ರು ಬಡ್ಡಿ ಮಕ್ಕಳು ತೂಕ ಮಾಡಿ ಎರಡೊತ್ತು ಹಾಕ್ತಾ ಇದ್ರೆ ವಿರಹ ಅನ್ನ ತಗೊಳ್ಳಲೇ ಅಂತ ಎಂಟಾಣಿ ಕೈ ಎತ್ತಿ ಕೊಡ್ಲಿಲ್ಲ ಸ್ವಾಮಿ. ಕಂಬಳ ಅಂತ ಕೊಟ್ಟಿದ್ರು ನೀವು ತಾಣೆ ನೋಡಿ. ಅದು ಸರಿ, ನೀವ್ ಏನ್ ಪಾಸ್ ಮಾಡಿದಿರಿ? ಎರಡರಾಗೂ ಪಾಸ್ ಆಗದೆ. ಯಾವುದು? ಸಿವಿಲ್ಲು ಕ್ರಿಮಿನಲ್ಲು. ಅವನು ಸಿವಿಲ್ಲು, ನಾ ಕ್ರಿಮಿನಲ್ಲು. ಬರೀ ಅಷ್ಟೇ ಅಲ್ಲ, ಬರೀ ಪಾಸ್ ಮಾಡಿಲ್ಲ, ಅದಕ್ಕೆ ಟ್ರೈನಿಂಗ್ ಕೊಟ್ಟವರೇ ಟ್ರೈನಿಂಗು. ಬುದ್ಧಿ ಊರು ನಮ್ಮನ್ ಕಳಿಸಿ ಕಳಿಸಿ ಅಲ್ಲಿಗೆಲ್ಲ ನಮ್ಗೆ ಈ ಕೆಲಸ ಹೇಳ್ಕೊಟ್ಟವ್ರೆ. ಬೆಂಗಳೂರು, ಆಮೇಲೆ ಹೈದರಾಬಾದ್, ಮೈಸೂರು, ಮದ್ರಾಸು, ಮಂಡ್ಯ, ಆಮೇಲೆ ಹಾಸನ. ಒಂದಲ್ಲ ಸ್ವಾಮಿ, ಒಂದೊಂದು ಊರ್ನಲ್ಲೂ 6 ತಿಂಗಳು 8 ತಿಂಗಳು 10 ತಿಂಗಳು ಟ್ರೈನಿಂಗ್ ಕೊಟ್ಟು ಕಡೇ ತುಮಕೂರು ಕ್ಯಾಂಪ್ನಲ್ಲಿ 9 ತಿಂಗಳು ತುಂಬಿತು. ಇವನು ಹೊರಗೆ ಬಂದ, ಇವನು ಬಂದಲ್ಲ ನಾನು ಬಂದೆ. ಇಲ್ಲದೆ ಹೋದ್ರೆ ನಾವು ಬರ್ತಾನು ಇತ್ತಿತ್ತಿಲ್ಲ. ಅದು ಸರಿ ಕಂಡ್ರು, ನಿಮ್ಮ ಹತ್ರ ಸರ್ಟಿಫಿಕೇಟ್ ವಗೈರೆ ಏನಾರು ಇದೆಯೋ? ಎಲ್ಲದೇ ಸ್ವಾಮಿ, ಎಲ್ಲದೇ. ಸರ್ಟಿಫಿಕೇಟ್, ಸರ್ವಿಸ್ ರಿಜಿಸ್ಟರ್, ಡ್ರೆಸ್, ನಂಬರ್ ಎಲ್ಲ ಒಂದ್ ಸೆಟ್. ಅವ್ರ ತಾವದೇ ಒಂದ್ ಸೆಟ್. ಅವ್ರ ಹತ್ರ? ಯಾರ ಹತ್ರನೋ? ಇನ್ಸ್ಪೆಕ್ಟರ್. ಯಾವ ಇನ್ಸ್ಪೆಕ್ಟರ್? ಸಬ್ ಇನ್ಸ್ಪೆಕ್ಟರ್. ಸಬ್ಬು ಸಬ್ ಇನ್ಸ್ಪೆಕ್ಟರ್ ಅವ್ರ ತಾವದೇ. ಹಲೋ, ನೀವು ಮಾತಾಡೋದನ್ನ ಕೇಳ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಕಣ. ನೀವು ಎಮ್ಮೆ ಹಾಲು ಕುಡಿದವರು, ಲೇಟ್ ಆಗಿ ಬಂತು ಅನುಮಾನ. ಸರ್ಕಾರದವ್ರಿಗೆ ಸಡನ್ ಆಗಿ ಬಂತು ಅನುಮಾನ. ಅವ್ರು ಬಂದೇಟಿಗೆ ಅನುಮಾನ ಲೇಟ್ ಮಾಡಲೇ ಇಲ್ಲ. ಅವ್ರು 4 ಜನ ನಮ್ಮ ಹಿಂದೆ ಬಿಟ್ಟು ನಾವ್ ಇರೋ ಕಡೆ ಬರೋ ಕಡೆ ಹೋಗೋ ಕಡೆ ನಮ್ಮ ಬಂಧುಗಳು ಸ್ನೇಹಿತರು ಮಾಡೋ ಕಸುಬು ಕಸುಬಿನ ತರ ಸಾಲ ಸೋಲ ಎಲ್ಲ ವಿಚಾರ ತಿಳ್ಕೊಂಡು ಅನುಮಾನ ಎಲ್ಲ ಪರಿಹಾರ ಮಾಡ್ಕೊಂಡು ಇಷ್ಟೇ ಯೋಗ್ಯತೆ ಅಂತ ತೀರ್ಮಾನ ಆದ್ಮೇಲೆ ನಾವಿರೋ ಕಡೆಗೆ ಬಂದು ಅವರೇ ನಮ್ಮ ಕೈ ಹಿಡಿದು ಕರ್ಕೊಂಡು ಎಲ್ಲಿಗೋ ಲಾಕಪ್ಗೆ. ಅಂದ್ರೆ ನೀವು ಕಳ್ರೇನ್ರೋ? ನಾವ್ ಇಷ್ಟೊತ್ತು ಹೇಳಿದ್ದೀನಿ ನೇಣಕ ಮಾತ್ನೇನ ಚರಿತ್ರೆನ ಅರಿಕತೆನ ಬುದಿ ಬುದಿ ಬುದಿ. ಅಂದ್ರೆ ನಾವು ಇನ್ಮಿಂದ ಕಳ್ತನ ಮಾಡಕ್ಕಿಲ್ಲ, ಸುಳ್ಳು ಹೇಳಕ್ಕಿಲ್ಲ, ನ್ಯಾಯವಾಗಿ ನಡ್ಕೊಂಡು ಸತ್ವವಾಗಿ ಬದುಕೊಂಡು ಧರ್ಮವಾಗಿ ಬದುಕಿ ನಾವು ಇನ್ನೆಲ್ಲ ಜೀವನ ಮಾಡ್ತೀವಿ ಅಂತ ಆಣೆ ಪ್ರಮಾಣ ಮಾಡಿ ಬಂದಿದ್ದೀವಿ. ನಾವು ಬಂದಿದ್ದೀವಿ ಏನ್ ಬೇಡ, ಅವನೇ ಮಾಡೋಣ ಪ್ರಮಾಣ. ನಾನಿನ್ನು ಮಾಡಿಲ್ಲ, ಟೈಮ್ ತಗೊಂಡಿದ್ದೀನಿ. ನಾನು ಮಾಡಿದ್ದೀವಿ, ಮಾಡಿದಾನೆ, ಮಾಡಿದ್ದೀನಿ. ನಾಯಿ ಬಾಲಿಕೆ ದಬ್ಬೆ ಕಟ್ಟಿದ್ರೆ ಅದು ನೆಟ್ಟಗಾಗತ್ತೇನು? ಅದು ಗೊತ್ತಿದ್ಮೇಲೆ ಟೈಮ್ ಬೇಕು ಕೂತ್ಕೊಂಡು ಅದಕ್ಕೆ ಡಬ್ಬೆ ಹಾಕಿ ಕಟ್ಟಬೇಕು. ನೀವು ಅಯ್ಯೋ ಕಳ್ಳನ ಮಕ್ಕಳ, ಕಳ್ಳನ ಮಕ್ಕಳ. ನನ್ನ ಮಕ್ಕಳ ಅನ್ಬೇಕಾದ್ರೆ ಪುಕ್ಸಟ್ಟೆ ಅಲ್ಲ, ಆಸ್ತಿ ಬರೀ ಬಂದ್ಬಿಟ್ಟವ್ರೀಗ ಆಸ್ತಿ ಬರೀ. ಬುದ್ಧಿ ಬುದ್ಧಿ ಆಮೇಲೆ ಬುದ್ಧಿ ಹಂಗೆ ಆಯ್ತು. ತಾಳ ತಾಳ ಅವೆಲ್ಲ ಬುದ್ಧಿ ನಮ್ಮನ್ನ ನಂಬಿಟ್ಟು ನಮ್ಗೊಂದು ಸ್ವಲ್ಪ ಬದುಕೋದಿಕ್ಕೆ ದಾರಿ ಮಾಡ್ಕೊಡಿ. ಕೆಲಸ ಕೇಳಕ್ ಬಂದ್ಬಿಟ್ರು ಏನ್ ಹರಿಶ್ಚಂದ್ರ ಮೊಮ್ಮಕ್ಕಳು? ಡೈ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ತಿಡ್ರು, ಭಿಕ್ಷೆ ಬೇಡ್ತೀನಿ ಬಂದ್ಬಿಟ್ರು ಇಲ್ಲಿ. ನಾನ್ ಹೇಳ್ದೆ ಬೇಡಯ್ಯ, ಸತ್ಯ ಧರ್ಮ ನ್ಯಾಯ ಕಾಲ ಇಲ್ಲ, ಹೋಗೋಣ ಅವ್ರ ಮನೆಗೆ ಅಂದ್ರೆ ಬನ್ನಿ ಇದೊಂದ್ ಚಾನ್ಸ್ ಕೊಟ್ಬಿಡಿ. ನನಗೆ ಹಂಗಲ್ಲ ಕಣ, ನನಗೇನ ಗೊತ್ತಿತ್ತು ಅವ್ನಂಗೆಲ್ಲ ಮಾತಾಡ್ತಾನೆ ಸೀಮಂತ ಅಂತ. ನೋಡೋ ಚಿನ್ನ, ನಾನು ಮಾತಾಡ್ತೀನಿ ಕೇಳು. ನಮ್ ದೇಶ ಚೆನ್ನಾಗಿತ್ತು ಕಣೋ ಅಲ್ವಾ? ತುಂಬಾ ಚೆನ್ನಾಗಿತ್ತು ಕಣೋ. ಅದೇಳು, ಆದ್ರೆ ಏನ್ ಮಾಡ್ತೀಯಾ? ಮೊದ್ಲಿಂದ ಒಂದು 3 ಜನ ಹುಟ್ಕೊಂಡ್ಬಿಟ್ಟು ನನ್ನ ಮಕ್ಕಳು ನಮ್ಮ ಇಡೀ ದೇಶನೇ ಹಾಳು ಮಾಡ. ಯಾರ್ಯಾರು ಹುಟ್ಟಿದ್ದು ಅಂತೀಯ? ನೋಡಪ್ಪ, ನಮ್ ದೇಶದಾಗೆ ಸತ್ಯ ಧರ್ಮ ದಾನ ಎಲ್ಲ ಪಗದಸ್ತಾಗಿತ್ತು. ಈ ಮೊದ್ಲು ಇವ್ನು ಹುಟ್ಕೊಂಡ. ಇವನು ಯಾರು? ಸತ್ತರಿಶ್ಚಂದ್ರ. ಸತ್ತರಿಶ್ಚಂದ್ರ ಯಾರ? ಅವನಿಗೆ ಸತ್ತ ಸತ್ಯ ಅಂತ ಬಡ್ಕಂಡಲ್ಲ, ಸತ್ಯ ಹರಿಶ್ಚಂದ್ರ. ಅಂತ ಹರಿಶ್ಚಂದ್ರ ಹುಟ್ಕೊಂಡು ಅವನ ಜೀವನ ಬರೀ ಅಂತ ಸತ್ಯ 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 ಅಂತ ಶಂಕ ಹೊಡ್ಕೊಂಡು ಹೆಂಡತಿ ಮಾರ್ಕಂಡ, ರಾಜ್ಯ ಕೋಸ ಮಾರ್ಕಂಡ, ಅವನ್ನೇ ಮಾರ್ಕಂಡ, ಮಗ ಕಳ್ಕಂಡ, ಸಾಲಗಾರಾದ, ಕಳಿಗೆ ಸಾಯುವಾಗ ಈ ದೇಹದಲ್ಲಿ ಸತ್ಯ ಅನ್ನೋದನ್ನ ಸ್ಯಾಂಪಲ್ಗೂ ಬಿಡದಂಗೆ ಪ್ಯಾಕ್ ಮಾಡ್ಕೊಂಡು ಅವನ್ ತಗೊಂಡು ಸತ. ಹೋದ್ರಲ್ಲಿ ಸತ್ಯ, ಹೋದ್ರಲ್ಲಿ ಧರ್ಮ ಇದೆಯಲ್ಲ ಅಂತ ಸುಮ್ಮನಿದ್ರೆ ಅವನು ಹುಡ್ದು ಆ ನನ್ನ ಮಗ ದ್ವಾಪರ ಯುಗದಲ್ಲಿ. ಯಾರು? ಅವನೇ ಧರ್ಮರಾಯ.
ಅವನೇನ್ ಮಾಡದ್ನಲ್ಲ ಏನ್ ಮಾಡ್ಲಿಲ್ಲ ಮಾಡ್ದ ಎಲ್ಲ ಮಾಡ್ದ ಅವನ ಮೊದಲೇ ಹೇಳಿ ಕೇಳಿ ರಾಜಕಾರಣಿ ಅಲ್ವಾ ಆಡ್ದ ಏನ್ ಮಾಡ್ದ ಜೂಜಾಡ್ದ ಜೂಜಾಡದ್ರಲ್ಲಿ ತಪ್ಪೇನಾಯ್ತಲೆ ನೋಡ ನಾವು ಜೂಜಾಡ್ತೀವಿ ಅಲ್ಲ ಅಲ್ಲ ರೇಸ್ ಆಡ್ತೀವಿ ಸ್ಪಿಟ್ ಆಡ್ತೀವಿ ಎಲ್ಲ ಆಡ್ತೀವಿ ಒನ್ ಲೈನ್ ಲಾಟ್ರಿ ಯಾರು ಸರ್ಕಾರನೇ ಆಡ್ಸುತ್ತೆ ಇವೆಲ್ಲ ಒಪ್ಕೊತೀನಿ ಮತ್ತೆ ಅದ್ರ ತಪ್ಪಿದೆ ಅಂತಂದ್ರೆ ನೀನ್ ಹೆಂಗಾಗತ್ತೆ ಆ ಜೂಜ್ ಆಡಿದ್ರಲ್ಲಿ ತಪ್ಪಿಲ್ಲ ಆಡಿದ ಥರದಲ್ಲಿ ತಪ್ಪದೆ ಏನೇನು ನಮ್ಗೋಂಗು ಏನೇತು ಅಸಾದಲ್ಲಿ ಇವತ್ತಾಯ್ಪ ನಾವು ಜೂಜಾಡ್ಬೇಕಾದ್ರೆ ಹೆಂಗ ಆಡ್ತೀವಿ ಕೈನಲ್ಲಿ ನಮ್ ಕಾಸು ಇರೋವರೆಗೂ ಆಡ್ತೀವಿ ಕಾಸು ಮುಗೀತಾ ಕ್ಯಾಶ್ ಕ್ಲೋಸ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ತೀವಿ ಆ ನನ್ನ ಮಗ ಪಗಡೆ ಆಡ್ದ 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 ತನ್ನನ್ ತಾನು ಸೋತ ಮ್ಯಾಗೆ ತಮ್ಮಂದ್ರು ಸೋತ ಎತ್ತಲಗಾರ ಆಡಾಗೋಗ್ಲಿ ದೇಶ ಹಾಕೋಯ್ತು ತಮ್ಮಂದ್ರು ಹೋಯ್ತು ಅಂದ್ರೆ ಎಂಟ್ರಿ ಇಟ್ಟು ಜೂಜಾಡದ ನನ್ನ ಮಗನೇ ಅವನ್ ಹೆಂಡ್ತಿ ಅವನ್ ಇಟ್ಟು ಜೂಜಾಡದ ನಿಂಗೇನಲ್ಲ ಆಗತ್ತಲ್ಲಿ ನಿನಗೆ ಅದಕ್ಕೆ ಪುರಾಣ ಗೊತ್ತಿಲ್ಲ ಏನು ದ್ರೌಪದಿ ಅವನೊಬ್ಬರ ಹೆಂಡ್ತಿ ಅಲ್ಲ ಅದು 1/5 ಒನ್ ಬೈ ಫೈವ್ ಐದ್ ಜನ್ದ ಹೆಂಡತಿ ಆ ಅಮ್ಮ ಆ ಅಮ್ಮನ್ರಿ ಜೂಜಾಡ್ಬಿಟ್ಟು ಪಾಪ ಆ ಅಮ್ಮನ ಸೀರೆ ಬಿಚ್ಚಾಕೋ ಸ್ಥಿತಿ ತಂದಾಕಿ ಇವನ್ ತಲೆ ಬಗ್ಗಿಸ್ಕೊಂಡು ಕುಂತಿದ್ದಲ್ಲ ಸಾಯ ಮುಂದೆ ಧರ್ಮ ಧರ್ಮ ಅನ್ನೋದನ್ನೇ ಸುಟ್ಟು ನೆಗೆದು ಆರಿಸ್ಬಿಟ್ಟು ಅವ್ನು ಸತ್ತ ಧರ್ಮ ಎಲ್ಲ ತಗೊಂಡು ಹೋದ ಅವನು ಹೋಗ್ಬಿಟ್ಟ ಸತ್ತವಾನು ಹೋಯ್ತು ಧರ್ಮನು ಹೋಯ್ತು ಆಮೇಲೆ ಕಡೆಯಲ್ಲಿ ಹುಟ್ಟದ ಇವನು ಯಾರು ಕುರುಕ್ಷೇತ್ರದ ಕೊನೆಯಲ್ಲಿ ಬಂದ ಯಾರಲ್ಲಿ ಡ್ಯಾಮ್ ಸುವರ್ ಕರ್ಣ ಗೊತ್ತಾಯ್ತು ನೀನು ಹೇಳಿದ್ದು ಯಾರು ಅವನೇ ದಾನ್ಸೂರ ನನ್ನ ದೃಷ್ಟಿಯಲ್ಲಿ ಡ್ಯಾಮ್ ಸುವರ್ ಕರ್ಣ ಕಳು ಯಾಕೆ ಮನುಷ್ಯ ಬಹಳ ಒಳ್ಳೆಯವನು ಏನು ಅವನು ಹುಟ್ಟುತ್ತಾ ಬಹಳ ಅನ್ಯಾಯ ಅನ್ಭವಿಸ್ದ ಅಪ್ಪನ ಹೆಸರು ಗೊತ್ತಿದ್ದೆ ಅವ್ನು ತಟ್ಟಾಡ್ದ ಅಪ್ಪನ ಹೆಸರು ಗೊತ್ತಿಲ್ಲ ರಾಜಕೀಯ ಕೇಳಿದ್ರೆ ಒಳ್ಳೆ ತರ ಆಗಬಹುದಾಗಿತ್ತು ಅವ ದಾನ ದಾನ ಕೊಟ್ಟ 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 ಎದೆ ಒಳಗಿನ ಕಲಸ ಕೊಟ್ಟ ಕಿವಿ ಒಳಗಿನ ಲೋಳ ಕೊಟ್ಟ ಎಲ್ಲ ಕೊಡಕ್ಕೆ ಪ್ರಾಣಾನು ಬಿಟ್ಟ ಹೋಗುವಾಗ ದಾರ ಅನ್ನೋದ ಇಲ್ದಂಗ ಮಾಡಿ ಹೋಗ್ಲಿ ಎಲ್ಲ ನಿಧಾನವಾಗಿ ಕೊಟ್ಟ ಇಲ್ಲ ಕೊಟ್ಟ 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 ದಾರ ಅನ್ನೋದನ್ನ ಎಲ್ಲ ಕೊಟ್ಟು ದಾರ ಅನ್ನೋದು ಇಲ್ದಂಗ ಮಾಡಿ ಅವ ಸತ್ತ ಹೋದ ಬಿಡೋತ್ಲಾಗೆ ಅಂದ್ರೆ ಈ ಸತ್ಯ ಧರ್ಮ ದಾನ ಇವೆಲ್ಲ ನೆಗೆದು ಬಗ್ಗಿದ್ದವ್ರು ಈ ದೇಶದಲ್ಲಿ ನನ್ನ ಮಗನೇ ನೀನೇನೋ ಸ್ವತಂತ್ರ ಬಂದಿದೆ ಅಂತ ಟಾರ್ಚ್ ಹಾಕೊಂಡು ದಾನ ಇಲ್ಲದೆ ಧರ್ಮ ಇಲ್ಲದೆ ಸತ್ಯ ಇಲ್ಲದೆ ಅಂತ ತಡಕಾಡ್ತಿದೀಯಲ್ಲ ಮೆಚ್ಚ ಕೊಡಿ ಎಲ್ಲದೇ ದಾನ ಧರ್ಮ ಸತ್ಯ ನಿಮ್ಮ ಮಬ್ಬಲ್ ಹಿಡಿದಾಗೆ ಈಗ ನಾವು ಸತ್ವ ದಾನ ಧರ್ಮ ಅಂತ ನಡ್ಕೊಂಡು ಹೋಗೋಕೆ ಅವಕಾಶಗಳನ್ನ ನಾವು ಹಂಗೆ ಕಲ್ಪಿಸ್ಕೊಂಡೇ ಹೋಗ್ಬೇ ಏನ್ ಕಲ್ಪಿಸ್ತೀಯ ಬುಚ್ಚುಚ್ಚಾಗಿ ಮಾತಾಡ್ತೀಯ ಅವ್ನು ಲಕ್ಷಾಧೀಶ್ವರ ಭಿಕ್ಷಾ ಬೆಳ್ಕೊಳ್ತೀನಿ ನೀಯಿಂದ ಅಲ್ಲ ಕಣ ಶ್ರೀಮಂತ ಏನಂದ ಈಗ ಭಿಕ್ಷಾ ಮಾಡ್ಕೊಳ್ತೀನಿ ನೀಯಿಂದ ನಮ್ಮಂತವ್ರನ್ನ ಹಂಗೆ ಮಾಡ್ಬಿಟ್ರಿ ಹೆಂಗೆ ಏನಂದ್ರೆ ಆ ಭಿಕ್ಷೆ ಬಿಡ್ಕೊಂಡು ನಾವು ಯಾಕೋ ಚಿನ್ನ ಏನಮ್ಮ ಚೆನ್ನಾಗಿದ್ಯಲ್ಲ ಚೆನ್ನಾಗಿದ್ಯಲ್ಲ ಎಷ್ಟೋ ಇದು ಎರಡು ನನ್ನ ಮಗನೇ ಯಾಕೆ ಚೆನ್ನಾಗಿತ್ತು ನನ್ನ ಮಗ ಭಿಕ್ಷಾ ಬೆಳ್ಕೊಳ್ತೀನಿ ನಿಂತಿಯಲ್ಲ ಲಕ್ಷಾಂತರ ರೂಪಾಯಿ ಕೈ ಆಡ್ಸಿರೋದು ಇದು ಈ ಕೆರೆ ಭಿಕ್ಷಾ ಬಿಡಕ್ಕಾಯ್ತದೇನೋ ತಾಳ 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 ಅನ್ಯಾಯ ಮಾಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಓಡಾಡ್ಸಕ್ಕೂವೆ ನ್ಯಾಯವಾಗಿ ಸತ್ವವಾಗಿ ನಡ್ಕೊಂಡು ದುಡ್ಡು ದುಡಿಯಕ್ಕೂವೆ ಎತ್ವಾಸ ಇಲ್ವಾ ಭಿಕ್ಷೆ ಬೇಡದ್ರೂ ಪರವಾಗಿಲ್ಲ ಸತ್ವ ಬಿಟ್ಟು ಹೋಗ್ಬಾರ್ದು ಇನ್ನೊಂದು ಚಾನ್ಸ್ ನಿಂಗೇನಾರ ನನಗೆ ಇದರಲ್ಲಿ ಪೇಲಿ ಬೇಡ ಲಿವರ್ ಸುದ್ದಿಗೆ ಹೋಗ್ಬೇಡ ಇನ್ನೊಂದು ಇಂಚ್ ಕಮ್ಮಿ ಆಗದೆ ಇಸ್ಕೋಬೇಡ ಇವಾಗ ಇದ್ರಲ್ಲಿ ಏನಾದ್ರೆ ಹೆಚ್ಚು ಫೇಲ್ ಆಯ್ತು ಅಂದ್ರಿಟ್ಟು ನಮ್ ದಾರಿಗೆ ಬರ್ತೀಯ ನೀನು ಹೇಳಲೇ ಬೇಕಾಗಿಲ್ಲಮ್ಮ ಇದೊಂದ್ಸಲ ಅವಕಾಶ ಕೊಡು ಇಲ್ಲ ನಾನ್ ನಿನ್ ಕಡೆಗೆ ಇದೀನಿ ಅಂತ ಮಡಿಕ ಹಂಗಾದ್ರೆ ಕಸ ಮಾಡ ಭಿಕ್ಷೆ ಬೇಡಣ್ಣ ನಿನಗೆ ಚಾನ್ಸ್ ಕೊಡ್ತೀನಿ ಅದ್ರಲ್ಲಿ ನಂದೊಂದು ಕಂಡೀಷನ್ನು ಏನು ಯಾರು ನಮ್ಮನ್ನ ಭಿಕ್ಷೆ ಮಾಡಕ್ಕೆ ಹಚ್ಚಿರೋದೀಗ ನಮ್ಮ ಶ್ರೀಮಂತ ಶ್ರೀಮಂತ ಇವಾಗ ನನ್ನ ಕಂಡೀಷನ್ ಇಷ್ಟೇ ಏನು ಭಿಕ್ಷಾ ಬೇಡಿದ್ರು ಅವನ ಮನೇಲೆ ಬೇಡಬೇಕು ಲಕ್ಷ ತಂದ್ರು ಅವನ ಮನೇಲೆ ತರಬೇಕು ಕಡೆಗೆ ಶಿಕ್ಷೆ ಆದ್ರೂ ಅವನ ಮನೇಲೆ ಆಗ್ಬೇಕು ಇಲ್ಲಿ ಏನ್ ಮಾಡ್ತಿದ್ಯೋ ನೀನು ಅಲ್ವೋ ಬೆಳಿಗ್ಗೆದ್ದು ಸ್ನಾನ ಮಾಡಿ ಮಡಿಲಿರುವಾಗ ನನ್ನ ಬಾಯಲ್ಲಿ ಕೆಟ್ಟು ಮಾತಾಡಿಸ್ಬೇಡುವ ಕಣ್ಣನ ಮಗನ ಎಂತಂದೆ ನಿಮ್ಮನ್ ಯಾರಲ್ಲ ಅಂದ್ರು ಬುಡಿ ಬುದ್ಧಿ ಅಲ್ವೋ ಸ್ವಾಮಿಗಳು ಪಾತ್ ಪೂಜೆಗೆ ಮನೆಗೆ ಬರೋ ಹೊತ್ತಾಯ್ತು ಲಕ್ಷಣವಾಗಿ ತೋರಣಕ್ಕೆ ಮಾವಿನ ಸೊಪ್ಪು ತಂದು ಅಲಂಕಾರ ಮಾಡಬೇಕೋ ಬೇಡವೋ ಮುಂದೆ ಮಗನೇ ನೀನು ಮಾವಿನ ಸೊಪ್ಪು ತರಕ್ಕೆ ಅಂತಲೇ ಹೊಂಟಿದ್ದೆ ಅವ್ವ ಅವ್ರ ಮಾವಿನ ಸೊಪ್ಪು ಬೇಡ ಬೇವಿನ ಸೊಪ್ಪು ತಕ್ಕಂಬ ಹೋಗು ಅಂತಂದ್ರು ಬೇವಿನ ಸೊಪ್ಪು ಯಾಕಂತ ಬೇವರ್ಸಿಗೆ ದಿವಸ ಆಟ ತಿಂದು ನೀರು ಕುಡಿದ್ರೆ ಮಕ್ಕಳಾಯ್ತದಂತೆ ಯಾವ ಅಯೋಗ್ಯನ ಹೇಳಿದಾಗಂತ ಪಂಡಿತರು ಹೇಳವ್ರಂತೆ ಆ ಪಂಡಿತರು ಪಿಂಡ ನಾಯಿ ತಿಂತು ಓ ಮೊನ್ನೆ ನೋಡ್ದೆ ತಿಂತಾ ಇತ್ತು ಅಲ್ವೋ ಕರಿಯ ಬೇವಿನ ಸೊಪ್ಪುನು ಮಕ್ಕಳಾಗೋದಕ್ಕೂ ಏನೋ ಸಂಬಂಧ ಸ್ವಾಮಿಗಳ ಪಾದ ಪೂಜೆಗೂ ಮಕ್ಕಳಾಗೋಕ್ಕೂ ಸಂಬಂಧ ಇಲ್ಲವರ ಇದು ಹಂಗೆಯ ನಿನ್ನ ಮಾತು ನಿಜ ಹಾಕೋಣ ಕರಿಯಣ್ಣ
ಬುದ್ಧಿ ಮಕ್ಕಳು ಫಲಾನ ಭಗವಂತ ಕೊಡಬೇಕೇ ಹೊರತು ನಮ್ಮ ಕೈಯಲ್ಲಿ ಏನಿದೆಯೋ ಅಲ್ವೋ ನಾನು ತಾನೇ ಎಷ್ಟು ಅಂತ ಮಾಡ್ಲೋ ಬ್ಯಾಡಿ ಬ್ಯಾಡಿ ನೀವಿನ ಮೇಲೆ ಮಾಡಕ್ ಹೋಗ್ಬೇಡಿ ಪಾಪ ನೀವು ತಾನೇ ಎಷ್ಟು ಅಂತ ಮಾಡಿರಿ ಪೂಜಾತು ಪುನಸ್ಕಾರ ಆತು ಓಮ ಅವನ ಎಲ್ಲ ಆತು ಬ್ಯಾಡಿ ಬುಟ್ಬಿಡಿ ಕರಿಯಣ್ಣ ಬುದ್ಧಿ ನನ್ನ ಹೆಂಡತಿ ಸಂತಾನವು ನನಗೂ ಇದೇ ವಿಚಾರದಲ್ಲಿ ಮನಸ್ಸೇ ಕೆಟ್ಟೋಗಿದೆ ಕಣು ಊಕನ್ ಬುದ್ಧಿ ಅವ್ವ ಅವರು ಮಣ್ಣು ಬೇಕಾದ್ರೂ ತಿಂದೇನು ಮಕ್ಕಳಾದ್ರೂ ಸಾಕು ಅಂತವ್ರೆ ಬುದ್ಧಿ ಅದಕ್ಕೆ ಅಲ್ವೇನೋ ಮನೆಗೆ ಸ್ವಾಮಿಗಳನ್ನ ಕರೆಸ್ತಾ ಇರೋದು ಹೌದ ಬುದ್ಧಿ ಹಾ ಬುದ್ಧಿ ಸ್ವಾಮಿಗಳೇನಾದ್ರೂ ಮನೆಗೆ ಬಂದು ನೀವು ಪಾದ ಪೂಜೆ ಮಾಡಿಬಿಟ್ರು ಮಕ್ಕಳಾಗದೆ ದಿಟ ಬುಡಿ ಅಯ್ಯೋ 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 ಕರಿಯಣ್ಣ ಅದೇ ಕಣು ನಾನು ಮನೇಲಿ ಇಷ್ಟೊಂದು ಕಷ್ಟ ಪಡ್ತಾ ಇರೋದು ನೀವು ಹೋಗು ಬೇಗ ಹೋಗಿ ಮಾಂಸ ತಗೊಂಡು ಬಾ ಬುದ್ಧಿ ನಾನ್ ತಗೊಂಬಂದ್ಬಿಡ್ತೀನಿ ಓದರ ವೈರಾಗ್ಯವಿದೋ ನಮ್ಮ ಮಧುಮನಾಭನಲ್ಲಿ ಲೇಷಬ ಕೋತಿಗಿಲ್ಲ ಉದರ ವೈರಾಗ್ಯವಿದೋ ನಮ್ಮ ನೋಡ್ರು ನಾನು ಬೆಳಿಗ್ಗೆನೆ ಸ್ನಾನ ಮಾಡಿ ಮಡಿಲಿದ್ದೀನಿ ಅಲ್ಲದೆ ನಮ್ಮನೆಗೆ ಇವತ್ತು ಸ್ವಾಮಿಗಳು ಬರ್ತಾ ಇದ್ದಾರೋ ಹೋಗಿ ಉದಯ ಕಾಲದೊಳೆದ್ದು ಗಡ ಗಡ ನಡುಗುತ್ತೆ ನದಿಯಲ್ಲಿ ಬಿಂದೆವೆಂದು ಹೇಳುತ್ತದೆ ಮದಮಾತ್ಸರ್ಯಂಗಳ ಒಳಗೆ ತುಂಬಿಟ್ಟುಕೊಂಡು ಮದಮಾತ್ಸರ್ಯಂಗಳ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವ ಉದರ ವೈರಾಗ್ಯವಿದು ನಮ್ಮ ನನ್ನ ಮಾತು ಕೇಳ್ರು ಇವತ್ತು ನಮ್ಮ ಮನೆಯಲ್ಲಿ ಹವನ ಹೋಮ ಬ್ರಾಹ್ಮಣ ಸಂತರ್ಪಣೆ ಎಲ್ಲ ಆಗ್ಬೇಕಾಗಿದೆಯೋ ಬ್ರಾಹ್ಮಣ ಹೋಮ ಅಲ್ವೋ ಬ್ರಾಹ್ಮಣ ಸಂತರ್ಪಣೆ ಅದಾಗೋವರೆಗೂ ಈ ಮನೆಯಲ್ಲಿ ನಾನು ಒಂದು ಹನಿ ನೀರು ಕೊಡೋದಿಲ್ಲ ದಯವಿಟ್ಟು ಹೊರಟಾಗಿ ಕಂಜುಗಾರನ್ನ ಬಿಡಾರದಿ ಕಂಜುಹಿತಾಣೆಯ ಪ್ರತಿಮೆಯ ನೀರಿಸಿ ಮಿಂಚಲೆಂದೆನ್ನುತ್ತಲೇ ಜ್ಯೋತಿಗಳನ್ನೇ ಹಚ್ಚಿ ಮಿಂಚಲೆಂದೆನ್ನುತ್ತಲೇ ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆಯ ಮಾಡುವ ಉದರ ವೈರಾಗ್ಯವಿದ್ದು ನಮ್ಮ ಸುಮ್ನಿರೋ ಅಯ್ಯೋ ನೋಡಿ ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ ಹೊರಟಾಗಿ ನನಗೆ ಏನಾದ್ರೂ ಕೋಪ ಬಂತು ನಾನು ಮನುಷ್ಯನೇ ಅಲ್ಲ ನಮಗ್ ಗೊತ್ತು ಬಿಡಿ ಅದಲ್ಲ ಲೋಕಕ್ಕೆ ಗೊತ್ತಾಗದ ಬಿಡ್ರಿ ನಾನು ಎಂಬುದ ಬಿಟ್ಟು ಏನಾದರೂ ಹರಿ ಪ್ರೇರಣೆ ಒಂದು ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡೋ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡುವ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು ನಮ್ಮ ಕಣ್ಣಿಲ್ಲದ ಕಾಲಿಲ್ಲದ ಕೈಯಿಲ್ಲದ ಪರದೇಶವ್ವ ಓ ಶಿವನೇ ಭಗವಂತಾದರೂ ಮಾರೆ ತಾಯಿ ತಂದ್ಯವ್ವ ಮಕಾಳೆತ್ತರೆ ಮಹಾರಾಜರು ಪುಣ್ಯ ಪೆತ್ತರೆ ಗಣೇಶರು ಕಣ್ಣಿಲ್ಲದ ಪರದೇಶವ್ವ ಓ ಶಿವನೇ ಭಗವಂತಾದರೂ ಮಾರೆ ತಾಯಿ ತಂದ್ಯವ್ವ ಶಿವರೇ ಪರದೇಶಿ ಏನ್ರ ಇದು ಆ ಶಿವನ್ನೇ ಪರದೇಶಿ ಅಂತ ಇರಲ್ರು ಹಂಗಲ್ರು ಹಂಗಲ್ರು ಅದು ಪರದೇಶಿ ಶಿವನೇ ಮಧ್ಯದಾಗೆ ಕಾಮ ಅದೆ ನಿಮ್ಗೆ ಇದ್ರೆ ಆಕಳಿ ಕಾಮ ಇದು ನಮಗೆ ಬಿಡಿ ನಾವು ಆಗ್ತೀವಿ ಸಗರೆ ಸಖಿ ಇತ್ತಿತ್ತಮ್ಮ ಏನ್ರ ಮಾಡ್ತಿದ್ರಿ ನೀವು ಅವ್ರು ಸುಮ್ಮನೆ ಕೂತ್ಕೊಳ್ಳ ಕೇಳ ಇವ್ರಿಗೆ ಆಟ ತೋರಿಸೋದ್ರೆ ಮಂದಿಯ ಮೇಲೆ ಮಾತಾಡ್ತಾರೆ ಕೂತ್ಕೊಂಡ್ರೆ ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರಿ ಇಲ್ಲಾಂದ್ರೆ ನಾನು ಹೊರಗಡೆ ಕಳಿಸ್ಬಿಟ್ಟು ನಿಮ್ಮನ್ನು ನಾವು ಮಾಡಬೇಕಾಗುತ್ತೆ ಆಟನ ಸಖಿ ಸಖ ಇತ್ತಿತ್ತಮ್ಮ ಬಂದನ ಬಂದನ ಮೈ ಮೇಲೆ ಬಿಡ್ತೀಯಲ್ಲೋ ಬೇವರ್ಷ ಮಗನೇ ದೂರ ಆಯ್ತಕ ಅತ್ತ ಇತ್ತಿತ್ತ ಬಾ ಅಂತ ಕರಿತಾನೆ ಇದೆಯಾ ಎಳ್ಳೆಲ್ಲ ಮೂರು ಸಲ ಕಳಿದಿ ನಿನ್ ಜಾಗದಲ್ಲೇ ಕುಣಿಬೇಕು ಇವನ ಮೈ ಮೇಲೆ ಬಿಡಬಾರ್ದು ಆಯ್ತು ಇತ್ತಿತ್ತ ಬಂದ್ಯಾ ಬಂದ್ಯಾ ಬಂದಿದ್ದೀನಿ ಸಖಿ ಸಖ ನಾವು ಈ ಕರ್ನಾಟಕದ ಜನತೆ ಆ ಅನ್ನವನ್ನ ತಿಂದಿದ್ದೇವೆ ಹೌದು ಆ ಋಣವನ್ನು ತೀರಿಸಬೇಕಂತ ನಮ್ಮ ಧರ್ಮ ಹೌದು ಯಾವ ರೀತಿ ತೀರಿಸೋಣವಯ್ಯ ಸಖಿ ನಮಗೆ ಗೊತ್ತಿರಬಹುದಾದಂತಹ ಕಲೆಯನ್ನು ಪ್ರದರ್ಶಿಸ್ತಾ ಅವರ ಋಣವನ್ನು ತೀರಿಸುವಂತವರಾಗೋಣ ನಮಗೆ ಗೊತ್ತಿರೋ ಕಲೆ ಹೌದು ನಮ್ಗೆ ಗೊತ್ತಿರೋದು ಯಾವುದು ನಾಟಕ
ಅದ್ರಾಗೆ ಮಾಡೋಣ. ಅಯ್ಯೋ ನಾಲ್ಕು ತಲೆಮಾರು ಬಂದಿರೋದೇ ಅದ್ರಾಗೆ. ಸರಿ ಅಂಗೆ ಅದನ್ನೇ ಮಾಡಿ ತೋರಿಸುವ. ಸರಿ ಇವಾಗ ಅಕ್ಕ ಈಗ ಯಾವ ನಾಟಕವನ್ನ ಹಾರಿಸಿಕೊಳ್ಳೋಣ? ಯಾವ ನಾಟಕವನ್ನು ಹಾರಿಸಿಕೊಳ್ಳೋಣ ಅಂದ್ರೆ ಪಾತ್ರ ನಾವಿಬ್ರೆ ಮಾಡಂಗಿರ್ಬೇಕು ಅಂತದನ್ನ ಆಯ್ಕೆ ಮಾಡ್ಕ. ಇಬ್ರೆ ಅಂತೀಯ? ಆ ಕುಂತಿಗರ ಸಮಾಗಮವನ್ನು ಹಾರಿಸಿಕೊಳ್ಳೋಣ. ಎಲ್ಲಿ ಸೇರುವಂತಹ ಜಾಗವನ್ನು ಆರಿಸಿಕೊಳ್ಳೋಣ? ಅದು ಗಂಗಾ ನದಿ ತೀರದಲ್ಲಿ. ಗಂಗಾ ನದಿಯ ತೀರದಲ್ಲಿ, ಪವಿತ್ರವಾದ ಗಂಗಾ ನದಿ ತೀರದಲ್ಲಿ ನೀರಿಲ್ದೇ ಇರುವಾಗ ಉಗಿ ಉಗಿ ಸುಳೆ ಬಂದು. ಯಾಕೋ ನೀರಿಲ್ಲ, ಗಂಗೆ ತುಂಬಾ ನೀರದೆ, ಎಲ್ಲ ಗಬ್ಬೆದ್ದೋಗದೆ ಅಷ್ಟೇ. ಕ್ಲೀನ್ ಮಾಡ್ತಾರೆ ಬಿಡು. ಅಲ್ಲಿ ಕುರುಕ್ಷೇತ್ರದಲ್ಲಿ ಕೌರವನ ರಣ ಸಾವ ಇಂದು ದಿನ ಎಂತ ಪ್ರಸಂಗವನ್ನು ಆರಿಸಿಕೊಂಡಿರುವೆ. ಹೌದು, ಇವಾಗ ಕಳ್ಳ ಯಾರು? ನೀನೇ ಕಳ್ಳ. ನಾನು ಕಳ್ಳ? ಕಳ್ಳ ಕಳ್ಳ. ನೀನು ಕುಲ್ತಿ? ನೀನು ಎಲ್ಲಿ ಕುಲ್ತಿ? ಇವಾಗ ಮಂತ್ರಿ ಮಠದಲ್ಲಿ ಎರಡು ಸೀಟ್ ಖಾಲಿ ಅದೆ, ಅದೆರಡರಲ್ಲಿ ಎಲ್ಲೋ ಕುಲ್ತಿ. ನಿಮ್ಮ ಅಪ್ಪನ ದೇವ್ರು ಹೋಯ್ತು ಅಲ್ಲಿ. ಆಯ್ತು ತಗ, ಸರಿ ವೇಷವನ್ನು ಹಾಕಿಕೊಳ್ಳೋಂಥವ್ರು ಆಗೋಣವ. ಕುಂತಿ ವೇಷ ಬೇಕಾದ್ರೆ ಸಮಸ್ಯೆ ಮರೆ ಮಾಡ, ಮರೆ ಮಾಡ. ಲೋ ಅವನ್ ಆ ಕಡೆ ಎದುರು ಕೈ ಕೇಳವ್ ನನ್ನೇ ನೋಡ್ತಾ ಅವ್ರೆ. ಆ ಕಡೆ ಬೇಡ, ಈ ಕಡೆಗೆ ಮಾಡ್ತೀನಿ ಬಾ. ಆ ಕಡೆ ಎದುರಿ, ಆ ಕಡೆ ತಿಳ್ಕೊಳ್ರಿ, ನೋಡ್ಬೇಡಿ ನೀವು. ಬೇಗ 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 ಬೇಗ. ಶರಣಂಬೆ ಗಣಪತಿಗೆ, ಶರಣಂಬೆ ಮೋಸುರಗೆ, ಶರಣಂಬೆ ಮೂಷಿಕ ವಾಹಂಗೆ, ಶರಣಂಬೆ ಗಣಪತಿಗೆ, ಶರಣಂಬೆ ಉಮಸುತಗೆ, ಶರಣಂಬೆ ಮೂಷಿಕ ವಾಹಂಗೆ. ಕೈಯನ್ನು ಹಂಗೆ ತೋರಿಸ್ತೀಯ ಅಲ್ಲಿ, ಈ ಸೊಂಡ್ಲು ಎಲ್ಲ ತಾನೆ ಸೊಂಡ್ಲ, ನಾನು ಇದೇ ಸೊಂಡ್ಲು ಹೊಟ್ಟೆ ಇಲ್ಲ ಅಂದ್ರೆ ಇದಕ್ಕಿಂತ ಬೇಕಾ ಹೊಟ್ಟೆ. ಸರಿ ತಗ, ಹಾಗಾರೆ ಗಣಪತಿ ಬರೋದ್ರೆ ಆಯ್ತು. ಹಾ ಪ್ರಾರಂಭ. ಸರಸೀಜ ರಾಯನ ಧರ್ಮ ರಾಯನ ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ, ತೋರಿ ಸಮ್ಮಹಾರಾಯನ. ಕಳ್ಳ ತಾಯಿ ಕುಂತಿ ಇತ್ತವಾ? ಕಳ್ಳ ತಾಯಿ ನಾನು ಯಾರು ಬಲ್ಯಾ? ಕಳ್ಳ ಗೊತ್ತಾಯ್ತು ತಾಯಿ. ಯಾರು ಕಳ್ಳ? ನೀನು ನನ್ನ ಹೆತ್ತ ತಾಯಿ. ಹೌದಪ್ಪ, ಕರುಣನು ಕಂಡಿದೆ ನೀನು. ನಾನು ನಿನ್ನನ್ನು ಹೆತ್ತ ತಾಯಿ. ನೀನು ನನ್ನ ಹೆತ್ತ ತಾಯಿ, ಆದ್ರಿಂದ ನೀನು ನನ್ನ ಮಗ ಅಷ್ಟೇ. ಅಷ್ಟೇ ಅಂತೀಯ? ಹೌದು. ಸರಿ ತಾಯಿ, ನನಗೆ ಒಂದು ಅನುಮಾನ ಇದೆಯಲ್ಲ. ಸತ್ತೆ. ಯಾಕೆ? ನೀನು ಜೀವನ ಎಲ್ಲ ಅನುಮಾನದಲ್ಲಿ ಹಾಳು ಮಾಡ್ಕೊಂಡಿದ್ಯಾ ನೀನು? ಹಾಗಲ್ಲ, ಅದೇನು ಪರಿಹಾರ ಮಾಡ್ಕೋ. ತಾಯಿ ನೀನು ನನ್ನ ತಾಯಿ. ಎಷ್ಟಲ್ಲ ಹೇಳ್ತೀಯಾ? ಅಲ್ಲವೋ, ನಾನೇ ನಿನ್ನ ತಾಯಿ. ಮುಗಿದೋಯ್ತು. ಈಗ ನಮ್ಮ ಅಪ್ಪ ಯಾರು? ಯಾರಿಗೆ ಗೊತ್ತು? ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ, ಹಾಸ್ಟೆಲ್ ಇದ್ದಾಗ ಹುಡುದು ನೀನು. ತಾಯಿ ನನಗೆ ತಂದೆ ಇಲ್ಲದೆ ಹುಟ್ಟಿದವನೇ. ಅಯ್ಯೋ ಹಾಗಂದ್ರೆ ಬೇಡ ಕಾರಣ. ನೀನು ತಂದೆ ಇಲ್ಲದ ಮಗನೇ? ನಾನು ತಂದೆ ಇಲ್ಲದ ಮಗನೇ? ಛೇ 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 ಛೇ, ತಂದೆ ಇಲ್ಲದ ಮಗನಾಗ್ಲಿಕ್ಕೆ ನೀನೇನು ರಾಜಕಾರಣಿ ಏನೋ? ಇಲ್ಲ, ನಿನಗೆ ತಂದೆ ಇದ್ದಾನೆ. ಆದ್ರೆ ಅಪ್ಪ ಇದ್ದಾನೆ? ಇದ್ದಾನೆ. ಎಲ್ಲಿದ್ದಾನೆ ಗೊತ್ತಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ಎಲ್ಲೋ ಇದೆ ಅನ್ಬಿಡುತ್ತ ಕಡೆ, ಎಲ್ಲೋ ಒಂದ್ ಕಡೆ ಇರ್ಲಿ ಬಿಡು ತಾಯಿ. ಇದ್ರೇನಾಗೋಯ್ತು ಈಗ ತಾಯಿ? ಇಷ್ಟು ವರ್ಷಗಳ ನಂತರ ನನ್ನನ್ನು ಆಲಿಸಿ ಬಂದ ಕಾರಣವಾದರೆ ಏನು ಹೇಳು ತಾಯಿ? ನಿನ್ನನ್ನು ಆರಿಸಿ ಬರಲು ಕಾರಣ ಇಷ್ಟೇ ಕಲ್ಲ. ಯಾಕೆ ತಾಯಿ ಅಳ್ತಿಯಲ್ಲ ಹಾಗೆ? ಅಳ್ತಿಲ್ಲ ಕಣ, ಅವನು ನಂಬಬೇಡವನು. ಹ್ಞೂ ಹಾಗೆ ಹಾಗೆ ಸರಿ. ನಾನಿರು ಹಾರಿಸಿ ಬರಲು ಕಾರಣ ಇಷ್ಟೇ. ಹೇಳು ತಾಯಿ. ನಾನು ನಿನಗೆ ಏನನ್ನೂ ಕೊಟ್ಟಿಲ್ಲ. ಗೊತ್ತಿದೆ ತಾಯಿ, ಜನ್ಮ ಕೊಟ್ಟಿದ್ದೆ. ಅಯ್ಯೋ ಮತ್ತೆ ಕಾಪಾಡಿಕೊಡ್ಬೋದೆ? ಆಯ್ತು ಬಿಡು, ನಾನು ಅನ್ನಕ್ಕೆ ಅವನು ಮೂವನ್ನಕ್ಕೆ. ನಾನು ನಿನಗೆ ಏನನ್ನೂ ಕೊಟ್ಟಿಲ್ಲ, ಆದರೆ ನಿನ್ನಿಂದ ಎಲ್ಲವನ್ನೂ ಬೇಡಲು ಬಂದಿದ್ದೇನೆ ಕಣ. ನನ್ನಿಂದ ನೀನು ಏನು ಬೇಡಲು ಬಂದಿರುವೆ ಹೇಳು ತಾಯಿ. ಇಲ್ಲಿ ನಿಂತಾವ್ ಏನಾದ್ರು ಅದು ಕೇಳ್ತೀರಪ್ಪ? ಕೇಳು ತಾಯಿ. ಏನಿಲ್ಲ ಕಳ್ಳ, ನನ್ನ ಇರೋದನ್ನ ಕೇಳು, ಇಲ್ದೇ ಇರೋದು ಕೇಳಕ್ ಹೋಗ್ಬೇಡ. ನನಗೆ ಗೊತ್ತಿದೆ ನಿಂತಾವ್ ಏನದೆ ಅಂತ. ಸುಮ್ಮನೆ ನಾಳೆಯ ರಣರಂಗದಲ್ಲಿ, ನಾಳೆಯ ರಂಗದಲ್ಲಿ ಬೇಕಾದಾಗ್ಲಿ, ಬೇಕಾದಾಗ್ಲಿ ಸುನಾಮಿ ಬರಲಿ, ಸುನಾಮಿ ಬರಲಿ, ಸಿಡ್ಲು ಹೊಡೆಯಲಿ, ಹೊಡೆಯಲಿ, ಭೂಮಿ ಬಾಯಿ ಬಿಡಲಿ, ಬಿಡಲಿ, ಆದ್ರೂ ನೀನು ತೊಟ್ಟ ಬಾಣವನ್ನು ತೊಡಬೇಡ ಅಂತ ಮಾತು ಕೊಡ ಕಳ್ಳ. ಅಯ್ಯೋ ಸುಯೋಧನ ಸತ್ತೆ, ನೀನೀಗ ಸತ್ತೆ. ಹೋಗ ಕಾಸಾಕ್ರಿ, ಕಾಸಾಕಿ
ಅಯ್ಯೋ ನನ್ ಲವ್ ಮಾಡ್ತಾರೆ ಕಣವ. ಎಂತ ಫಿಗರ್ ನೀನ್ ಲವ್ ಮಾಡ್ಬಿಡ್ಬೇಡ ಕಣವ್ರು. ಹಾ ಕಾಸ್ ಕೊಡ್ರಿ, ಇಷ್ಟೆಲ್ಲ ನಾಟಕ ಮಾಡಿದೀವಿ ಕಾಸ್ ಕೊಡಿ. ನಾಟಕ ಹಾಕಿದಪ್ಪ ನೋಡ್ಬಿಡ. ಲೋ ಕಡಿದ್ರೆ ನಾಳ ಕಾಳಾಗ್ತೀರಿ ನೀವು, ಭಿಕ್ಷೆ ಬೇಡ್ಕೊಂಡು ತಿಂತಿದ್ದೀರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಬೇಡ. ಮತ್ತೆ ಇನ್ನೇ ಮಾಡ್ಬೇಕಾಗಿತ್ತು? ಹೋಗಿಲ್ಲ ದುಡ್ಕೊಂಡ್ ತಿನ್ರು. ಬಾರಪ್ಪ ಗೊತ್ತಾಯ್ತು, ನಂದಾಗಲೇ ಅರ್ಥವಾಯ್ತು. ನೋಡ್ಕೊಂಡೆ ನನ್ನ ಮಗನೇ ಇವನ ಹಣೆ ಬರ ಇಷ್ಟೇ ಕಲ್ಲ ಅಂತ ಅಂದೆ. ನೀನು ನಾನು ಹೇಳ್ದಿನ ಮಾತ್ನ ಕತೆ. ನಾನೇ ಹಾಕೊಂಡ್ ಬಂದಿದ್ದೀರಾ? ಲೈ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟಾಗಿ ಇಲ್ಲ ಪೊಲೀಸನ್ ಕರೆದು ಒದ್ದು ಲಾಕಪ್ ಹಾಕಿಸ್ತೀನಿ. ಅಲ್ಲೇ ಹಾಕಸ್ರಿ, ನಾವು ಅಲ್ಲಿಲ್ಲೇ ಬಂದಿರೋದು, ಹಾಕಸ್ರಿ. ಮತ್ತೆ ಅಲ್ಲಿಗೆ ಹೋಗ್ತೀವಿ, ನಾ ಅಲ್ಲಿಗೆ ಹಾಕಿಸ್ತೀನಿ ಕಣೋ. ಕರಿಯ ಎಲ್ಲಿದ್ಯೋ, ಎಲ್ಲ ಹಾಕೋದ್ಯೋ? ಅವ್ರ ಅಪ್ಪನ ಕರಿಯ ಬರ್ಕೊಳ್ಳಿ. ಓ ಬಾರ ಇಲ್ಲಿ ಬಿಚ್ಚ ಇದ್ದ ಬುದ್ಧಿ ಬುದ್ಧಿ. ಸ್ವಾಮಿಗಳು ಅರ್ಧ ದೂರ ಬಂದ್ಬಿಟ್ಟವ್ರೆ, ಮಾವಿನ ಸೊಪ್ಪ ಈಗ ಕಟ್ಲ, ಅವ್ರು ಬಂದು ಹೋದ್ಮೇಲೆ ಕಟ್ಲ. ಸರಿ ನಾನೀಗ ಪುರ್ಸತ್ ಆಗಿದ್ದೀನಿ, ನಾನು ಹೆಣಕ್ ಕಟ್ಟು ಕಟ್ಬಿಡಿ. ಹಂಗೆ ಆಗ್ಲಿ ಬುಡಿ ಕಟ್ತೀನಿ. ನೋಡೋ ಅಲ್ಲಿ ನೋಡೋ, ವೇಷ ಹಾಕೊಂಡು ಬಂದಿದ್ದಾರಲ್ಲ ನನ್ನ ಮಕ್ಕಳು, ಆ ಕಳ್ಳ ಬಡವ ರಾಸ್ಕಲ್ಗಳಂತಂದು. ಯಾರ್ರಿ ಯಾರ್ರಿ ನಿಂತ್ಕೊಳ್ಳು, ನೀವನ್ ಹೇಳಿ, ನೀನ್ ಹೇಳ್ಬಾರ. ಅವನ ಹೇಳಿರಿ, ನೀವ್ ಹೇಳ್ಬೇಡಿ ನನಗೆ. ಅವನ ಹೇಳಿ, ಅವನಿಗೇನು ಹೇಳೋದು ನಿಮ್ಗೆ? ಅವನು ನನ್ನ ಮನೆ ಆಳು, ಅದಕ್ಕೆ ಕರೆದಿರೋದು ಏಳು ಅಂತ. ಆಳು ಅಂದ್ರೆ ಏನ್ ತಿಳ್ಕಂಡ್ರಿ? ನಿಮ್ ಮನೆಗೆ ಬಂದು ಸೇರ್ಕೊಂಡಾಗ ಆಳು, ನೀವು ಧರ್ಮ ಬಿಟ್ಟು ಬಾಳವಾಗ ನಿಮಗೆ ನೀತಿನ ಹೇಳಿ ಆಳು, ನಿಮ್ಮನ್ನೇ ಆಳು ಅಂತ. ಬಾಯಿ ಕರೀ, ಬಾಯಿ ನಾನು ಹೇಳ್ತೀನಿ ಬಾಯಲ್ಲಿ. ನಮ್ಮನೆಯವರು ಕಳ್ಳಾರ ಅಸ್ಗಾಲ್ ಬಡವಾಗಳು ಹಂಗೆ ಹಿಂಗೆ ಅಂತ ಬೈತಾರಲ್ಲ, ನೀನ್ ಹೇಳು. ಹಸುವನ್ನ ಗೆಲ್ಲಬೇಕು ಅಂತಿರೋ ಸನ್ಯಾಸಿಗಳನ್ನ ಭಕ್ತಿಯಿಂದ ಕರ್ಕೊಂಬಂದು ಪಾದ ತೊಳೆದು ಅವ್ರಿಗೆ ಪೂಜೆ ಮಾಡಿ ಹೂನಾರ ಎಲ್ಲ ಹಾಕಿ ಹೊಟ್ಟೆ ಬಿರಿಯೋಷ್ಟು ಅವರಿಗೆ ಹೊಟ್ಟೆ ತುಂಬ ಹಾಕಿ ಚೆಲ್ತಾರಲ್ಲ, ಅಂತ ಮನೆಗೆ ಮೂರು ದಿವಸದಿಂದ ಹೊಟ್ಟೆ ಇಲ್ಲ, ಭಿಕ್ಷೆ ಬಿಡಕ್ಕೆ ಬಂದಿದ್ದೀವಿ ನಾವು. ನಮಗೆ ಇವರು ಅನ್ನ ಹಾಕಕ್ಕೆ ಸಾಯ್ತಾರಲ್ಲ, ನಾವು ಕೆಲಸ ಕೇಳಕ್ಕೆ ಬಂದರೆ ಭಿಕ್ಷಾ ಮಾಡ್ಕೊಳ್ತೀನಿ ಅಂದರು, ಭಿಕ್ಷಾ ಕೇಳಕ್ಕೆ ಬಂದರೆ ಕೆಲಸ ಮಾಡ್ಕೊಳ್ತೀನಿ ಅಂತಾರೆ. ಕಳ್ಳಾರ ಆಸ್ಕಲ್ ಬಡವಾಗಳು ಅವರ ನಾವ ನೀನು ಹೇಳು. ಇಲ್ಲ ಇಲ್ಲ ನಾನು ಹೇಳ್ತೀನಿ ಬಿಡು ಬಿಡು. ಬುದ್ಧಿ ಪಾಪ ಮೂರು ದಿನದಿಂದ ಊಟ ಇಲ್ಲ ಅಂತ ಹೊಸ್ಕೊಂಡವ್ರೆ, ಹೊಸಿ ತೊಂಗಳ ಪೊಂಗಳ ಇದ್ರೆ ಹಾಕಿ ಕಳಿಸಿ ಬುದ್ಧಿ. ಕರಿಯೋಣ, ನೀನ್ ಆಗದೆ ಇದ್ರು ಚಿಂತೆ ಇಲ್ಲ, ಆ ಮನಸ್ಥಿತಿ ಇದೆಯಲ್ಲ ಸಾಕೋಣ ಜನ. ಅದಕ್ಕೆ ನಾನು ಹೇಳೋದು ಹೇಳು, ಇವನ್ ತಾವಿರೋ ಗುಣ ಅವ್ರ ತಾವ ಹೋಗಿ, ಅವ್ರ ತಾವಿರೋ ಹಣ ಇವ್ರ ತಾವಕ್ ಬಂದ್ಬಿಟ್ರೆ ನಮ್ ಋಣ ತೀರ ಆಯ್ತದೆ. ನೀನ್ ಹಣ ಬಿಡ್ತದೆ ನನ್ನ ಮಗನ ಏನಾಗತ್ತ? ಏನಾಗತ್ತೆ ಯೋಚನೆ ಮಾಡು. ಇವನ ಗುಣ ಅವನ್ ತಾವ್ ಹೋಗಿ, ಅವ್ರಣ ಇವನ್ ತಾವ್ ಬಂದ್ರೆ ಇವನು ಹಂಗಾಗ್ತಾನೆ, ಅವನ್ ಹಿಂಗಾಗ್ತಾನೆ, ನಾವ್ ಹಿಂಗೇ ಇರ್ತೀವಿ. ಮತ್ ನಾವು ಸರಿ ಹೋಗ್ಬೇಕಂದ್ರೆ ಇವನ ಗುಣ ಅವನಣ ಎರಡು ನಮ್ ತಾವ್ ಬಂದ್ರೆ ಸರಿ ಹೋಗ್ತದೆ. ಹಂಗಲ್ರು ಹೇಳ್ತೀನಿ ಹೇಳು ಹೇಳು ಬುದ್ಧಿ. ಒಸಿ ತಂಗ್ಳ ಪಂಗ್ಳ ಹಾಕಿ ಕಳಿಸಿ ಬುದ್ಧಿ. ಲೈ ಸುಮ್ಮನೆ ಈ ನನ್ನ ಮಕ್ಕಳಿಗೆ ತಂಗ್ಳಲ್ಲ, ಮುಂದೆ ಅವುಗಳು ಕೂಡ ಹಾಕಲ್ಲ. ಅವ್ರು ತಿನ್ನೋಕ್ಕಾಗಲ್ಲ ಕಾಗೆಗಳಲ್ಲ. ಪಿಂಡ ತಿನ್ನಕ್ ಬಂದಿರೋಂಗೆ ನಾನು ಇವತ್ತು ಮಡಿಲಿ ಇದ್ದೀನಿ. ನಮ್ಗೊಂದ್ ಬಗ್ಗೆ ನೀರ್ ಕೊಡಿ, ಸ್ನಾನ ಮಾಡ್ತೀವಿ, ಒಟ್ಟಿಗೆ ಮಡಿಲಿಸ್ತೇನೆ ಜಗಳ. ಅಯ್ಯೋ ಮಡಿಲಿಲ್ದೆ ಹೋಗಿದ್ರೆ ನಮ್ಮ ಮಕ್ಕಳು ನಿಮ್ಮ ಮೈ ಶರ್ಮ ಸುಳಿತಿದ್ದೆ. ಒಣಗಿದ್ದ ಬುದ್ಧಿ ನಾನು ಹೇಳ್ತೀನಿ ವಸಿ ಸುಮ್ಕಿರಿ ನೀವು ನೋಡ್ರಪ್ಪ. ಇವತ್ತು ಮನೆಗೆ ಸ್ವಾಮಿಗಳು ಬರ್ತಾರೆ, ಬರ್ಲಿ ಓಮ ಅವನ ಎಲ್ಲ ಐತೆ ಮಾಡ್ಲಿ. ಅದನ್ನೆಲ್ಲ ಮುಗಿದ್ಮೇಲೆ ನಾನೇ ನಿಮ್ ಕರೆದು ಊಟಕ್ಕೆ ಹಾಕ್ತೀನಿ, ಅಲ್ಲಿ ತನಕ ಹೊರಗೆ ನೆಲ್ಲ ಐತಲ್ಲ ಅಲ್ಲಿ ಕುಂತ್ಕೊಂಡಿರಿ ಹೋಗಿ. ಇಲ್ಲೇ ಬಿಸಿಲಾಗದ, ನಾವಿಲ್ಲೇ ಇರ್ತೀವಪ್ಪ. ಇರೋ ಜಾಗ ಕಲ್ಲಿ ತನಕ ಇಲ್ಲೇ ಕುಂತಿರ್ತೀವಿ. ನಾವು ಸೀಟ್ ಮೇಲೆ ಕುಂತ ಬಿಟ್ರೆ ಬಾಯಿ ಬಿಡ್ಕೊಂಡು ಬಿಡಲ್ಲ ಯಾರಿಗೆ ಗೊತ್ತು. ಆಯ್ತು ಬಿಡಪ್ಪ ಹೋಗ್ಲಿ. ನೀವ್ ಯಾವ ಜನ? ನಾವ ಪರಮಾತ್ಮರ ಜನ ಅಂದ್ರೆ ಹರಿಜನ. ಕರಿಯಣ್ಣ ಎಲ್ಲಾ ಹಾಳಾಗೋಯ್ತಲ್ಲೋ, ಮನೆಯೆಲ್ಲಾ ಮೈಲ್ಗೆ ಆಗೋಯ್ತಲ್ಲೋ, ಮೈಲ್ಗೆ ಆಗೋಯ್ತಲ್ಲ. ಏನಂದ್ರೆ ಮನೆಯೆಲ್ಲಾ ಮೈಲ್ಗೆ ಮಾಡ್ಬಿಟ್ರು. ನಾವ್ ಒಳಗ್ ಬಂದಿದ್ದೀವಿ ನಿಮ್ ಮೈಲ್ಗೆ ಆಗೋಯ್ತಂತೆ. ಯಾರು ಹೇಳಿದ್ದು? ಏನು ಮಡಿ ಮೈಲಿಗೆ ಎರಡು ನಿಮ್ ಬಾಯಲ್ಲೇ ಅದೇ. ಅದ್ ಹೇಗಾಗ ನಮ್ ಬಾಯಲ್ಲಿದೆ ನೋಡಪ್ಪ? ನಿಮ್ ಬಾಯಿನಾಗಿರೋ ಮಂತ್ರ ಮಡಿ, ಅದರಲ್ಲಿರೋ ಹೂಗಳು ಮೈಲಿಗೆ.
ಲಿಂಗದ ಮೇಲೆ ಉಗುಳು ಬಿದ್ರೆ ತೊಳಿತೀರಿ, ಮಂತ್ರ ಆಡ್ಬಿಟ್ಟು ಪೂಜೆ ಆಯ್ಕೊಂತೀರಿ, ಎರಡು ಬಾಯಿ ಆಗದೆ ಅದು ಹೆಂಗ್ರಿ ಹೊರಗದೆ? ಮಡಿ ಅಂದ್ರೇನು? ಶುದ್ಧವೇ ಮಡಿ, ಆತ ಶುದ್ಧ ಬೈರು ಶುದ್ಧ ಅದೇ ಮಡಿ. ಅವೆಲ್ಲ ಗೊತ್ತಾಗಲ್ಲ ಬೇಡ ಅನ್ಕೆ, ಆತೋವರೆಗೂ ನಾವು ಜಾಗ ಬಿಟ್ಟು ಅಲ್ಲಾಡಕ್ಕಿಲ್ಲ. ಲೋ ಲೋ ಕರಿಯ ಹೋಗು, ಒಳಗಡೆ ದೊಣ್ಣೆ ಇದೆ ತಗೊಂಡ್ಬಾರ. ಈ ನನ್ನ ಮಕ್ಕಳು ನಾಳೆ ಕೊಡ್ದು ಹೊರಗಟ್ಟ ಹೋದ್ರು ನೀವು. ಇಲ್ಲಿ ನಡಿಯಪ್ಪ, ಏನೇನ್ ನಡಿಯೋದೇ ಮತ್ತಲೇ ಅವ್ನು ಕರ್ಕೊಂಬರಲ್ಲ ಅವ್ನು ಈ ಕಡೆಗೆ ತೋರಿಸ್ತೀವ. ದೊಣ್ಣೆ ತಗೊಂಡು ಹೊಡಿತಾನಂತೆ, ನಮ್ಗೆ ಗೊತ್ತಿಲ್ವ ಏನ್ ಮಾಡೋದು ಅಂತ ಅವನಿಗೆ. ಸುಳ್ಳು ಹೇಳಿದ್ರೆ ಶಿಕ್ಷೆ ಮಾಡ್ತಾರೆ, ಸತ್ಯ ಹೇಳಿದ್ರೆ ಅಲಕ್ಷ್ಯ ಮಾಡ್ತಾರೆ. ಆ ನಂಬಿಕೆ ಹೆಂಗಾಗಿರುತ್ತೆ ಕೇಳ್ಬಿಡ್ತೀನಿ ಕಣಿಲ್ಲ. ನಾನು ಹೇಳ್ತೀನಿ ನಡಿಯಪ್ಪ, ಬಂದ್ಬಿಡ್ತೀನಿ ನಡಿ ಹೋಗ್ಲಿ. ಏ ಬಿಡೋದ್ರೆ ನಾನಿಲ್ಲ, ಇಲ್ಲಿ ನಡಿಯಪ್ಪ. ನಂದಿ ಬಂದಂಗೆ ನಡಿ ಮಗಳೇ. ನಿನ್ ಮಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ ಮಕ್ಕ ನೋಡಕ್ ಚೆನ್ನಾಗಿಲ್ಲ, ಆದ್ರೂ ನಿನ್ ಮಕ್ಕ ನೋಡ್ಕೊಂಡು ಹೋಗ್ತಾನೆ. ಹೋಗ್ ನನ್ ಸುದ್ದಿ ಬರಬೇಡ ನೀನು. ಭಿಕ್ಷಿಗ ಡ್ರೆಸ್ ಎಲ್ಲ ತಗೊಂಡ್ಬಂದು ಬಾಡಿಗೆ ಕೊಟ್ಟು ಕೈಲಿ ಕಳ್ಕೊಂಡ್ಬಿಡಿ. ಒಂದ್ ನಿಮಿಷ, ನಿನ್ ದಾರಿ ನಿನಗೆ ಚಿನ್ನ, ನನ್ ದಾರಿ ನನಗೆ ಕ್ಲೋಸ್. ಏನ್ ನಿನ್ ದಾರಿ ನಿಂಗೆ, ನನ್ ದಾರಿ ನಂಗೆ ಅಂತೀಯ? ನಿನ್ ದಾರಿಗೆ ಒಂದಾಗೈತ ಕಣವ. ನಾನಿನ್ನು ಕತ್ತರೆ ಹುಡುಕ್ತಾ ಇದ್ದೆ, ಆಗ್ಲೇ ಕೆಲಸ ಮಾಡೇ ಬಿಟ್ಟಿದ್ಯಾ ನೀನು? ಹಂಗಲ್ಲ, ನಾನು ಅವನು ಭಿಕ್ಷೆ ಬಿಡಕ್ ಹೋದಾಗ ಯಾವಾಗ ಮಾತಾಡ್ದ, ನನ್ ತಲೆ ಕೆಟ್ಟೋಗ್ಬಿಡ್ತು. ಇಲ್ಲ ಕಣ ಚಿನ್ನ, ನೀನ್ ಹೇಳಿದ ಮಾತು ಕರೆಕ್ಟ್. ಇವ ನಾನ್ ಹೇಳ್ದಂಗ್ ಕೇಳು, ಇನ್ನೊಂದ್ ತಿಂಗಳಲ್ಲಿ ನಾವು ಅವನಂಗ ಆಗ್ತೀವಿ, ಆ ನನ್ನ ಮಗ ನನ್ನ ನಮ್ಮಂಗ ಆಗ್ತಾನೆ. ಸೀಮಂತ ಅಂದ್ರೆ ನೀನ್ ಹೇಳೋದು ಅಲ್ಲೇ ಶುರು ಹಚ್ಕಣ. ನಾನ್ ಆ ನನ್ನ ಮಗ ನಮ್ಮಂಗ ಆಗ್ತಾನೆ, ನಾ ಮಾಡ್ತೀನಿ ನೋಡಿಗ. ಏನ್ ಮಾಡೋದು ಅಂತ ಈಗ? ಇವಾಗ ಚಿನ್ನ, ನಾನು ಕೂತ್ಕೊಂಡು ಒಳಗೆಲ್ಲ ವಿಚಾರ ಮಾಡಿದೆ. ಏನು ಇವೊಂದು ಏನೇನು ಹಕ್ಕಿಕತ್ತದೆ ಅಂತ. ಚಿನ್ನ, ಇವನಿಗೆ ದೇವರ ದಯದಿಂದ ನಮ್ಮದ್ರಷ್ಟಕ್ಕೆ ಮಕ್ಕಳಿಲ್ಲ. ಅದು ಬಿಡು, ಅವತ್ತೆ ಅವನ್ ಕರಿಯಾಣ ಹೇಳ್ದಲ್ಲ ಗೊತ್ತಾಗೋಯ್ತಲ್ಲ. ಮಕ್ಕಳಿಲ್ಲ, ಮುಂದಾಗೋದೂ ಇಲ್ಲ. ಅವನಿಗೊಂದು ನಂಬಿಕೆ ಇದೆ ಕಣ. ಏನು? ಬಹಳ ಗಾಢವಾದ ನಂಬಿಕೆ. ಏನು? ಸನ್ಯಾಸಿಗಳನ್ನ ಕರ್ಕೊಂಬಂದು ಪಾದ ತೊಳೆದು ಬಿಟ್ರೆ ನಮಗೆ ಮಕ್ಕಳಾಗುತ್ತೆ ಅಂತ ದೊಡ್ಡ ನಂಬಿಕೆ ಇದೆ. ಗೊತ್ತಾಯ್ತು ತಾಳು. ಆ ನಂಬಿಕೆ ನಾವು ಬಂಡವಾಳ ಮಾಡ್ಕೋಬೇಕೀಗ. ನಂಗೆ ಗೊತ್ತಾಗೋಯ್ತು ನೀನು ಇದು ಏನು, ನಾನು ನೀನು ಸನ್ಯಾಸಿ ತರ ಏಸ ಹಾಕೊಂಡ್ಬಿಟ್ಟು ಮನೆಯೊಳಗೆ ನುಗ್ಗಿಬಿಡೋದಂಗೆನಿ. ನುಗ್ಗಿಬಿಡು, ಬೆಟ್ಟ ಹೊಡೆದು ಆಚೆ ಕಳಿಸಿಬಿಡ್ತಾನೆ. ಬರೀ ಆದ್ರೆ ಗಟ್ಟ ಅಂದ್ರೆ ನೀನು ಏನಮ್ಮ ನುಗ್ಗೋದಲ್ಲಮ್ಮ. ನಾವು ಅವ್ನ ಮನೆಗೆ ಹೋಗಿ ಕೇಳ್ತೀನಿ ಕೇಳು. ನಾವು ಮೊದಲು ಸನ್ಯಾಸಿಗಳು, ಸತ್ವಶಾಲಿಗಳು, ಮಹಾಪುರುಷರು, ಪವಾಡಧೀಮರು ಅಂತ ನಾವು ನಾಲ್ಕಾರು ಕಡೆಯಿಂದ ಅವನಿಗೆ ಸುದ್ದಿ ಮುಟ್ಟಿಸ್ಬೇಕು. ನಾವು ಡೈರೆಕ್ಟ್ ಆಗಿ ಹೇಳ್ಕೋಬಾರ್ದು. ನಾವು ಹೋಗಲ್ಲ, ಅವನೇ ನಮ್ಮ ಹತ್ರ ಬರೋ. ಅದು ಅದು ಎಷ್ಟು ಅದಕ್ಕೆ ಏನ್ ಮಾಡೋದು ಅಂದ್ರೆ, ನಾವಿಬ್ರು ಕಾವಿ ಹಾಕೊಂಡ್ಬಿಡೋದು. ಸಣ್ಣ ತಾಳ ತಾಳ ತಾಳ, ಇದೊಂದೇ ಒಂದು ಯೋಚನೆ ಕಣ. ಈಗ ಈ ಕಾವಿ ಹಾಕೊಂಡು ಸನ್ಯಾಸಿ ಹಾಕೊಂಡ್ಬಿಟ್ರೆ ನಮ್ಗೇನು ಪ್ರಯೋಜನ ಬರಕಿಲ್ಲ. ನೋಡ ಕೇಳಲಿ, ಸನ್ಯಾಸಿ ಅಂದ್ರೆ ಕಾವಿ ಹಾಕೊಂಡು ಮಠ ಕಟ್ಕೊಂಡು ಉಪದೇಶ ಮಾಡ್ತಾ ಕುತ್ಕೊಳ್ಳೋದಲ್ಲ. ಯಾರು ಈ ದೇಶದಲ್ಲಿ ಉಪದೇಶ ಮಾಡಕ್ಕೆ ಏನೋ ದರಿದ್ರ? ನಮ್ಮ ದೇಶ ತುಂಬಾ ತುಂಬಿಕೊಂಡಿರೋದೇ ಎರಡು. ಏನು? ಒಂದು ಉಪದೇಶ, ಒಂದು ಉಪವಾಸ. ಇದುವರೆಗೂ ಈ ದೇಶದಲ್ಲಿ ಉಪದೇಶ ಮಾಡಿದವರೆಲ್ಲ ನೀ ಮಾಡು ನೀ ಮಾಡು ಅಂದ್ರೆ ವಿನ ನಾ ಮಾಡ್ತೀನಿ ಅಂದವ್ರು ಯಾರು ಇಲ್ಲೇ ಇಲ್ಲಪ್ಪ. ಹಂಗಂದ್ರೆ ಕಾವಿ ಹಾಕೊಂಡವ್ರು ಯಾರು ಹಂಗ್ ಮಾಡಕ್ಕಿಲ್ಲ. ಮಾಡಲ್ಲ ಅತ್ತೇ, ಆದ್ರೆ ಮರಿ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಹಾಕೊಂಡ್ಬಿಟ್ಟು ನಾನು ನೀನು ಇವಾಗ ಇಬ್ರು ಕಾವಿ ಹಾಕೊಂಡ್ಬಿಡೋದು. ಈ ಊರು ನಾ ಚೆನ್ನ ಕಟ್ಟೆ ನೋಡಿದೀವಿ ನೋಡು. ಅರ್ಲಿ ಕಟ್ಟೆ, ಅರ್ಲಿ ಕಟ್ಟೆ. ಅದ್ರ ಮ್ಯಾಗ ನೀ ಕೂತ್ಕೋ, ನಾನು ಪಕ್ಕದಲ್ಲಿ ನಿಂತ್ಕೋತೇನೆ. ನಾನು ಕುಂತ್ಕೊಂಡ್ಬಿಟ್ಟು ನೀನು ನಿಂತ್ಕೊಂಡು ಮುಂದೆ ಬೆಂಕಿ ಹಾಕೊಂಬೋಣ. ಬೆಂಕಿ ಯಾಕೆ ಬೇಕಾಗತ್ತೆ? ಯಾಕೆ? ಏನೋ ಬೆಂಕಿ ಇದ್ರೆ ಬೇಕಾದ್ರೆ ಬೀಡಿ ಹಚ್ಕೋಬಹುದು, ಬೆಲ್ಲ ಕಂಡವ್ರ ಮನೆಗೆ ಹಚ್ಬೋದು. ನಾನು ಪಕ್ಕದಲ್ಲಿ ನಿಂತ್ಕೊಂಡು, ನೀನೇನು? ನಾನು ಶಿಷ್ಯ, ನೀನು ಗುರು. ಹಂಗೆಲ್ಲ ಮೇಡಮ್, ನೀನು ನಂಗೆ ಗುರು ಇದ್ದಂಗೆ ನೀನೇ ಗುರು, ನಾನು ನಿನಗೆ ಶಿಷ್ಯ. ನಿನಗೆ ಅರ್ಥವಾಗಲ್ಲ ಕಣು. ನೀನು ಮುಟ್ಟಾಳ್ ನನ್ನ ಮಗ, ಅದಕ್ಕೆ ಗುರು. ನಾನು ಮನೆಯಾಳ್ ನನ್ನ ಮಗ ಶಿಷ್ಯ. ಹ್ಞೂ ಹ್ಞೂ ಹಂಗೆ. ಹಾಂ ಸರಿ, ನಾವಿಬ್ಬರು ಗುರು ಶಿಷ್ಯ. ಹಾಂ ಅಲ್ಲಿ ಕೂತ್ಬೋಣ. ಹ್ಞೂ, ನಾನು ಕಟ್ಟೆ ಮೇಲೆ ಕುಂತ್ಕೊಂಬಿಟ್ಟು ಏನು ಮಾಡ್ತಾ ಇರಲಿ? ನೀನು ಮೌನವಾಗಿ ಕೂತ್ಕೊಂಡು ದೇವರ ಹೆಸರು ಹೇಳ್ತಾ ಇರು. ದೇವರು? ಹ್ಞೂ, ದೇವರ ಹೆಸರು. ಯಾವ ದೇವರ ಹೆಸರು ಹೇಳಿ? ಅಯ್ಯೋ ದೇವರೇ, ನಮ್ಮ ದೇಶದಲ್ಲಿ ದೇವ್ರಿಗೆ ಏನೋ ದರಿದ್ರ, ಇರೋ ಜನಸಂಖ್ಯೆಯಿಂದ ದೇವ್ರ ಸಂಖ್ಯೆನೇ ಜಾಸ್ತಿ ಅದೆ. ಹಂಗಲ್ಲ ಕಣ, ದೇವ್ರದ್ದಿದೆ, ಆದ್ರೆ ನಮ್ಗೆ ಈ ಇದಾಗೋ ದೇವ್ರು ಬೇಕಲ್ಲ. ಆಂಜನೇಯ. ಆಂಜನೇಯ ಹೆಂಗಾಗ್ತಾನೆ? ವಿಷ್ಣು ಭಕ್ತರು ಶಿವಭಕ್ತರು ಇಬ್ಬರವರೇ. ಹ್ಮ್, ಅವರಿಬ್ರು ಒಪ್ಪಿ ಬಿಟ್ರೆ ಎಲ್ಲರೂ ಒಪ್ಪದಂಗ ಆಯ್ತು. ಹೌದು. ಇವಾಗ ವಿಷ್ಣು ಭಕ್ತರು ಏನ್ ಹೇಳ್ತಾರೆ? ಏನು? ಆಂಜನೇಯ ವಿಷ್ಣು ಭಕ್ತ ಅಂತ. ಏ
ಅವ್ರು ಹೇಳೋದು ಕರೆಕ್ಟ್ ಆಗತ್ತೆ ಅಲ್ಲಿ. ಯಾಕೆಂದ್ರೆ ರಾಮ ಹಾಕವ್ನೆ ಜೊತೆಗೆ ರಾಮ ಭಕ್ತ, ರಾಮ 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 ತದೇಕ ಕಾಲ ರಾಮ ಜಪ ಮಾಡ್ತಾ ಇರೋದ್ರಿಂದ ಅವರು ವಿಷ್ಣು ಭಕ್ತ ಅಂತ ಅವ್ರು ತೀರ್ಮಾನ ಕೊಟ್ಬಿಡವ್ರೆ. ಆಯ್ತಾ? ಆದ್ರೆ ಶಿವಭಕ್ತರಿದಾರಲ್ಲ, ಇಲ್ಲ ಅವನು ಶಿವಭಕ್ತ, ಎದೆ ಮೇಲೆ ಲಿಂಗ ಅದೇ. ಚೂರಿ ಯಾವಾಗ ನೋಡಕ್ ಹೋಗಿದ್ರು? ಕತೆ ಅದೇ ನೋಡಲ್ಲ, ಕತೆನೇ ಅದೇ. ಹೆಂಗೆ ಹೆಂಗೆ ಹೆಂಗೆ? ಇವಾಗ ಆಂಜನೇಯ ಕೂತಿದ್ದ ದ್ವಾಪರಯುಗದಲ್ಲಿ, ಭೀಮ ಬಂದ, ಬಂದಾಗ ಆಂಜನೇಯನ ಬಾಲ ನೋಡ್ದ, ದಾಟಕ್ ಆಗ್ಲಿಲ್ಲ. ಅವಾಗ ಆಂಜನೇಯ ಕರೆದು, ನೋಡಪ್ಪ ನೀನ್ ಬೇರೆ ಯಾರಲ್ಲ, ನನ್ನ ತಮ್ಮ, ನೀನ್ ಕರ್ಕೊಂಬರೋ ಹೋಗ್ತಾರೋನು, ಬಹಳ ಬಹಳ ಡೇಂಜರ್ ಮನುಷ್ಯ ಅವನು, ನೀನ್ ಅವನಿಂದ ಪಾರಾಗಬೇಕಾದ್ರೆ ತಗೋ ಅಂತ ಕಿತ್ಕೊಟ್ಟ. ಏನ್ ಮೂರು ಕೂದಲು ಕಿತ್ಕೊಟ್ಟ, ಬಾಲದಿಂದ ಮೂರು ಕೂದಲು ಕಿತ್ಕೊಟ್ಟ. ಈ ಕೂದಲಿಟ್ಕ ಅವನಿಗೆ ಕರ್ಕೊಂಬರಕ್ಕೆ ಹೋಗ್ತಾರೋನು ಮಹಾಶಿವಭಕ್ತ. ಸರಿ ಸರಿ, ಅವನ್ ನಿನ್ನ ಹತ್ರಕ್ಕೆ ಬಂದಾಗ ಒಂದು ಕೂದಲು ಹಾಕು, ಒಂದು ಕೋಟಿ ಲಿಂಗ ಹುಟ್ಟುತ್ತೆ, ಅವನ ಅಷ್ಟು ಪೂಜೆ ಮಾಡಿ ಬರೋದಕ್ಕೆ ಇನ್ನಷ್ಟು ಮುಂದಕ್ಕೆ ಹೋಗು, ಹತ್ರ ಬಂದ ಇನ್ನೊಂದು ಹಾಕು ಇನ್ನೊಂದು ಹಾಕು ಅಂತ ಹೇಳ. ಗೊತ್ತಾಗೋಯ್ತು. ಒಂದು ಆಂಜನೇಯನ ಕೂದಲಲ್ಲಿ ಕೋಟಿ ಲಿಂಗ ಇರಬೇಕಾದ್ರೆ ಆಂಜನೇಯನ ಮೈಲಲ್ಲಿರೋ ಕೂದಲು ಇಂಟು ಕೋಟಿ ಎಷ್ಟಾಯ್ತು? ಕಂಪ್ಯೂಟರ್ ಸೋತೈತದೆ. ಅಷ್ಟು ಲಿಂಗ ಇದೆ. ಅಂದಮೇಲೆ ಅವನು ಶಿವಭಕ್ತಾನೇ ಅಂತ ಹೇಳಿ ಎದೆ ಮೇಲೆ ಲಿಂಗ ಕಟ್ಟಿಬಿಟ್ರು. ಅಲ್ಲಿ ಸರಿ, ಅವನು ಸರಿ, ಇವರು ಸರಿ, ಅವರು ಸರಿ. ಅದಕ್ಕೆ ಅವನ ಹೆಸರೇನು? ಆಂಜನೇಯ ಅಲ್ಲ, ಹನುಮಾನ್. ಶಿವಭಕ್ತನ ವಿಷ್ಣು ಭಕ್ತನ ಗೊತ್ತಿಲ್ಲ, ಹನುಮಾನ್ ಹನುಮಾನ್. ಈ ಅನುಮಾನ ಕಾಯಮಗಕ್ಕೆ ಇನ್ನೊಂದು ಅನುಮಾನ ಅದೇ. ಏನು? ಕೆಲವರು ಅವನ ಬ್ರಹ್ಮಚಾರಿ ಅಂತಾರೆ, ಇನ್ ಕೆಲವರು ಸಂಸಾರಿ ಅಂತಾರೆ. ಹೆಂಗಪ್ಪ ಬ್ರಹ್ಮಚಾರಿ ಅನ್ನೋರ್ಗೆ ಏನಪ್ಪ ಮದುವೆ ಆಗಿಲ್ಲ, ಅದೊಂದೇ ಸಾಕಲ್ಲ, ಮದುವೆ ಆಗಿಲ್ಲ ಬ್ರಹ್ಮಚಾರಿ. ಇವ್ರು ಸಂಸಾರಿ ಅನ್ನೋದು ಹೇಳ್ತಾರೆ ಗೊತ್ತಾ? ಇಲ್ಲ, ಅವನಿಗೊಂದು ಮಗ ಅದೇ. ಯಾವನ್ಗಾರ ಹೇಳಿ ಹೇಳ್ಬಿಟ್ಟಿ, ಅದೇ ತಿಂತೀಯ. ಹಂಗೇನೆ ಇವನು ಸೀತಾಂಬರ ಕರ್ಕೊಂಬರಕ್ಕೆ ಹೋದ ನೋಡು ಆಂಜನೇಯ, ಸಮುದ್ರ ಆರ್ದ, ಸಮುದ್ರ ಆರಿ ಒಳ್ಳೆ ಮದ್ದಿಗೆ ಬಂದಿದ್ದಾಗ ಡಿಪ್ರೆಷನ್ನು ಸಮುದ್ರದ್ದು, ಅದು ಪಾಸ್ ಆಯ್ತು, ಕೋಲ್ಡ್ ಆಗ್ಬಿಡ್ತು. ಇವನ್ ಬಾಡಿ ಹೀಟ್ ಅಲ್ವಾ, ಒಂದ್ ತೊಟ್ಟು ವೀರ್ಯ ಬಿತ್ತು, ಒಂದೇ ಒಂದ್ ತೊಟ್ಟು ವೀರ್ಯ ಬಂತು, ಅದನ್ನ ಒಂದು ಎಣ್ಣೆ ಎಣ್ಣೆ ಮೀನು ನುಂಗಿಬಿಡ್ತು. ಅದ ಬಸ್ರಾಗೊಂಡು ಮಗು ಇರ್ತು, ಅದ್ರ ಹೆಸರು ಮತ್ಸ್ಯಾಂಜನೇಯ. ಮತ್ಸ್ಯಾಂಜನೇಯ ಮಗ ಆಯ್ತಾರ ಅಲ್ಲಿಗೆ? ಮಗ ಆದ್ಮೇಲೆ ಹೆಂಗಾರ ಆಗ್ವಲ್ದಕ್ಕೆ, ಮಗ ಆದ್ಮೇಲೆ ಅವ ಸಂಸಾರ ಸಂಸಾರಿ. ಆದ್ರೆ ಅವನ್ ಬ್ರಹ್ಮಚಾರಿನ ಸಂಸಾರನೇ ಗೊತ್ತಿಲ್ಲ. ಆದ್ರಿಂದ ಎಗೇನ್ ಅವನು ಹನುಮಾನ್, ಅವನು ಹನುಮಾನ್, ನಾವು ಹನುಮಾನ್. ಅದಕ್ಕೆ ನಮ್ಗೆ ದೇವ್ರವರು ಹನುಮಾನ್ ಹನುಮಾನ್ ನಾನು ಮಾರುತಿ ಅಂತ. ಅದಿನ್ನು ಒಳ್ಳೇದು, ನೀನು ಮಾರುತಿ ಮಾರುತಿ ಇರ್ತಿರು, ನಾನು ಬರ್ತಿರೋ ಆಸ್ತಿ ಬಾಸ್ತಿ ಎಲ್ಲ ಮಾರುತಿ. ಆಯ್ತು ಆಯ್ತಾ? ಸರಿ, ನಾವೀಗ ಅಲ್ಲಿ ಕುಂತ್ಕೊಂಡ್ಬಿಟ್ಟು ನೀನೇನ್ ಮಾತಾಡ್ತೀಯ? ನಾನು ನಿನ್ನ ಶಿಷ್ಯ, ನಾವು ನಿನ್ನ ಪಕ್ಕದಲ್ಲಿ ನಿಂತ್ಕೋತೀರಿ. ಇವ್ರು ನಮ್ಮ ಗುರುಗಳು, ಗುರುಗಳು ಗುರುಗಳು. ಇವರಿಗೆ ಗೋಕುಲದಲ್ಲಿ ಗೋಳು ಜಾಸ್ತಿ ಆಗೋದಕ್ಕೆ ಅಲ್ಲಿ ಜಾಡ್ ಸ್ವಾತಂತ್ರ್ಯಕ್ಕೆ ಇಲ್ಲಿ ಬಂದು ಬಿದ್ದವರೇ, ಬಿದ್ದವರೇ ಇಲ್ಲಿ ಬಂದು ಗೋಳಾಗವ್ರೆ. ಇವರು ಮಹಾಮಹಿಮರು, ಮಹಾಮಹಿಮರು ಇವರು. ಅಯ್ಯೋ, ಇವರು ನೋಡಿದ್ದಕ್ಕೆ ಎಷ್ಟೋ ಜನಕ್ಕೆ ಇದ್ದ ಕಣ್ಗಳು ಓದವೆ, ಓದ್ ಕಣ್ಗಳು ಬಂದವೆ. ಬರೀ ಬಂದಿದ್ದೇಳು, ಹೋಗಿದ್ದೇಳ ಕೊಬಡ. ನಾನು ಹೇಳಿದ್ದು ಸತ್ಯ. ಏನು ಇದ್ದದ್ದು ಹೋಯ್ತು, ತಿರುಗಿ ಓದ್ದೇ ಬಂತು, ಏನೂ ಆಗಿಲ್ಲ. ಸರಿ ಸರಿ, ಅದಾದ್ಮೇಲೆ ಇವರ ಪ್ರಭಾವ ಎಷ್ಟದೆ ಅಂದ್ರೆ, ಇವ್ರನ್ನ ಮುಟ್ಟಿದ್ದಕ್ಕೆ ಇವರು ಕಾಲೇ ವಾಸಿ ಆಗದೆ. ಮುಟ್ಟಿದ್ದಕ್ಕೆ ಯಾರ್ಗ ಹೆಂಗ ಹೇಳ್ತೀಯ ನಿನ್ನ? ಏ ಮಣ್ಣ ಮನೆ ಇವ್ರನ್ನ ಬಂದು ಒಬ್ರು ಮುಟ್ಟಿ ಹೋಗ್ಲಿಲ್ವೇನು? ಮುಟ್ಟಿದ್ರೆ ಕಾಲೇ ಹೋಗ್ಬಿಡತ್ತ? ಹೋಯ್ತಂತಲ್ಲ ಆ ಜಾಗದಲ್ಲಿ ಹೋಯ್ತು, ಮನೆಗೆ ಬಂದ ತಿರುಗಿ ಅಟಕಾಯಿಸಿಕೊಂಡ್ತು. ಅದು ಬೇಡ, ನಾವು ಅಲ್ಲಿದ್ದಾಗ ಹೋಗ್ಬಿಡ್ಬೇಕು. ಮುಟ್ಟಿದ್ದ ಕಾಯಿಲೆ ಹೋಗದೆ, ತಟ್ಟಿದ್ದ ಕೆಳಗೆ ಬಿದ್ದವ್ರಿ. ಹ್ಞೂ, ಅದಾಯ್ತು. ಅಲ್ಲಿಂದ ಇವ್ರ ಪ್ರಭಾವ ಎಷ್ಟದೆ ಅಂದ್ರೆ, ಇವ್ರನ್ನ ಕರ್ಕೊಂಡೋಗಿ ಮನೆ ಒಳಗೆ ಪಾದ ಪೂಜೆ ಮಾಡಿಬಿಟ್ರೆ ಮನೆ ತೊಳೆದ್ಬಿಡುವಂತ ಮಕ್ಕಳುಗಳು ಹುಟ್ಟವೆ. ಮನೆ ಕರ್ಕೊಂಡೋದ್ರೆ ಮಕ್ಕಳಾಗತ್ತೆ ಅಂತ ಸುದ್ದಿ. ಸಮಸ್ಯೆ, ಈ ಸುದ್ದಿನ ತಗೊಂಡೋಗಿ ಹಂಗೆ ಒಂದು ಗಾಳಿ ಆಡೋ ಜಾಗದಲ್ಲಿ ಕೂರಿಸ್ತೀನಿ. ಅದು ಗಾಳಿಯಲ್ಲಿ ತೇಲ್ಕೊಂಡು ಈ ನನ್ನ ಮಗ ಶ್ರೀಮಂತನ ಕಿವಿ ಒಳಗೆ ಒಳ್ಳೆ ಸೀಸ ಕಾಯಿಸಿ ಉಯ್ದಂಗೆ ಬೀಳ್ತದೆ. ಅವನು ನನ್ನ ಹುಡುಕೊಂಬರ್ತಾನೆ, ಬರ್ತಾರೆ, ನಾನು ಒಪ್ಕೊಂಡ್ಬಿಡ್ತೀನಿ. ಮೆಟ್ಟ ಹೊಡಿಬೇಕು, ಅದನ್ನ ಒಂದ್ಸಲ ಅಲ್ಲ, ಮೆಟ್ಟ ಹರಿಯಾಗಂತ ಹೊಡಿಬೇಕು. ಉಸಿರ ಪಡಬೇಡ, ನಾನು ತೋರಿಸು ಅಂತೀನಿ, ನಾನು ಶಿಷ್ಯ, ಯಾಕಿರೋದು ಸಾಯಕ. ಅದರಿಂದ ನೀನು ಮಾರುತಿ ಮಾರುತಿ ಅಂತಿರು. ನಾನೊಂದು 15-20 ಡೈರಿ ನೋಡಿಬಿಟ್ಟು ಅಲ್ಲಿ ಏಜಂಗದೆ ಇಲ್ಲಿಂಗದೆ ಅಂತ ಕಡೆಗೆ ಒಂದು ಡೇಟ್ ಕೊಡ್ತೀನಿ. ಆಮೇಲೆ ತಗೋ ನಿನ್ ಸೀಸನ್ ಶುರು ಮಾಡಿ ಮಗನೇ, ಅವನ ಮನೆಗೆ ನೀನು ಕರ್ಕೊಂಡು ಹೋಗ್ತೀನಿ, ಅಲಂಕಾರ ಮಾಡಿಸ್ತೀನಿ, ಅವ್ರ ಕೈಲಿ ನಿನ್ನ ಕಾಲು ತೊಳಸ್ತೀನಿ. ಖಚನ ಕಾಲ್ನ ನನ್ನ ಮಗನ ಯಾರು ತೊಳೆದಿಲ್ಲ, ತೊಳಸ್ತೀನಿ. ಆ ನೀರು ಅವನಿಗೆ ಕುಡಿಸ್ತೀನಿ. ನೀನು ಕುಡಿ,
ಅಲ್ಲಮ್ಮ ಅವನಿಗೆ ನಂಬಿಕೆ ಬರ್ಬೇಕಲ್ಲ. ನೀ ಕುಡ್ಸಾನೆ ನನಗೆ ಗೊತ್ತದು, ನೀ ಕುಡ್ಸೋ ಪೈಕಿ ನನ್ನ ನೀರು ನಾ ಬೇರೆ ಇಟ್ಕೊಂಡಿರ್ತೀನಪ್ಪ, ಗೊತ್ತು ಬೇರೆ ಇಟ್ಕೊಂಡಿರ್ತೀನಿ. ಆ ನೀರು ಅವನಿಗೆ ಕುಡಿಸಿ ಪೂಜೆ ಮಡಗಿಸ್ತೀನಿ. ಏನ್ ಪೂಜೆ ಮಡಗ? ಲಕ್ಷ್ಮೀ ಪೂಜೆ ಮಡಗಿಸ್ತೀನಿ. ಲಕ್ಷ್ಮೀ ಪೂಜೆ ಅಂದ್ರೆ ಏನು? ಯಾರಿಗ ಗೊತ್ತು? ನಾವೆಲ್ಲ ಮಾಡಿದಿರ್ತಾನೆ. ಮತ್ತೆ ಗೊತ್ತಿಲ್ಲದೆ ಏನ ಮಾಡ? ಲಕ್ಷ್ಮಿ ಅಂದ್ರೆ ಏನಯ್ಯ? ಏನು ಲಕ್ಷ್ಮಿ ಅಂದ್ರೆ? ಇಷ್ಟೇ, ದುಡ್ಡು ಕಾಸು ಚಿನ್ನ ಒಡವೆ ಬೆಳ್ಳಿ ಬಂಗಾರ ಬರೀ ಇವೇ ಲಕ್ಷ್ಮಿ. ಗಂಟು ಕಟ್ಟಿಸ್ಬಿಡು. ಅವನ್ನೆಲ್ಲ ಮನೆಯಾಗ ಇದ್ದದ್ ಬಂದದ ಅವನ ಹೆಂಡತಿ ಮೇಲೆ ತಾಳಿ ಕೂಡ ತೆಗಿಲ್ ತೆಗಿಸಿ ಗಂಟು ಕಟ್ಟಿ ಎಲ್ಲ ಪೆಟ್ಟಿಗೆಗೆ ಹಾಕ್ಸಿ ಬೀಗ ಹಾಕಿಸ್ಬಿಡ್ತೀನಿ. ಹಾಕಿಸ್ಬಿಟ್ಟು ಬೀಗದ ಕೈ ಅವನ ಕೈಲೇ ಕೊಟ್ಬಿಡೋದು. ಬೀಗದ ಕೈ ಅವನ ಕೈಲಿ ಕೊಟ್ಬಿಟ್ರೆ ನಾವೇನ್ ಮಾಡಕ್ಕಾಗತ್ತಲ್ಲಿ? ಇದುವರೆಗೂ ಬಂಡಿ ಮಗನೇ ನಾವು ಬೀಗದ ಕೈ ನಂಬ್ಕೊಂಡೇ ಸತ್ತಿರೋದು ಕಣ. ಬೀಗದ ಕೈ ಬಿಟ್ಬಿಡೋ. ಮತ್ತೆ ಆ ಬೀಗದ ಕೈ ಅವನ್ ತಾವಿರ್ಲಿ, ಪೆಟ್ಟಿಗೆ ನಮ್ ಬಂದೋಬಸ್ತಲ್ಲಿರ್ಲಿ. ಓ ನೀನ್ ಹೇಳ, ಅವ್ನ್ ಬೀಗದ ಕೈ ಬಿಟ್ಕೊಳ್ಳಿದ ಪೆಟ್ಟಿಗೆ ಎತ್ಕೊಂಡು ಹೋಗೋಣ. ಇವಾಗ ತಂಪರವಾಗಿ ಒಬ್ಬ ಮುಖ್ಯಮಂತ್ರಿ ಮಾಡ್ತಾರೆ, ಒಬ್ಬರು ಪ್ರಧಾನಮಂತ್ರಿ ಮಾಡ್ತಾರೆ, ಅವರೇ ಆಗ್ಬೇಕಾ? ಏನ್ ಬೇಡ, ಅವ್ರ ನಮ್ಮಂತವ್ರು ಒಬ್ರು ಅಲ್ಲಿ ಮಡಗಿ ಬಿಟ್ರೆ ನಮ್ ಕೆಲಸ ನಡೀತದಲ್ಲ. ಗೊತ್ತಾಯ್ತು ಗೊತ್ತಾಯ್ತು, ಜನಕ್ಕೆ ನಂಬಿಕೆ ಬರ್ತದಲ್ಲ. ಆಯ್ತು, ನಾವು ಮಹಾ ತ್ಯಾಗಿ ಆಗ್ಬಿಡ್ತೀವಲ್ಲ. ಅಷ್ಟೇ ಒಳ್ಳೆ ಒಟ್ಟು ಆ ಪೆಟ್ಟಿಗೆನ ನಾವು ತಗೊಂಡು ಹೊಟ್ಬಿಡೋದು. ಯಾವಾಗ? ಯಾವಾಗ ಅಂದ್ರೆ ಒಂದ್ ಕೆಲಸ, ಒಂದ್ ನಿಮಿಷ ತಾಯಿ. ಹಾ, ರಾತ್ರಿ 12:30 ಲಕ್ಷ್ಮೀ ಪೂಜೆ ಮಡಗಿಸ್ತೀನಿ. ಏನ್ ಅಷ್ಟೊತ್ತಿನಾಗ ಯಾಕೆ ಮಡಗಿಸ್ತೀಯ? ಯಾಕೆಂದ್ರೆ ಅನುಮಾನ ಬಂದ್ಬಿಡಕ್ಕಿಲ್ವಾ? ಬರಲ್ಲ, ಸೆಕೆಂಡ್ ಶೋ ಬಿಟ್ಟಿರ್ಬೇಕು, ಈ ಜನ ಮನೆಗೆ ಹೋಗ್ತಾ ಇರಬೇಕು, ಮಧ್ಯಾಹ್ನ ಸೇರ್ಕೊಂಡು ಹೋಗ್ಬಿಡ್ಬೇಕು. ಗೊತ್ತಾಯ್ತು, ತಾಳು ತಾಳು ತಾಳು. ನೀನು ಅವ್ರ ಮಡಗ ಪೂಜೆ ಮಡಗ್ಸದ್ ಸರಿ, ನಾವು ಹೋಗೋದು ಯಾವಾಗ? ಈ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರಲ್ಲ ಅಲ್ಲಿ. ಐನಾತಿ ಪಾಯಿಂಟ್ ಕಡೆ, ಇದು ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ. ಒಟ್ಟಿಗೆ ಇದ್ರೆ ಎಚ್ಚರವಾಗಿರ್ತಾರೆ. ಎಚ್ಚರವಾಗಿರ್ತಾರೆ, ನಾವು ಎಚ್ಚರವಾಗಿದ್ರೆ ಹೋಗೋದು. ಕೆಲಸ ಮಾಡ, ಏನು ಗಂಡ ಹೆಂಡತಿ ಬೇರೆ ಬೇರೆ ಮಾಡ್ಬಿಡೋದು. ಅಲ್ಲ ಕಡಲಿ, ಗಂಡ ಹೆಂಡತಿನ ಬೇರೆ ಬೇರೆ ಮಾಡ್ಬಿಟ್ರು ಮಕ್ಕಳಾಗತ್ತೇನೋ? ನಾವ್ಯಾಕೆ ಹೋಗಿರೋದು ಮನೆಗೆ ಸಹಾಯಕ? ನನ್ನ ಮಗನೇ, ಸನ್ಯಾಸಿಗಳ ಪವರ್ ನಡೆಯೋದಲ್ಲೇನೆ. ಏನು ಗಂಡ ಮಕ್ಕಳಾಗಬೇಕಾದ್ರೆ ನೀವಿಬ್ರು ಬೇರೆ ಆಗಬೇಕು. ಗಂಡ ಹೆಂಡತಿ ಬೇರೆ ಆದ್ರೆ ಮಕ್ಕಳಾಗದು, ನಂಬ್ತಾರೆ. ಗೊತ್ತಾಯ್ತು ಗೊತ್ತಾಯ್ತು, ಬೇರೆ ಮಾಡ್ಬಿಡೋದು. ನಾವು ಬರೀ ಪೂಜೆ ಇದ್ರಾಗೆ ಮಂತ್ರ ಮಂತ್ರ ಹೋಮ ಎಲ್ಲ ಮಾಡಿಸ್ತೀವಿ. ಆಯ್ತು, ಆಮೇಲೆ ಅವರು ಇವರಿಬ್ರು ಎದ್ದು ಬಿಟ್ರೆ ಅದಕ್ಕೆ ಹೇಳ್ತೀನಿ. ಅದಕ್ಕೊಂದು ಲೇಗ್ಯ ಇದೆ, ಆಂಜನೇಯ ಲೇಗ್ಯ. ಏನ ಆಂಜನೇಯ ಲೇಗ್ಯ? ಏನದು ಆಂಜನೇಯ ಲೇಗ್ಯ ಹೇಳು. ಅವೇ ಅವತ್ತು ನೀನು ತಲೆ ನೋವಿದ್ದಕ್ಕೆ, ನಿನ್ಗೆ ಗಜ್ಗಿದ ಗಾತ್ರ ಕೊಟ್ಟಿದ್ದಕ್ಕೆ, ನೀನ್ ಶುಕ್ರವಾರ ಮಲ್ಲಿದ್ದಕ್ಕೆ ಸೋಮವಾರ ಇದ್ದೆ ನೋಡು. ಇಟ್ಟು ಇಟ್ಟು ಉಂಡೆ ಅದೇ ಆದ್ರೆ ಇದೆಯ. ಅದನ್ನ ಒಂದು ಗೋವಿ ಗಾತ್ರ ಮಾಡಿಬಿಟ್ಟು ಇಬ್ಬರಿಗೂ ಕೊಟ್ಬಿಡ್ತೀನಿ, ನೆಲ ಕಚ್ಚಿ ಬಿಡ್ತಾರೆ. ಆಮೇಲೆ ಅವ್ರವ್ರೇ ನಾವು ನಾವೇ ಕಣ. ಈಗ ನೀನ್ ಹೇಳಿದ್ದೆಲ್ಲ ಸರಿ ಹೋಯ್ತು. ನಾವ್ ಇಷ್ಟೆಲ್ಲ ಮಾಡಿದ್ದಕ್ಕೆ ಪಾಪ ಬಂದು ನಮ್ಮನ್ನ ಹಂಗೆ ಸುತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಕೆಲಸ ಮಾಡೋಣ. ಏನು ಹೆಂಗೂ 100,000 ರೂಪಾಯಿ ಸಿಗುತ್ತೆ, ನನ್ನ ಮಗಂದು ಚಿನ್ನ ಬೆಳ್ಳಿ ಸಿಗುತ್ತೆ. ಸೀದಾ ತಿರುಪತಿಗೆ ಹೋಗ್ಬಿಟ್ಟು ಒಂದು 100,000 ರೂಪಾಯಿ ಉಂಡಿಗೆ ಹಾಕ್ಬಿಡೋದು, ಒಂದು ಎರಡು ಹಾಕ್ಬಿಡೋದು. ನನ್ನ ಮಗ ಅಂತ ಇಂಥ ದುಡ್ಡೆಲ್ಲ ಅಲ್ಲಿ ತೊಗೊಂಡಾಗ ಹಾಕ್ಬಾರ್ದು. ಹೆಚ್ಚು ಕಮ್ಮಿ ಅಲ್ಲಿ ಬೀಳ್ತಿರೋ ದುಡ್ಡು ಯಾವ್ದು ಅನ್ಕಂಡೆ? ಏನು ಎಲ್ಲೆಲ್ಲಿ 100,000 ರೂಪಾಯಿ ಬೀಳ್ತಾ ಇದೆ ಅದೆಲ್ಲ ಹೆಚ್ಚು ಕಮ್ಮಿ ಇಂಥ ದುಡ್ಡೇ ಕಡೆ. ನೀನೊಂದು ಮನೆ ಯೋಚನೆ ಮಾಡಿ ನೋಡು ಅಚ್ಚಿನ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದವನು ತನ್ನ ದುಡ್ಡಿನ 1 ರೂಪಾಯಿ ತೆಗಿಬೇಕಾದ್ರೆ ಎಷ್ಟು ಯಾತನೆ ಪಡ್ತಾರೆ ಅಂತದ್ರಲ್ಲಿ ಕಂತೆ ಕಟ್ಟಿ 10 ಲಕ್ಷ ಅವ್ರ ಕಡೆ ಬಿಸಾಡ್ಬೇಕಾರೆ ಅವನಿಗೆ ಹಿತ್ತು ಬಾಲಿಂದ 20-30 ಕೋಟಿ ಬರದೇ ಬಿಸಾಕ್ತಾರೆ ಅಂತೀಯ ಅಲ್ವಾ? ಅನ್ಯಾಯ ದುಡ್ಡು ಅಂದ್ರೆ ಹಂಗೆ. ಗೊತ್ತಾಯ್ತು, ಪಾಪ ಮಾಡೋದು ಪಶ್ಚಾತ್ತಾಪ ಪಡೋದು, ಪಶ್ಚಾತ್ತಾಪ ಪಡೋದು, ಪ್ರಾಯಶ್ಚಿತ್ತ ಆಗ್ಬಿಡತ್ತೆ, ಹೊಂಟಾಯ್ತು ಪಾಪ ಒಂಟಾಗತ್ತೆ, ನಾವು ಶುದ್ಧ ಮಾಡೋದು, ಮತ್ತೆ ಪಾಪ ಮಾಡ ಮಾಡ. ಅದು ಯೋಚನೆ ಏನ್ ಹೆಂಗಿದೆ ಅಂತೀಯ? ಕಣ ಬರ್ತಿಲ್ಲ ಸುಮ್ಮನೆ. ಮಾರುತಿ ಮಾರುತಿ ಮಾರುತಿ, ಅಲ್ಲ 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 ಅಲ್ಲ, ಹತ್ರ ಬರಬಾರ್ದು. ಮಾರುತಿ ದುಡ್ಡು ಚಿನ್ನ ಅಂದ್ರೆ ಗುರುಗಳು ಒದ್ದು ಬಿಡ್ತಾರೆ. ಮಾರುತಿ ಇಲ್ಲಡಿ. ಆಹಾ, ನಗ ನಾಣ್ಯ ಸಂಪತ್ತು ಸಮಸ್ತವನ್ನು ನಾನು ತಂದು ಬಿಟ್ಟಿದ್ದೀನಿ, ದಯವಿಟ್ಟು ಒಪ್ಪಿಸ್ಕೋಬೇಕು. ಇಟ್ಟಿದ್ದೀರಾ? ಏನೇನು ಉಳಿಸ್ಕೊಂಡಿಲ್ಲ? ಇಲ್ಲ, ಇದಕ್ಕೆ ಇದಕ್ಕೆ ಏನಿಲ್ಲ. ಇಲ್ಲ, ಕೂತ್ಕೊಳ್ಳಿ ಮಾರುತಿ, ಕೂತ್ಕೊಳ್ಳಿ.
ಮಾರುತಿ ಮಾತಾ ಮನೆ ಆಚರವ ಮಾರುತಿ ನಮ್ಮ ಶ್ರೀಮಂತರು ಲಕ್ಷ್ಮೀ ಪೂಜೆಗೆ ಸಿದ್ಧವಾಗಿದ್ದಾರೆ ಮಾರುತಿ ಎಲ್ಲರದು ಭೋಜನ ಎಲ್ಲ ಮುಗಿದಿದೆ ಮಾರುತಿ ಸಮಯ ಸರಿಯಾಗಿದೆ ಮಾರುತಿ ಆಮೇಲೆ ಆ ಹೊರಗಡೆ ಎಲ್ಲ ಬಂದೋಬಸ್ತು ಸರಿಯಾಗಿ ಮಾಡಿಸಿದ್ದೀನಿ ಮಾರುತಿ ಅಮ್ಮ ಅವರಿಗೆ ಆಂಜನೇಯ ಲೇಗ ಕೊಟ್ಟು ಮಲಗಿಸಿಬಿಟ್ಟಿದ್ದೀನಿ ಮಾರುತಿ ಮಾರುತಿ ಇವಾಗ ಗುರುಗಳು ಅಪ್ಪಣೆ ಆದ್ರೆ ಯಜಮಾನರಿಗೆ ಲೇಹ ಕೊಟ್ಬಿಡ್ಲು ಮಾರುತಿ ಅಷ್ಟೇ ನಿಮ್ಮಪ್ಪಂದೇನು ಹೋಗುತ್ತಿ ಹಾ ಆಗದ್ ನಂದಿಲ್ಲಿ ಅವನ ಹೆಚ್ಚು ಕಮ್ಮಿ ಆದ್ರೆ ಆಹಾ ತಾಯಿ ನಮ್ಮಮ್ಮ ದೇವ್ರ ಮೇಲೆ ಬಾರ ಹಾಕಿ ಕೊಟ್ಬಿಡ್ತೀನಿ ಮಾರುತಿ ಹೇಳಿ ಬನ್ನಿ ಮುಂದೆ ಬನ್ನಿ ಆಗಲಿ ಇದು ಆಂಜನೇಯ ಲೇಖ್ಯ ಇದನ್ನ ಬಹಳ ಭಯಭಕ್ತಿಗಳಿಂದ ಬಾಯಿ ಹಾಕೊಳ್ಳಿ ಮಾರುತಿ ಬಾಯಿ ಹಾಕೊಳ್ಳಿ 132 ಸಲ ಹೋಗುದು ಆಮೇಲೆ ಗಾಪಕ ಆಯ್ತು ನುಂಗಬೇಕು ಹಾಗೆ 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 ಇವಾಗ ಇದು ಚಿತ್ತವನ್ನೆಲ್ಲ ತಂದು ಒಂದ್ ಕಡೆ ಸೇರಿಸುತ್ತೆ ನೀವು ಎಲ್ಲಾರ ದುಡ್ಡು ತಂದು ಒಂದ್ ಕಡೆ ಸೇರಿಸಿದ್ರಲ್ಲ ಹಾಗೆ ಮಾರುತಿ ಆ ಚಿತ್ತನಾಲ ಒಂದ್ ಕಡೆ ಸೇರಿದ ಮೇಲೆ ನಮ್ಮ ಗುರುಗಳು ನಿಮಗೆ ಸಂತಾನ ಸೌಭಾಗ್ಯದ ಮಂತ್ರ ಉಪದೇಶ ಮಾಡ್ತಾರೆ ಮಾರುತಿ ಹಾಗೆ ನಿಮಗೆ ಹೋಗ್ತಾ ಇದೆ ಕಣ ಮಾರುತಿ ಹೋಗ್ತಾ ಇದೆ ಹಾಗೆ ಹಾಗೆ ಗುರುಗಳೇ ಆಹಾ ಇದು ಯಾವ ಲೇಖ್ಯ ಅಂದ್ರಿ ಇದು ಪರಮ ಪೂಜ್ಯವಾದ ಆಂಜನೇಯ ಲೇಖ್ಯ ಏನು ಕತೆ ನಮ್ಮ ಅಪ್ಪನ ಕತೆ ನಾನು ಹೊಟ್ಟೆ ಪಡಗದ್ರ ಸರ್ ಮಾಡ್ಕೊತಾ ಇದ್ದೀನಿ ಈಗ ಆನಂದವಾಗಿದೆ ಆಹಾ ನೋಡಿದ್ರ ಇಂತ ಆನಂದ ಬಿಟ್ಬಿಡು ನೀವೆಲ್ಲೆಲ್ಲೋ ಹುಡ್ಕೊಂಡು ಹೋಗಿದ್ರಿ ಆನಂದ ಏನಂದ ಆನಂದ ಏನಂದ ಅಂತ ನಿಜವಾಗ್ಲು ಈಗ ಬ್ರಹ್ಮಾನಂದವಾಗ್ತಿದೆ ಹೋಗ್ತಾ ಇದೀಯಾ ಗುರುಗಳೇ ಇದರ ಆಳ ಉದ್ದವನ್ನ ಕಂಡಿಡಿಯೋಕೆ ಆಗ್ತಿಲ್ವಲ್ಲ ಯಾಕೆ ಹೋಗ್ತೀರಿ ಅದನ್ನೆಲ್ಲ ಕಂಡಿಡಿಯಕ್ಕೆ ಅವ್ರ ಒಬ್ಬರೇ ಮಗ ನಾನು ನನಗೆ ಅದ್ರ ಆಳ ಉದ್ದ ಸಿಕ್ಕಿಲ್ಲ 55 ಆದ್ರೂ ನಿಮ್ಗೆ ಇಷ್ಟೇ ಸಿಗುತ್ತಾ ಮಾರುತಿ ಹೇ ಸುಮ್ಮನೆ ಬಂದ್ಬಿಟ್ಟೇನು ಹಾಗೆ ಹಾಗೆ ಅದೋ ಯಾರು ಬಂದ ಯಾರು ಬಂದ ಯಾರು 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 ಶ್ರೀಮನ್ ನಾರಾಯಣ ಯಾರು ಶ್ರೀಮನ್ ನಾರಾಯಣ ಅಯ್ಯ ನಿನ್ನ ಮನೆ ಆಳವಾಗ ನಾನು ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಅನ್ಕಂಡೆ ನಾನು ಮಾಡಿ ಸಾಯಿಸ್ಬಿಟ್ಟಿದ್ದ ಆಹಾ ಶ್ರೀಮನ್ ನಾರಾಯಣ ಕೆಂಪು ಸೀರೆಯನ್ನು ಉಟ್ಕೊಂಡು ಕೆಂಪು ಸೀರೆ ಹೌದು ಸರಿಯಾ ನೋಡಿ ಇಲ್ಲ ಅದು ಕೆಂಪು ಸೀರೆನೆ ಸರಿ ತಗೊಳ್ಳಪ್ಪ ಕೆಲಸ ಮಾಡ್ತಾ ಇದೆ ಅಯ್ಯೋ ಅಯ್ಯೋ ತಲೆಗೆ ತಂಬೂರಿಯನ್ನು ತಗಲಾಕೊಂಡು ಗರ್ಡನ್ ಮೇಲೆ ಕೂತ್ಕೊಂಡು ಶ್ರೀಮನ್ ನಾರಾಯಣ ಸೀದಾ ನಮ್ಮ ಮನೆಗೆ ಬರ್ತಾ ಇದ್ದಾನಲ್ಲ ಗುರುಗಳೇ ಬಂದ ಬಿಡಿ ತಗಳ ಆ ಕಡೆ ಮಡಿಕೊಳ್ಳ ಇದ್ದ ಹುಡುಕ್ ಹುಡುಕ ಮಡಿ ಅಯ್ಯೋ ಎಲ್ಲ ತುಂಬಿಟ್ಟವನೇ ಗುರುಗಳೇ ಓಹೋ ಮನೆ ಎಲ್ಲ ಸುತ್ತಾ ಇದೆಯಲ್ಲ ಗುರುಗಳೇ ಕಾಪಸ್ಕೊಳ್ಳಿ ನೀವು ವಯಸ್ಸಲ್ಲಿ ಮನೆ ಬಿಟ್ಟು ಹೊರಗಡೆ ಎಷ್ಟು ಸುತ್ತಾಡಿದ್ರಿ ಆ ಸುತ್ತಿದ್ದೆಲ್ಲ ಹಿಂತಿರುಗ್ತಾ ಇದೆ ಸ್ವಾಮಿ ಹಿಂತಿರುಗ್ತಾ ಇದೆ ಗುರುಗಳೇ ಬಾಯೆಲ್ಲ ಒಣಗ್ತಾ ಇದೆ ಒಣಗತ್ತಪ್ಪ ಒಣಗತ್ತೆ ಬಾಯಲ್ಲಿ ನೀರೇ ಇಲ್ಲ ಅಯ್ಯೋ ರಾಮ ನಮ್ಮ ಪಾಪ ನಜೀರ್ ಸಾಹಬ್ರು ಹಾಕ್ಸಿದ್ದಂತ ಬೋರ್ವೆಲ್ಲಲ್ಲೇ ನೀರಿಲ್ಲ ಬೆಂಗಳೂರು ಕೆರೆಗಳಲ್ಲಿ ನೀರಿಲ್ಲ ನಿಮ್ಮ ಬಾಯಲ್ಲಿ ಎಲ್ಲಿ ಬರ್ತದೆ ಹಾಗೆ ಗುರುಗಳೇ ನೀರು ಹಾ ನೀರು ಬಂದೆ ಕೊಡ್ತೀನಿ ಅಯ್ಯೋ ನೀರು ಕೇಳ್ತಾವನೆ ಅವನ್ ಜನ್ಮದಲ್ಲಿ ಬಂದವ್ರಿಗೆ ಒಂದೋಟ ನೀರು ಕೊಟ್ಟಿಲ್ಲ ಅವ ಗುರುಗಳೇ ಹಾ ನೀರು ಆಹಾ ನೀರು ಆಹಾ ನೀರು ಆಯ್ತು 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 ಹಾ ಬಿಡು ಶಂಭು ಶಂಕರ ಮಲಿಕಳಪ್ಪ ಹರಿ ಕೊಟ್ಟ ಕಾಲದಲ್ಲಿ ಉಣಲಿಲ್ಲ ಪ್ರಾಣಿ ಹರಿ ಕೊಡದ ಕಾಲದಲ್ಲಿ ಬಾಯಿ ಬಿಡಬೇಕು ಹರಿ ಕೊಟ್ಟ ಏನ್ ಕೊಟ್ಟ ಕೈಗೊಂದು ವಾಚ್ ಕೊಟ್ಟ ತಗೋ ಮಡಿಕೋ ಅವಂಗ್ರ ತಗಿ ಎಲ್ಲ ತಗೊಳದೇ ತಗೋಳ ಅವಂಗ್ರ ತಗೋ ಮಲಿಕಪ್ಪ ಇದಾನ ಹಾಗೆ ಇನ್ನೊಂದು ತಗೋ ಇನ್ನೊಂದಾದ್ರೆ ನೋಡಿ ಏನ್ ಬಿಡಬೇಡ ಏ ನಾನಾ ಬಿಡೋದು ಅವ್ನ ಕೈ ನೋಡಿ ಅದು ಆರಲ್ಲಿ ಚೆನ್ನಾಗಿದೆ ತಗೋ ಕೆಂಪರಲ್ಲಿ ಚೆನ್ನಾಗಿದೆ ತಗೋಳೋ ಹಂಗೊಂದು ಬೇಕು ನಿಂಗೊಂದು ಬೇಕು ತಗೋ ಹಾಗೆ ಅಕ್ಕ ನನ್ ಕೈಯಾಗ ಒಂದು ವಾಚ್ ಸಿಕ್ತು ಬಿಡು ಬಾ ಅಲ್ಲ ಕಣೋ ಬಾಯ್ ಬದಮಾಸಗಳ ಓ ಮಾವ ಬಂದಪ್ಪ ಮಾವ
ನಮಸ್ಕಾರ ಸ್ವಾಮಿ ಅಡ್ಬಿದ್ದೆ ಅಲ್ಲ ಅದೇ ನಾವೇ ನಿಮ್ ತಮಗ್ ಬರ್ತಾ ಇದ್ರಿ ನೀವ್ ಯಾಕೆ ಬರಕ್ ಹೋಗ್ಬಿಟ್ರಿ ಶಾಲೆ ಅರ್ಜೆಂಟ್ ಮಾಡ್ಕೊಂಡ್ಬಿಟ್ರಿ ನೀವು ಇದನ್ನೆಲ್ಲ ನಿಮ್ ತಾವೇ ತಂದ್ಕೋಣ ಅಂತ ಇದ್ವಿ ತಗೊಳಪ್ಪ ಅವಂಗ ವಾಚ್ ಬಿಡು ಅದೇನೋ ಕೆಟ್ಟಾಗದಂತೆ ನಾವ್ ಅಷ್ಟೊಂದ್ ಚೆನ್ನಾಗಿ ವ್ಯವಹಾರ ಮಾಡಿದ್ವಿ ಈ ಪೊಲೀಸ್ನವ್ರಿಗೆ ಹೆಂಗ್ ಗೊತ್ತಾಗೋಗ್ಬಿಡ್ತಿದ್ವು ನೀವು ಮಾಡೋ ಲಕ್ಷ್ಮೀ ಪೂಜೆ ಊಟಕ್ಕೆ ಸಾವುಕಾರ ನನ್ನನ್ನು ಕರೆದಿದ್ರು ಆಗ ನಾನು ನಿಮ್ಮ ನೋಡಕ್ಕಾಗ್ಲಿಲ್ಲ ಆದರೆ ಕರಿಯಣ್ಣ ಬಂದು ಹೇಳಿದ ನಿಮ್ಮ ಚೆಹರೆ ನೀವು ಮಾಡೋ ಪೂಜೆ ಪೂಜೆ ಮಾಡೋ ಟೈಮು ಎಲ್ಲ ಹೇಳಿದ ಮೇಲೆ ನನಗೆ ಅನುಮಾನ ಶುರುವಾಯ್ತು ಅಯ್ಯಲ್ಲ ಬಡ್ಡೆ ತಾವ ಅಲ್ಲಾಕೊಂಡ್ರಲ್ಲಿ ದುಡಿ ತಿನ್ರೋ ಅಂತಂದ್ರೆ ಒಡಕ್ ತಿನ್ನಕ್ ಬಂದಿದ್ದೀರಾ ನೀವು ತಪ್ಪು ಕರಿಯಣ್ಣ ತಪ್ಪು ನಾವ್ ಈ ಮನೆಗೆ ಮೊದಲನೇ ಸಲ ಬಂದಾಗ ದುಡಿ ತಿನ್ಬೇಕು ಅಂತಲೇ ಬಂದ್ವಿ ಭಿಕ್ಷಾ ಬೆಳ್ಕೊಂತೀನಿ ಅಂದ್ರು ಅದಕ್ಕೂ ಬಂದ್ವಿ ಕಡೆಗೆ ನಿಮ್ ದಡಿ ದುಡ್ದು ತಿನ್ನಕ್ಕಾಗಲ್ಲ ಒಡ ತಿನ್ಬೇಕು ಅಂತ ಹೇಳಿದ್ರು ಒಡ ಕಡೆ ಹೋಗ್ತಿದ್ವಪ್ಪ ಇದಾಗೇನದೆ ಲೇ ಬದಮಾಷಗಳ ಅವಧಿ ಮುಗಿಯಕ್ ಮುಂಚೆ ಜೈಲಿಂದ ಯಾಕ್ರ ತಪ್ಪಿಸ್ಕೊಂಬಂದ್ರಿ ತಪ್ಪು ಬುದ್ಧಿ ತಪ್ಪು ತಪ್ಪು ಅವಧಿ ಮುಗಿಯೋಕ್ ಮುಂಚೆ ನಾವು ಜೈಲಿಂದ ತಪ್ಪಿಸ್ಕೊಂಬಂದಿ ತಪ್ಪಲ್ಲ ಆದ್ರೆ ಒಳಗಡೆ ಇದ್ದಾಗ ನಾವು ಸಮಾಜದ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡ್ವಿ ಸಮಾಜ ಬದಲಾಗದೆ ವ್ಯವಸ್ಥೆ ಬದಲಾಗದೆ ನಮ್ಮ ನಮ್ಮನ್ನ ಆಳ್ಲಿಕ್ ಬಂದವರೇ ಅಂದ್ಮೇಲೆ ನಾವು ಹೋಗಿ ಅವರೆದ್ರಿಗೆ ತಪ್ಪನ್ನ ಒಪ್ಪಿಕೊಂಡ್ರೆ ಒಪ್ಪಿಕೊಳ್ಳುತ್ತೆ ಸಮಾಜ ನಮ್ಮ ತಪ್ಪನ್ನ ತಿದ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ತಪ್ಪಾಯ್ತು ಸ್ವಾಮಿ ತಪ್ಪಾಯ್ತು ಅಲ್ಲ ಬುದ್ಧಿ ನಮ್ಮ ಒಬ್ಬರನ್ನೇ ಕಳ್ಳರು ಅಂತಿರಲ್ಲ ನಮ್ಮ ಜೊತೆ ಈ ಸಮಾಜದಾಗ ಒಂದೇ ಒಂದು ಸಣ್ಣದಾಗ ರೌಂಡ್ ಬರ್ತೀರಾ ನಮ್ಮ ಜೊತೆ ಎಂತೆಂತ ಅಂತ ಸುಶಿಕ್ಷಿತ ಕಳ್ಳರನ್ನ ತೋರಿಸ್ತೀವಿ ಯಾರ್ಯಾರು ಅಂತ ನಿಮಗೆ ಪಟ್ಟಿ ಕೊಡ್ಲಾ ರಾಜಕೀಯ ತಗೊಳ್ಳಿ ಸ್ವಾಮಿ ರಾಜಕೀಯದಾಗ ಏನು ಕಂಬಿ ಕಟ್ರವರ ಸ್ವಾಮಿ ನಾವು ಒಂದು ಕೋರ್ಟ್ನಲ್ಲಿ ಒಂದು ಸುಳ್ಳು ಸಾಕ್ಷಿ ಹೇಳಿಬಿಟ್ರೆ ತಪ್ಪು ಮಾತಾಡಿಬಿಟ್ರೆ ನಮಗೆ 3 ವರ್ಷ 7 ವರ್ಷ ಶಿಕ್ಷೆ ಹೊಡಿತಾರೆ ಅಂಥದ್ರಲ್ಲಿ ಈ ಚುನಾವಣಾ ಪ್ರಣಾಳಿಕೆ ಕೊಡ್ತಾ ಇರಲ್ಲ ಈ ಅಭ್ಯರ್ಥಿಗಳು ಚುನಾವಣೆಗೆ ನಿಂತವರು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಿಮ್ಮ ಮನೆ ನಲ್ಲಿ ಪಾಯಸನೇ ಹರಿಸ್ತೀವಿ ಅಂತ ಹೇಳಿ ಬುಡುಬುಡಿಕೆ ಎಲ್ಲ ಹೊಡೆದು ಕಡೆಗೆ ಇದುವರೆಗೂ ಈ 9 ಮಹಾಯೋಜನೆ ಪೈಕಿ ಒಂದೂ ಮಾಡದೇ ಕುಂತವರಲ್ಲ ಅವರೇನು ನಮಗಿಂತ ಕಳ್ಳರ ಅವ್ರಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಲೆಕ್ಕ ಹಾಕಿ ಅದು ಬೇಡ ಸ್ವಾಮಿ ಡಾಕ್ಟರ್ಗಳನ್ನ ತಗೊಳ್ಳಿ ಇವತ್ತು ಮಗು ತರ ಆ ಪೇಷಂಟ್ ಹೋಗಿ ಅವ್ರ ತೊಡೆ ಮೇಲೆ ಮಲಿಕತ್ತದೆ ಮಗು ತಾಯಿ ತೊಡೆ ಮೇಲೆ ಮಲಗ್ದಂಗೆ ಮಲಿಕತ್ತಾನೆ ಅಂತವನಿಗೆ ಬರೀ ಆ ಡಿಸ್ಟಿಲ್ ಬಾಟರ್ನೇ ತುಂಬಿ ತುರುಕಿ 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 ಅವ್ರ ಕೈಯಾಗಿ ದುಡ್ಡನ್ನ ಕಿತ್ಕಂತ ಅವರಲ್ಲ ಆ ಡಾಕ್ಟರ್ಗಳೇನ್ ಕಡಿಮೆ ಕಳ್ಳರ ಬುದ್ಧಿ ಯಾಕೋ ಅವ್ರ ತಾವ್ ಇವ್ರು ತಗೊಳ್ಳೋದು ಎಷ್ಟೋ ಸರ್ಕಾರದವರು ಒಂದೊಂದಕ್ಕೆ 10, 15, 20 ಲಕ್ಷ ರೂಪಾಯಿ ಡೊನೇಷನ್ ಅವನ್ ಡಾಕ್ಟರ್ ಆಗಿ ಹೊರಗೆ ಬರೋದಕ್ಕೆ 70-80 ಲಕ್ಷ ರೂಪಾಯಿ ಸರ್ಕಾರ ಕಿತ್ಕೊಂಡು ಅವನ ದುಡ್ಡು ತಿನ್ನೋ ಅಂತ ಒಂದು ಸೊಳ್ಳೆ ಮಾಡಾಕ್ತಾರಲ್ಲ ಅವರು ಇವರು ಕಮ್ಮಿ ಕಳ್ಳರ ಸ್ವಾಮಿ ಯಾರು ಬೇಡ ಸ್ವಾಮಿ ಆ ರಸ್ತೆ ಮಾಡ್ತೀವಿ ಅಂತಂದ್ಬಿಟ್ಟು ಅದೇನೇನೋ ಇದನ್ನ ಸೇತುವೆ ಕಟ್ತೀವಿ ಅಂತ ಬರ್ತಾರಲ್ಲ ಇಂಜಿನಿಯರ್ಗಳು ಅವ್ರೇನಪ್ಪ ಈ ಮೇಲ್ಸೇತುವೆ ಕಟ್ತೀವಿ ಅಂತ ಹೇಳಿ ಇದೇ ಊರ್ನಾಗೆ ಆವಾಗಿದ್ದ ಮಂತ್ರಿಗೆ 20-35 ಲಕ್ಷ ರೂಪಾಯಿ ಲಂಚ ಕೊಟ್ಟು ಇವಾಗ ಮೇಲ್ಸೇತುವೆ ಕಟ್ಟವರೇ 5 ವರ್ಷ ನಿಲ್ಲ ಅಂತ ಇಂಜಿನಿಯರ್ ಬರ್ತಾ ಹೇಳ್ತಾವ್ರಲ್ಲ ಅವ್ನು ತಿಂದಿರೋ 400 ರೂಪಾಯಿ ಅದೇನ್ ಯಾರು ದುಡ್ಡು ಅದೇನ್ ಅವನ ಕಮ್ಮಿ ಕಳ್ಳ ಸ್ವಾಮಿ ಸ್ವಾಮಿ ಅಂತವ್ರಿಗೆಲ್ಲ ನೀವು ಜೈಲ್ ಕಟ್ಟಿಸ್ಬೇಕು ಅಂತಂದ್ರೆ ಆಗ್ತೈತ ನಿಮ್ ಕೈಯಾಗೆ ಗೋಡೆ ಕಟ್ಸಕ್ಕಾಗತ್ತ ಬುದ್ಧಿ ನಿಮ್ ಕೈಯಲ್ಲಿ ದೇಶಕ್ಕೆ ಅವ್ನ ಗೋಡೆ ಹಾಕ್ಬೇಕಾಯ್ತದೆ ತಿಳ್ಕೊಳ್ಳಿ ನಿಮ್ಮ ಹತ್ರ ನನ್ ಪ್ರಾರ್ಥನೆ ಸ್ವಾಮಿ ಏನಿಲ್ಲ ನಮ್ಮನ್ನ ತಗೊಂಡಿ ಲಾಕಪ್ ಇಂದ ಜೈಲ್ಗೆ ಹಾಕ್ತಿರಲ್ಲಪ್ಪ ಜೈಲ್ಗೆ ಹಾಕಿದ ಮೇಲೆ ನಮಗೆ ಕಸಬು ಕಲಿಸ್ತೀರಿ ಸುಖವಾಗಿ ನೋಡ್ಕೊತೀರಿ ಊಟ ಬಟ್ಟೆ ಹಾಕ್ತೀರಿ ಎಲ್ಲ ಮಾಡಿ ಕೈ ಕಸಬು ಕಲಿಸಿದ ಮೇಲೆ ಅವಧಿ ಮುಗೀತು ಅಂತ ನಮ್ಮ ಹೊರಗೆ ಬಿಡ್ತೀರಲ್ಲ ಅದ ಮಾಡಬೇಡಿ ನಿಮ್ಮಲ್ಲೇ ಇಟ್ಕೊಂಬಿಡಿ ನಾವು ಮಾಡೋ ಕಸಬನ್ನ ಮಾಡ್ಕೊಂಡು ಪದಾರ್ಥ ಕೊಡ್ತೀವಿ ನೀವು ಅದನ್ನು ಹೊರಗಡೆ ಮಾರಿ ಬಂದು ದುಡ್ಡಲ್ಲಿ ನೀವು ಅರ್ಧ ತಗೊಳ್ಳಿ ನಮಗೆ ಅರ್ಧ ಹಾಕ್ಬಿಡಿ ಹೊರಗಡೆ ನೀವು ನಮ್ಮನ್ನು ಬಿಟ್ಟರೆ ಈ ಸಮಾಜ ನಮ್ಮನ್ನು ತಿರುಗಾ ಕಳ್ಳ ಅಂತ ಅನುಮಾನ ಪಟ್ಟು ತಿರುಗಾ ನಿಮ್ಮ ಹತ್ರಕ್ಕೆ ಕಳಿಸುತ್ತೆ ನಮ್ಮನ್ನು ಕದಿಯೋ ಹಂಗೆ ಮಾಡುತ್ತೆ ಸ್ವಾಮಿ ಅಯ್ಯೋ ಈಗ ಸಮಾಜ ಸುದ್ದಿ ಹೇಳೇನು ಸುಖ ನಡೆ ಬುದ್ಧಿ ಹೋಗೋಣ ನಮ್ಮ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ಅದು ಇದ್ಯಾವುದೂ ಅಲ್ಲ ನಮ್ಮ ದೇವಸ್ಥಾನ ಜೈಲು ಸ್ವಾಮಿ ಅಣ್ಣ ಬಸವಣ್ಣವರಲ್ಲ ಕಾಯಕವೇ ಕೈಲಾಸ 100ಕ್ಕೆ 100 ನಡೀತಿರೋದು ಜೈಲಿನಲ್ಲಿ ಸಮಾಜದಲ್ಲಿ ಇರೋರು ಒಡ ತಿಂತಾವ್ರೆ ಒಳಗಿರೋ ನಾವು ದುಡಿದು ತಿಂತಾ ಇದ್ದೀವಿ ಸ್ವಾಮಿ 8 ಗಂಟೆ ಕೆಲಸ ಮಾಡಿದ್ದೀವಿ ಮಾಡಿದ ಮೇಲೆ ತಟ್ಟೆ ಒಡ್ತೀವಿ ಅದಕ್ಕೆ ಇಟ್ಟಾಗ್ತಾರೆ ಆ ಸುಮ್ಮನೆ ಕದ್ದು ಪದ್ದು ತಿನ್ನೋ ಜನ ಅಲ್ಲ ನಾವು ನಮ್ಮಲ್ಲಿ ಎಲ್ಲರಿಗೂ ಒಂದೇ ತರ ಮಂಚ ಒಂದೇ ತರ ಬಟ್ಟೆ ಒಂದೇ ತರ ಊಟ ನಂಬರ್ ಒಂದು ಬಿಟ್ರೆ ಎಲ್ಲ ಒಂದೇ ತರ ಸಮತೆ ಸಮಾನತೆ ಮಾನವತೆ ಇವತ್ತಿರೋದೇ ಜೈಲಲ್ಲಿ ಸ್ವಾಮಿ ನಮ್ಮಲ್ಲೇ ಇವತ್ತು ಬುದ್ಧಿ ಸಮತಾವಾದ ಸಮಾಜವಾದ ಅನ್ನೋದು ಬದುಕಿರೋದು
ಅಣ್ಣ ಬಸವಣ್ಣವ್ರ ವಾಣಿ ಇವತ್ತು ಉಳಿದಿದೆ ಅಂತಂದ್ರೆ ಅದು ಜೈಲ್ನಾಗೆ ಬುದ್ಧಿ. ನಮ್ದೆಲ್ಲ ಇವತ್ ಮಂತ್ರ ಏನು ಅಂತ ಅನ್ಕೊಂಡಿದ್ದೀರಿ ಜೈಲ್ನಾಗೆ? ಒಂದೇ ಮಂತ್ರ, ಯಾವ ಹೊರಗಡೆ ಇಲ್ದೇ ಇರೋ ಮಂತ್ರ. ಅದು ಯಾವ್ದು ಗೊತ್ತಾ? ಯಾವ್ದು? ಅವರೆಲ್ಲ ಬರೀ ಮಂತ್ರ ಅಂತ ಹೇಳವ್ರೆ, ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಯಾವ್ದು ಗೊತ್ತಾ? ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೇ ತೇಜಸ್ವಿ ನಾಮಧೀತಮಸ್ತು ಮಾ ವಿದ್ವಿಷಾವಹೇ. ಓಂ ಶಾಂತಿ ಶಾಂತಿ ಶಾಂತಿ. ಹಾಕಪ್ಪ ಹಾಕೋಣ ತಂದೆ. ನಡೀರಿ ಬುದ್ಧಿ ಹೋಗವ ನಮ್ಮ ದೇವಸ್ಥಾನಕ್ಕೆ. ನಡೀರಿ ಬಾರಣ ಬಾ.